ಹಲೋಗಳೇ ತಮ್ಮೆಲ್ಲರಿಗೂ ಲಾಕ್ಸಲೆನ್ಸ್ ಐ ಎ ಎಸ್ ಪ್ರಸ್ತುತಪಡಿಸುವ ರೀಕ್ಯಾಪ್ ಎರಡು ಸಾವಿರದ ಇಪ್ಪತ್ತೊಂದು ಕರೆಂಟ್ ಅಫೇರ್ಸ್ ರಿವಿಷನ್ ಪ್ರೋಗ್ರಾಮ್ಗೆ ಸ್ವಾಗತ ಈ ಒಂದು ಸಂಚಿಕೆಯಲ್ಲಿ ನಾವು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರ ಭಾಗ ಎರಡನ್ನು ನೋಡಲಿದ್ದೇವೆ ಸೊ ನೆನ್ನೆ ಮಾಡಿದಂತಹ ವಿಡಿಯೋದಲ್ಲಿ ಭಾಗ ಒಂದರಲ್ಲಿ ನಾವು ಒಂದಿಷ್ಟು ಟಾಪಿಕ್ಸ್ಗಳನ್ನು ಕವರ್ ಮಾಡಿದ್ವಿ ಈ ಒಂದು ಭಾಗದಲ್ಲಿ ಎರಡನೇ ಹಂತದಲ್ಲಿ ಒಂದಿಷ್ಟು ಟಾಪಿಕ್ಸ್ಗಳನ್ನು ಕವರ್ ಮಾಡೋಣ ಸೊ ಮೊದಲನೇ ಹಂತದಲ್ಲಿ ಎಕಾನಮಿಗೆ ಸಂಬಂಧಿತ ಟಾಪಿಕ್ಸ್ಗಳು ಏನೇನಿದಾವೆ ಅನ್ನುವಂಥದ್ದು ಕರೆಂಟ್ ಅಫೇರ್ಸ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಿರುವಂಥದ್ದು ಅದನ್ನು ನೋಡೋಣ ಮೊದಲನೆಯ ಟಾಪಿಕ್ ಅಡ್ಜಸ್ಟೆಡ್ ಗ್ರಾಸ್ ರೆವೆನ್ಯೂ ಅಂತ ಮಾತಾಡ್ತಿದ್ದೀವಿ ಸಿ ಅಡ್ಜಸ್ಟೆಡ್ ಗ್ರಾಸ್ ರೆವೆನ್ಯೂ ಅಂತ ಕಾನ್ಸೆಪ್ಟ್ ಬಂದ ಕೂಡಲೇ ಮೊದಲನೇದಾಗಿ ಇದು ಟೆಲಿಕಾಮ್ ಕ್ಷೇತ್ರಕ್ಕೆ ಸೇರಿದಂತಹ ಒಂದು ಟಾಪಿಕ್ ಆಗಿರ್ತದೆ ಈ ಅಡ್ಜಸ್ಟೆಡ್ ಗ್ರಾಸ್ ರೆವೆನ್ಯೂ ಅಂದರೆ ಏನು ಯಾಕೆ ಇದರ ಬಗ್ಗೆ ಇಷ್ಟೊಂದು ಟೆಲಿಕಾಮ್ ಕ್ಷೇತ್ರದಲ್ಲಿ ಚರ್ಚೆಗೆ ಒಳಗಾಗಿತ್ತು ಈ ಒಂದು ವಿಷಯ ಅನ್ನುವಂಥದ್ದನ್ನು ನೋಡಿದಾಗ ಸಿ ಅಡ್ಜಸ್ಟೆಡ್ ಗ್ರಾಸ್ ರೆವೆನ್ಯೂ ಅಂತಂದರೆ ಟೆಲಿಕಾಮ್ ಸೆಕ್ಟರ್ಗಳು ಲೈಸೆನ್ಸ್ ಮತ್ತು ಯೂಸೇಜ್ ಅವರೆಲ್ಲ ಸ್ಪೆಕ್ಟ್ರಮ್ ಯೂಸ್ ಮಾಡ್ತಾರಲ್ಲ ಆ ಸ್ಪೆಕ್ಟ್ರಮ್ ಉಪಯೋಗಿಸೋದಕ್ಕೆ ಮತ್ತು ಆ ಸ್ಪೆಕ್ಟ್ರಮ್ನ ಲೈಸೆನ್ಸ್ ಎರಡಕ್ಕೂ ಒಂದಿಷ್ಟು ಫೀಸನ್ನು ಕಟ್ಟಬೇಕಾಗುತ್ತದೆ ಆ ಫೀಸು ಮುಖ್ಯವಾಗಿ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಡಿಸೈಡ್ ಮಾಡುತ್ತದೆ ಅಥವಾ ಚಾರ್ಜ್ ಮಾಡುತ್ತದೆ ಅನ್ನುವಂಥದ್ದು ಸೊ ಈ ಒಂದು ಫೀಸು ಎರಡು ಹಂತದಲ್ಲಿ ಡಿವೈಡ್ ಆಗಿರ್ತವೆ ಮೊದಲನೇದು ಸ್ಪೆಕ್ಟ್ರಮ್ ಯೂಸೇಜ್ ಚಾರ್ಜು ಎರಡನೇದು ಲೈಸೆನ್ಸಿಂಗ್ ಫೀ ಸೊ ಮೇಲೆ ಇದ್ರ ಬಗ್ಗೆ ನಾವು ಮಾತಾಡಿದ್ವಿ ಈ ಸ್ಪೆಕ್ಟ್ರಮ್ ಯೂಸೇಜ್ ಚಾರ್ಜ್ ಅನ್ನುವಂಥದ್ದು ಮೂರರಿಂದ ಐದು ಪ್ರತಿಶತ ಚಾರ್ಜ್ ಮಾಡಲಾಗಿತ್ತು ಅಂದರೆ ಲೈಸೆನ್ಸ್ ಫೀ ಎಂಟು ಪ್ರತಿಶತ ಚಾರ್ಜ್ ಮಾಡಲಾಗುತ್ತೆ ಇಲ್ಲಿ ಮುಖ್ಯವಾಗಿ ಟೆಲಿಕಾಮ್ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮಿಗೂ ಟೆಲಿಕಮ್ಯುನಿಕೇಷನ್ ಕಂಪನಿಗಳ ನಡುವೆ ಇರುವಂತಹ ಕ್ರೈಸಿಸ್ ಏನಪ್ಪ ಅಂತಂದರೆ ಈ ಡೆಫಿನೇಷನ್ ಅಡ್ಜಸ್ಟೆಡ್ ಗ್ರಾಸ್ ರೆವೆನ್ಯೂಗೆ ಏನು ಕನ್ಸಿಡರ್ ಮಾಡಲಾಗ್ತಿದೆಯಲ್ಲ ಅದು ಸರ್ಕಾರ ಹೇಳ್ತಾ ಇರುವಂಥದ್ದು ಅಡ್ಜಸ್ಟೆಡ್ ಗ್ರಾಸ್ ರೆವಿನ್ಯೂನ ಅಡಿಯಲ್ಲಿ ಏನು ಯೂಸೇಜ್ ಫೀ ಮತ್ತು ಲೈಸೆನ್ಸ್ ಫೀ ಕಟ್ತಾ ಇದೆಯಲ್ಲ ಇದರಲ್ಲಿ ನಾನ್ ಕೋರ್ ರೆವೆನ್ಯೂನು ಇಂಟ್ರೊಡ್ಯೂಸ್ ಮಾಡಬೇಕು ಅಥವಾ ಇನ್ಕ್ಲೂಡ್ ಮಾಡಿರಬೇಕು ನಾನ್ ಕೋರ್ ರೆವಿನ್ಯೂ ಅಂದ್ರೇನು ಸಿ ಕಂಪನಿಗಳು ಮಾಡುವಂತಹ ಕಾರ್ಪೊರೇಟ್ ಡೆಪಾಸಿಟ್ಸ್ ರಿಯಲ್ ಎಸ್ಟೇಟ್ ಟ್ರಾನ್ಸಾಕ್ಷನ್ ಹ್ಯಾಂಡ್ಸೆಟ್ ಸೇಲ್ಸ್ ಮತ್ತು ಏನು ಸ್ಕ್ರಾಪ್ ಮಾಡಿದ ಮೇಲೆ ಸೇಲ್ ಮಾಡಿದ ಮೇಲೆ ಬರುವಂತಹ ಹಣ ಈ ಹಣವನ್ನು ಸಹ ಆ ಒಂದು ಇನ್ಕ್ಲೂಡ್ ಅಡ್ಜಸ್ಟೆಡ್ ಗ್ರಾಸ್ ರೆವಿನ್ಯೂ ಒಳಗಡೆ ಅವರು ಇನ್ಕ್ಲೂಡ್ ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ಪಾಯಿಂಟ್ ಆಗಿತ್ತು ಬಟ್ ಕಂಪನಿಗಳು ಹೇಳ್ತಾ ಇರುವಂಥದ್ದು ನಾನ್ ಕೋರ್ ರೆವಿನ್ಯೂ ಇನ್ಕ್ಲೂಡ್ ಮಾಡೋ ಹಾಗಿಲ್ಲ ಬರೀ ನಾವು ಸ್ಪೆಕ್ಟ್ರಮ್ ಏನು ಯೂಸ್ ಉಪಯೋಗ ಮಾಡ್ತಿದ್ದೀವಿ ಅದಕ್ಕೆ ಲೈಸೆನ್ಸು ಮತ್ತು ಯೂಸೇಜ್ ಫೀಯನ್ನು ಕಟ್ತೀವಿ ಹೊರತು ಕಾರ್ಪೊರೇಟ್ ಡೆಪಾಸಿಟ್ಸು ರಿಯಲ್ ಎಸ್ಟೇಟ್ ಟ್ರಾನ್ಸಾಕ್ಷನ್ ಇವೆಲ್ಲ ಕಂಪ್ನಿ ಮಾಡ್ತಿರೋದು ನಾನ್ ಕೋರ್ ರೆವೆನ್ಯೂ ಸೊ ಕೋರ್ ರೆವೆನ್ಯೂ ಅನ್ನು ಡಿವೈಡ್ ಮಾಡ್ಕೊಳ್ಳಿ ನಾನ್ ಕೋರ್ ರೆವೆನ್ಯೂ ಅನ್ನ ಮಾಡೋ ಹಾಗಿಲ್ಲ ಅನ್ನುವಂಥದ್ದು ಕಂಪನಿಯ ವಾದವಾಗಿತ್ತು ಸೊ ಅಡ್ಜಸ್ಟೆಡ್ ಗ್ರಾಸ್ ರೆವೆನ್ಯೂ ಕ್ರೈಸಿಸ್ ಅನ್ನು ನಾವು ಏನು ಕಾಣ್ತಿದ್ವಲ್ಲ ಮುಖ್ಯವಾಗಿ ಇದು ಟೆಲಿಕಾಮ್ ಸೆಕ್ಟರಲ್ಲಿ ಡೆಫಿನೇಷನ್ಗೆ ಸಂಬಂಧಿತವಾಗಿರುವಂತಹ ಕ್ರೈಸಿಸ್ ಇತ್ತು ಅನ್ನುವಂಥದ್ದು ತಾವು ಇಲ್ಲಿ ತಿಳ್ಕೊಬೇಕಾಗಿರುವಂಥದ್ದು ಮುಂದಿನ ಟಾಪಿಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಸ್ ಓಪನ್ ಮಾರ್ಕೆಟ್ ಆಪರೇಷನ್ ಫೆಸಿಲಿಟಿ ಫಾರ್ ಲಿಕ್ವಿಡಿಟಿ ಮ್ಯಾನೇಜ್ಮೆಂಟ್ ಈ ಒಂದು ಟಾಪಿಕಲ್ಲಿ ನಾವು ಮಾತಾಡ್ತಿರುವಂಥದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕೈಯಲ್ಲಿ ಇರುವಂತಹ ಒಂದು ಅಸ್ತ್ರ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂತ ಹೇಳಿ ಈ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಮುಖ್ಯವಾಗಿ ಮಾರುಕಟ್ಟೆಯಲ್ಲಿ ಇರುವಂತಹ ಲಿಕ್ವಿಡಿಟಿಯನ್ನು ಅಬ್ಸರ್ವ್ ಮಾಡೋದಕ್ಕೆ ಅಥವಾ ಲಿಕ್ವಿಡಿಟಿಯನ್ನು ಹೆಚ್ಚಿಸೋದಕ್ಕೆ ಉಪಯೋಗಿಸುವಂತಹ ಒಂದು ಅಸ್ತ್ರ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂತಂದರೆ ನಮಗೆ ನೆನಪಾಗಬೇಕಾಗಿರುವಂಥದ್ದು ರೆಪೋ ರೇಟ್ ಅಂತ ಹೇಳಿ ಸಿ ರೆಪೋ ರೇಟ್ ಅಂತಂದರೆ ರೇಟ್ ಎಚ್ ವಿಚ್ ಬ್ಯಾಂಕ್ಸ್ ಬಾರೋ ಫ್ರಮ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ಅಂದರೆ ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ವಾರೋ ಮಾಡುವಂತಹ ರೇಟನ್ನು ನಾವು ರೆಪೋ ರೇಟ್ ಅಂತ ಕರಿತೀವಿ ಇಲ್ಲಿ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಥವಾ ಈ ಒಂದು ಹಾದಿಯನ್ನು ಅಥವಾ ಅಸ್ತ್ರವನ್ನು ಮುಖ್ಯವಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾರುಕಟ್ಟೆಯಲ್ಲಿ ಗವರ್ಮೆಂಟ್ ಸೆಕ್ಯೂರಿಟೀಸನ್ನು ಸೇಲ್ ಅಥವಾ ಪರ್ಚೇಸ್ ಮಾಡುತ್ತೆ ಯಾವಾಗ ಸೇಲ್ ಮಾಡುತ್ತೆ ಯಾವಾಗ ಪರ್ಚೇಸ್ ಮಾಡುತ್ತೆ ಉದಾಹರಣೆಗೆ ಮಾರುಕಟ್ಟೆಯಲ್ಲಿ ಲಿಕ್ವಿಡಿಟಿ ಜಾಸ್ತಿ ಇದೆ ಲಿಕ್ವಿಡಿಟಿ ಅಂದರೆ ಹಣ ಜಾಸ್ತಿ ಇದೆ ಕ್ಯಾಶ್ ಸೊ ಕ್ಯಾಶ್ ಜಾಸ್ತಿ ಇದೆ ಅಂತಂದಾಗ ಇನ್ಫ್ಲೇಷನ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತವೆ ಆ ಒಂದು ಸಂದರ್ಭದಲ್ಲಿ ಗವರ್ಮೆಂಟ್ ಸೆಕ್ಯೂರಿಟೀಸನ್ನು ಮಾರುಕಟ್ಟೆಯಲ್ಲಿ ಮಾರೋದ್ರಿಂದ ಹೆಚ್ಚಿಗೆ ಇರುವಂತಹ ಕ್ಯಾಶನ್ನು ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ ಸೊ ಅವಾಗ ಇನ್ಫ್ಲೇಷನನ್ನು ಕಡಿಮೆ ಮಾಡುತ್ತೆ ಅದೇ ಪರ್ಚೇಸ್ ಮಾಡ್ತಾ ಇದೆ ಅಂದರೆ ಖರೀದಿ ಮಾಡ್ತಾ ಇರಬೇಕಾದ್ರೆ ಸಿ ಖರೀದಿ ಮಾಡ್ತಾ ಇರಬೇಕಾದ್ರೆ ಆಬ್ವಿಯಸ್ಲಿ ಹಣವನ್ನು ಆರ್ ಬಿ ಐ ಮಾರುಕಟ್ಟೆಗೆ ಹಾಕ್ತಾ ಇದೆ ಅಂತ ಸೊ ಕ್ಯಾಶ್ ಫ್ಲೋ ಕಮ್ಮಿ ಇದೆ ಕ್ಯಾಶ್ ಲಿಕ್ವಿಡಿಟಿಯನ್ನು ಜಾಸ್ತಿ ಮಾಡುವಂತಹ ಹಂತದಲ್ಲಿ ಗೌರ್ಮೆಂಟ್ ಸೆಕ್ಯೂರಿಟೀಸನ್ನು ಆರ್ ಬಿ ಐ ಪರ್ಚೇಸ್ ಮಾಡುತ್ತೆ ಅಂದರೆ ಖರೀದಿ ಮಾಡುತ್ತೆ ಕ್ಯಾಶ್ ಜಾಸ್ತಿ ಆಗಬೇಕು ಅಂತಂದರೆ ಪರ್ಚೇಸ್ ಮಾಡುತ್ತೆ ಕ್ಯಾಶ್ ಕಡಿಮೆ ಆಗಬೇಕು ಮಾರುಕಟ್ಟೆಯಲ್ಲಿ ಅಂದರೆ ಸೇಲ್ ಮಾಡುತ್ತೆ ಗೌರ್ಮೆಂಟ್ ಸೆಕ್ಯುರಿಟೀಸ್ನ ಸೊ ಮುಖ್ಯವಾಗಿ ಇದನ್ನು ಲಿಕ್ವಿಡಿಟಿ ಮ್ಯಾನೇಜ್ಮೆಂಟಿಗೆ ಉಪಯೋಗಿಸುವಂತಹ ಏಕೈಕ ಕ್ವಾಂಟಿಟೇಟಿವ್ ಟೂಲ್ ಆಗಿರುವಂಥದ್ದು ಓಪನ್ ಮಾರ್ಕೆಟ್ ಆಪರೇಷನ್ಸ್ ಮಾರು ಮಾನಿಟರಿ ಪಾಲಿಸಿಗೆ ಸಂಬಂಧಿತವಾಗಿರುವಂತಹ ವಿಷಯ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ತಾವು ನೆನ್ಪಿಟ್ಕೋಬೇಕಾಗಿರುವಂಥದ್ದು ಮುಂದಿನ ಆರ್ಟಿಕಲ್ ಚೇಂಜ್ ಇನ್ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ನಾಮ್ಸ್ ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂಥದ್ದು ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ನಾಮ್ಸ್ನಲ್ಲಿ ಮಾಡಿದಂತಹ ಬದಲಾವಣೆಗಳು ಪ್ರಯಾರಿ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂದರೆ ಏನು ಸಿ ಆರ್ ಬಿ ಐ ಬ್ಯಾಂಕ್ಗಳಿಗೆ ನಿರ್ದೇಶನವನ್ನು ಕೊಡ್ತಾ ಕೊಡುತ್ತೆ ಕಿ ಅವರ ಹತ್ರ ಇರುವಂತಹ ನೆಟ್ ಅಡ್ಜಸ್ಟೆಡ್ ನೆಟ್ ಬ್ಯಾಂಕ್ ಕ್ರೆಡಿಟ್ನ ನಲವತ್ತು ಪ್ರತಿಶತ ಭಾಗವನ್ನು ಆರ್ ಬಿ ಐ ಹೇಳುವಂತಹ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಲೇಬೇಕು ಅಂದರೆ ಲೋನ್ ಕೊಡಬೇಕು ಅಥವಾ ಅವರಿಗೆ ಇನ್ವೆಸ್ಟ್ ಮಾಡಬೇಕು ಅನ್ನುವಂಥದ್ದು ಸೊ ಎಲ್ಲ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸು ಮತ್ತು ಫಾರಿನ್ ಬ್ಯಾಂಕ್ಸ್ಗಳು ಯಾವೆಲ್ಲ ಇದಾವಲ್ಲ ಅವ್ರದ್ದು ಅಡ್ಜಸ್ಟೆಡ್ ನೆಟ್ ಬ್ಯಾಂಕ್ ಕ್ರೆಡಿಟ್ನ ನಲವತ್ತು ಪ್ರತಿಶತ ಭಾಗವನ್ನು ಈಗ ಎಮ್ ಎಸ್ ಎಮ್ ಇ ಆಗಿರ್ಬೋದು ಅಗ್ರಿಕಲ್ಚರ್ ಆಗಿರ್ಬೋದು ಎಜುಕೇಷನ್ ಆಗಿರ್ಬೋದು ಹೌಸಿಂಗು ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ರಿನ್ಯೂಯಬಲ್ ಎನರ್ಜಿಯಲ್ಲಿ ಇನ್ಕ್ಲೂಡ್ ಮಾಡಲೇಬೇಕಾಗಿರುವಂಥದ್ದು ಪಿ ಎಸ್ ಎಲ್ ನಾಮ್ಸಲ್ಲಿ ಇರುವಂಥದ್ದು ಈ ಪ್ರಯಾರಿಟಿ ಸೆಕ್ಟರ್ ನಾಮ್ಸ್ನ ಗೈಡ್ಲೈನ್ಸ್ ಏನಿದ್ವಲ್ಲ ಇದರಲ್ಲಿ ಆಂಟ್ರಪ್ರನರ್ಶಿಪ್ ಮತ್ತು ರೆನುವಬಲ್ ಸೋರ್ಸಸ್ ಅನ್ನು ಇನ್ಕ್ಲೂಡ್ ಮಾಡಲಾಗಿದೆ ಇದಲ್ಲದೆ ಯಾವೆಲ್ಲ ಸ್ಟಾರ್ಟಪ್ಗಳು ಐವತ್ತು ಕೋಟಿ ವರ್ಗು ಇದಾವೋ ಅಂದರೆ ಉದಾಹರಣೆಗೆ ಫಾರ್ಮರ್ಸ್ ಸೋಲಾರ್ ಪವರ್ ಪ್ಲಾಂಟ್ಸ್ಗಳನ್ನು ಹಾಕೋದಕ್ಕೆ ಅಥವಾ ಅಗ್ರಿಕಲ್ಚರಲ್ ಪಂಪ್ಗಳನ್ನು ಇನ್ಸ್ಟಾಲ್ ಮಾಡೋದಕ್ಕೆ ಲೋನನ್ನು ಕೇಳಿದಾಗ ಅದನ್ನೂ ಸಹ ಪ್ರಯಾರಿಟಿ ಸೆಕ್ಟರ್ ನಾಮ್ ನ ಅಡಿಯಲ್ಲಿ ಕನ್ಸಿಡರ್ ಮಾಡಬೇಕು ಅನ್ನುವಂತಹ ವಿಷಯವನ್ನು ಈ ಒಂದು ಆರ್ಟಿಕಲಲ್ಲಿ ಅಥವಾ ವಿಷಯದಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಮುಖ್ಯವಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ನಾರ್ಮ್ ಅಂದರೆ ಏನು ಅನ್ನುವಂಥದ್ದು ತಮಗೆ ಗೊತ್ತಿರಬೇಕಾಗಿರುವಂಥದ್ದು ಇತ್ತೀಚೆಗೆ ಎಂಟರ್ಪ್ರಿನರ್ಶಿಪ್ ಮತ್ತು ರಿನ್ಯೂವಲ್ ರಿಸೋರ್ಸಸ್ಗೂ ಇಲ್ಲಿ ಅಡಿಷನ್ ಮಾಡಲಾಗಿದೆ ಮುಂಚೆ ಫಾರ್ಮರ್ಸ್ ಆಯಿತು ಎಜುಕೇಷನ್ ಆಯಿತು ಹೌಸಿಂಗ್ ಆಯಿತು ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಆಯ್ತು ಇವಿದ್ದು ಇವು ಹೊಸದಾಗಿ ಎರಡು ವಿಷಯಗಳನ್ನ ಅಥವಾ ಸೆಕ್ಟರ್ಸ್ ಆ್ಯಡ್ ಆಡ್ ಮಾಡಲಿರುವಂತಹ ವಿಷಯವನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಮುಂದಿನ ಒಂದು ಟಾಪಿಕ್ ಜಿ ಟಿ ಕಂಪನ್ಸೇಷನ್ ಟು ಸ್ಟೇಟ್ಸ್ ಈ ಒಂದು ಆರ್ಟಿಕಲ್ ಅಲ್ಲಿ ಅಥವಾ ಈ ಒಂದು ವಿಷಯದ ಕೆಳಗಡೆ ನಾವು ಮಾತಾಡ್ತಾ ಇರುವಂತದ್ದು ಎಸ್ ಟಿ ಕಂಪನ್ಸೇಷನ್ ಆಕ್ಟ್ ಎರಡು ಸಾವಿರದ ಹದಿನೇಳು ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ಕೋವಿಡ್ ನೈನ್ಟೀನ್ ಆದಾಗ ಫೈನಾನ್ಸ್ ಮಿನಿಸ್ಟ್ರಿ ಜಿ ಎಸ್ ಟಿನ ಕ ಅಡಿಯಲ್ಲಿ ಇದ್ದಂತಹ ಕಂಪನ್ಸೇಷನ್ ಏನು ಸ್ಟೇಟ್ಸ್ಗಳಿಗೆ ಕೊಡಬೇಕಿತ್ತೋ ಅದನ್ನು ಆಕ್ಟ್ ಆಫ್ ಗಾಡ್ ಅಂತ ಹೇಳಿ ಕೊಡಲು ಮುಂದಾಗಿರಲಿಲ್ಲ ಆವಾಗ ರಾಜ್ಯ ಸರ್ಕಾರಗಳಿಗೆ ತಾವು ಬೇಕಾದರೆ ಲೋನನ್ನು ಮಾರುಕಟ್ಟೆಯಿಂದ ಎತ್ತಬಹುದು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಒಂದು ಆಪ್ಷನ್ ಕೊಟ್ಟಿತ್ತು ಅದಲ್ಲದೆ ಒಂದಿಷ್ಟು ಕಂಪನ್ಸೇಷನಲ್ಲೂ ಸಹ ಕಡಿತ ಮಾಡ್ತೀವಿ ಇಲ್ಲ ಅಂದರೆ ಅನ್ನುವಂತಹ ಆಪ್ಷನ್ ಅನ್ನು ಕೊಟ್ಟಿತ್ತು ಸಿ ಜಿ ಎಸ್ ಟಿಗೆ ಸಂಬಂಧಿತವಾಗಿ ತಮಗೆಲ್ಲ ಪೂರ್ತಿ ಮಾಹಿತಿ ಗೊತ್ತಿದ್ದಲ್ಲಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿತವಾಗಿರುವಂತಹ ಈ ವಿಷಯ ಪೂರ್ಣವಾಗಿ ಅರ್ಥವಾಗುತ್ತೆ ಇಲ್ಲವಾದಲ್ಲಿ ಇದು ನಿಮಗೆ ಅರ್ಥ ಆಗಲ್ಲ ಸಿ ಯಾವಾಗ ಜಿ ಎಸ್ ಟಿ ಇಂಟ್ರೊಡ್ಯೂಸ್ ಮಾಡಲಾಯಿತು ಅಲ್ಲಿ ಮುಖ್ಯವಾಗಿ ಒನ್ ನೇಷನ್ ಒನ್ ಟ್ಯಾಕ್ಸ್ನ ಬಗ್ಗೆ ಮಾತಾಡಲಾಯಿತು ಅಂದರೆ ಮುಖ್ಯವಾಗಿ ರಾಜ್ಯ ಸರ್ಕಾರಗಳು ತಮ್ಮ ಕಡೆಯಿಂದ ಇರುವಂತಹ ಒಂದಿಷ್ಟು ಟ್ಯಾಕ್ಸಸ್ಗಳನ್ನು ಬಿಟ್ಕೊಟ್ಟರು ಜಿ ಎಸ್ ಟಿ ಇಂಪ್ಲಿಮೆಂಟ್ ಆಗಬೇಕಾದ್ರೆ ಸೊ ಟ್ಯಾಕ್ಸಸ್ ಬಿಟ್ಕೊಟ್ಟಿದೆ ಅಂತಂದರೆ ಆಬ್ವಿಯಸ್ಲಿ ರೆವೆನ್ಯೂ ಕಡಿಮೆ ಆಗುತ್ತೆ ಸೊ ಅವ್ರಿಗೆ ಏನು ರೆವೆನ್ಯೂ ಕಡಿಮೆ ಆಗ್ತಾ ಇದೆಯಲ್ಲ ಆ ರೆವಿನ್ಯೂ ಭಾರತ ಸರ್ಕಾರ ಕಂಪನ್ಸೇಟ್ ಮಾಡುತ್ತೆ ಅಂಥೇಳಿ ಜಿ ಎಸ್ ಟಿ ಕಂಪನ್ಸೇಷನ್ ಆ್ಯಕ್ಟ್ ಎರಡು ಸಾವಿರದ ಹದಿನೇಳರ ಅಡಿಯಲ್ಲಿ ಹೇಳಲಿತ್ತು ಈ ಒಂದು ಕಂಪನ್ಸೇಷನನ್ನು ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಪ್ರತಿ ವರ್ಷ ಹದಿನಾಲ್ಕು ಪ್ರತಿಶತ ಹೆಚ್ಚಳದ ಮೇಲೆ ಕೊಡಲಾಗುತ್ತೆ ಅಂತ ಮಾತು ಹೇಳಲಾಗಿತ್ತು ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ರಲ್ಲಿ ಇದ್ದಂತಹ ರೆವಿನ್ಯೂ ಏನು ಕ ರಾಜ್ಯ ಸರ್ಕಾರಗಳದಿತ್ತು ಜಿ ಎಸ್ ಟಿ ಮುನ್ನ ಆ ರೆವೆನ್ಯೂ ಮೇಲೆ ಹದಿನಾಲ್ಕು ಪ್ರತಿಶತ ಹೆಚ್ಚಳ ಪ್ರತಿ ವರ್ಷ ಕೊಡುತ್ತೆ ಅಂತ ಅಂದರೆ ಸಪೋಸ್ ಎರಡು ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕ ಸರ್ಕಾರದ ರೆವೆನ್ಯೂ ಎಕ್ಸ್ ಆಗಿತ್ತು ಅಂದ್ಕೊಳ್ಳಿ ಅದು ಏನಾದರೂ ಹದಿನಾಲ್ಕು ಪ್ರತಿಶತ ಹೆಚ್ಚಳ ಇದ್ದಿದ್ದಲ್ಲಿ ಏನು ಡಿಫ್ರೆನ್ಸ್ ಅಮೌಂಟ್ ಇರುತ್ತಲ್ಲ ಎಷ್ಟು ಕಡಿಮೆ ಆಗಿದೆ ಅನ್ನುವಂಥದ್ದು ಹದಿನಾಲ್ಕು ಪ್ರತಿಶತ ಹೆಚ್ಚಳ ಕಡಿಮೆ ಇನ್ಕ್ರಿಮೆಂಟ್ ನೋಡಿದರೆ ಆ ಡಿಫ್ರೆನ್ಸ್ ಅಮೌಂಟನ್ನು ಕೇಂದ್ರ ಸರ್ಕಾರ ಈ ಒಂದು ಜಿ ಎಸ್ ಟಿ ಕಾಂಪನ್ಸೇಷನ್ ಆ್ಯಕ್ಟ್ನ ಅಡಿಯಲ್ಲಿ ಕೊಡುತ್ತೆ ಅಂತ ಮಾತು ಕೊಟ್ಟಿತ್ತು ಬಟ್ ಈ ಕೋವಿಡ್ ನೈನ್ಟೀನ್ ಆದ ನಂತರ ಆರ್ಥಿಕ ವ್ಯವಸ್ಥೆಯಲ್ಲಿ ಆದಂತಹ ಹಿಂಜರಿತದಿಂದಾಗಿ ಭಾರತ ಸರ್ಕಾರದ ರೆವಿನ್ಯೂ ಮೇಲೂ ಬಹಳ ದೊಡ್ಡ ಮಟ್ಟದ ಹೊಡೆತ ಬಿದ್ದಿತ್ತು ಆ ಒಂದು ಕಾರಣಕ್ಕೆ ಕಂಪನ್ಸೇಷನಿಗೆ ಸಂಬಂಧಿಸಿದಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವಿನ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಒಂದಿಷ್ಟು ಘರ್ಷಣೆಯೂ ಆಗಿತ್ತು ಈ ಒಂದು ಕಂಪನ್ಸೇಷನ್ಗೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ಒಂದು ಸೆಸ್ಸನ್ನು ಜಾರಿಗೆ ತಂದಿತ್ತು ಅದು ಸಿನ್ ಟ್ಯಾಕ್ಸ್ ಮತ್ತು ಲಕ್ಸುರಿ ಗೂಡ್ಸ್ ಮೇಲೆ ಸೆಸ್ ಹಾಕಲಾಗ್ತಿತ್ತು ಸಿ ಸೆಸ್ ಅಂತಂದ್ರೇನು ಯಾವುದಾದರೂ ಟ್ಯಾಕ್ಸ್ ಲಯಬಿಲಿಟಿಯನ್ನು ಇರುವಂತಹ ಪ್ರಾವಿಷ ಪ್ರಾವಧಾನದ ಹೊರಗಡೆ ಹಾಕುವಂತಹ ಟ್ಯಾಕ್ಸಸ್ ಅನ್ನು ನಾವು ಸೆಸ್ ಅಂತ ಕರಿತೀವಿ ಸೊ ಸೆಸ್ ಅಂತಂದರೆ ಯೂಶಲಿ ಏನು ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟ್ ಟ್ಯಾಕ್ಸಸ್ಗಳನ್ನು ಏನು ಕನ್ಸಿಡರ್ ಮಾಡ್ತೀವಿ ಅದು ಬಿಟ್ಟು ಸಪ್ರೇಟಾಗಿರುವಂಥದ್ದು ಒಂದಿಷ್ಟು ಪ್ರಾವಧಾನಗಳ ಮೇಲೆ ಅಥವಾ ಒಂದಿಷ್ಟು ಆಬ್ಜೆಕ್ಟಿವ್ ಒಂದಿಗೆ ಸೊ ಇಲ್ಲಿ ಕಂಪನ್ಸೇಷನ್ ಕೊಡೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಸೆಸ್ಸನ್ನು ಸಿನ್ ಗೂಡ್ಸ್ ಅಂದರೆ ಸಿಗರೇಟು ಎಣ್ಣೆ ಇವೆಲ್ಲ ಸಿನ್ ಗೂಡ್ಸ್ ಕೆಳಗಡೆ ಬರ್ತವೆ ಲಕ್ಸುರಿ ಗೂಡ್ಸ್ ಅಂತಂದರೆ ಎ ಸಿ ಕಾರ್ಗಳು ಅಥವಾ ಫಾರಿನ್ ಇಂಪೋರ್ಟೆಡ್ ಕಾರ್ಗಳು ಇವುಗಳನ್ನು ಲಕ್ಸುರಿ ಗೂಡ್ಸ್ನ ಅಡಿಯಲ್ಲಿ ಕನ್ಸಿಡರ್ ಮಾಡ್ತೀವಿ ಅದು ಲಿಸ್ಟ್ ಮಾಡಲಾಗುತ್ತೆ ಸೊ ಇವುಗಳ ಮೇಲೆ ಮಾಡಿದಂತಹ ಟ್ಯಾಕ್ಸಸ್ಗಳು ಏನು ಕಲೆಕ್ಟ್ ಆಗ್ತಾವಲ್ಲ ಅದರ ಅಡಿಯಲ್ಲಿ ಜಿ ಎಸ್ ಟಿ ಕಂಪನ್ಸೇಷನ್ ಅನ್ನು ರಾಜ್ಯ ಸರ್ಕಾರಗಳಿಗೆ ಕೊಡಲಾಗುತ್ತೆ ಅನ್ನುವಂತಹ ಮಾತನ್ನು ಹೇಳಿತ್ತು ಬಟ್ ಕೋವಿಡ್ ನೈನ್ಟೀನ್ ನಂತರದ ಸಂದರ್ಭದಲ್ಲಿ ಇದರಲ್ಲಿ ಒಂದಿಷ್ಟು ಘರ್ಷಣೆ ಶುರುವಾಗಿದ್ದು ನಿಜ ಮುಂದಿನ ಒಂದು ವಿಷಯ ಕಿಸಾನ್ ರೈಲಿಗೆ ಸಂಬಂಧಿತವಾಗಿರುವಂಥದ್ದು ಸಿ ಕಿಸಾನ್ ರೈಲ್ ಅಥವಾ ಭಾರತೀಯ ರೈಲ್ವೆ ಏನಿದೆ ಮೊದಲನೇ ಕಿಸಾನ್ ರೈಲನ್ನು ದೇವ್ಲಾಲಿ ಮಹಾರಾಷ್ಟ್ರದಿಂದ ದಾನಾಪುರ್ ಬಿಹಾರಕ್ಕೆ ನಡೆಸಿರುವಂಥದ್ದು ಏನಿದು ಕಿಸಾನ್ ರೈನ್ಗಳು ತಮಗೆಲ್ಲ ಗೊತ್ತಿರೋ ಹಾಗೆ ಮುಂಚೆ ಒಂದಿಷ್ಟು ಸ್ಪೆಷಲ್ ಟ್ರೈನ್ಗಳನ್ನು ಓಡಿಸ್ತಾ ಇದ್ದರು ಈ ಬಾಳೆಹಣ್ಣು ಅಥವಾ ಟಮಾಟೆ ಇವುಗಳನ್ನು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಸಾಗಿಸೋದಕ್ಕೆ ಸ್ಪೆಷಲ್ ಟ್ರೈನ್ಸ್ಗಳನ್ನು ಉಪಯೋಗಿಸ್ತಾ ಇದ್ದರು ಬಟ್ ಈಗ ಕೇಂದ್ರ ಸರ್ಕಾರ ಕಿಸಾನ್ ರೈಲ್ ಅನ್ನುವಂತಹ ಒಂದು ಪ್ರಾಜೆಕ್ಟನ್ನು ತಂದಿದೆ ಈ ಒಂದು ಪ್ರಾಜೆಕ್ಟ್ನ ಅಡಿಯಲ್ಲಿ ದೇಶದಲ್ಲಿ ಬೇರೆ ಬೇರೆ ಕಡೆ ಇರುವಂತಹ ಪೆರಿಷಬಲ್ ಅಗ್ರಿಕಲ್ಚರಲ್ ಗೂಡ್ಸ್ ಏನಿದಾವಲ್ಲ ಅವುಗಳಿಗೋಸ್ಕರ ರೆಫ್ರಿಜರೇಟೆಡ್ ಕೋಟ್ಸ್ ಅಥವಾ ರೆಫ್ರಿಜರೇಟರ್ ಅಥವಾ ಫ್ರಿಜ್ ಇರುವಂತಹ ಕೋಚಸ್ಗಳನ್ನು ತಯಾರಿ ಮಾಡಿ ಅವುಗಳನ್ನು ಅಥವಾ ಆ ವಸ್ತುಗಳು ಎಲ್ಲಿ ಡಿಮ್ಯಾಂಡ್ ಇದೆ ಅಲ್ಲಿಗೆ ಸಾಗಿಸಲು ಉಪಯೋಗಿಸಲಾಗುತ್ತದೆ ಅನ್ನುವಂಥದ್ದು ಈ ಕಿಸಾನ್ ರೈಲನ್ನು ಮುಖ್ಯವಾಗಿ ಭಾರತ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡರಷ್ಟಿಗೆ ರೈತರ ಇನ್ಕಮ್ನಲ್ಲಿ ಡಬಲ್ ಮಾಡುವಂತಹ ಆಸೆ ಅಥವಾ ಕನಸು ಏನಿಟ್ಟಿದೆಯೋ ಅದನ್ನು ಪೂರೈಸುವಂತಹ ನಿಟ್ಟಿನಲ್ಲಿ ಈ ಒಂದು ಕಿಸಾನ್ ರೈಲ್ ಪ್ರಾಜೆಕ್ಟನ್ನು ಕೈಗೊಂಡಿದೆ ಅನ್ನುವಂಥದ್ದು ಸೊ ಇದರಿಂದಾಗಿ ಮುಖ್ಯವಾಗಿ ರೈತರಿಗೆ ದೊಡ್ಡ ಮಟ್ಟದಲ್ಲಿ ಅನುಕೂಲವಾಗಲಿದೆ ಅನ್ನುವಂತಹ ವಿಷಯವನ್ನು ಇಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಮುಂದಿನ ಒಂದು ವಿಷಯ ಸಿಂಗಾಪುರ್ ಕನ್ವೆನ್ಷನ್ ಆನ್ ಮೀಡಿಯೇಷನ್ ಸಿ ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂಥದ್ದು ಮುಖ್ಯವಾಗಿ ಕಾರ್ಪೊರೇಟ್ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸರ್ಕಾರಗಳ ನಡುವೆ ಒಂದಿಷ್ಟು ಕ್ರೈಸಿಸ್ ಹೆಚ್ಚಿನ ಮಟ್ಟದಲ್ಲಿ ನಾವು ಕಾಣ್ತೀವಿ ಉದಾಹರಣೆಗೆ ತಮಗೆಲ್ಲ ಗೊತ್ತೇ ಇದೆ ವೋಡಾಫೋನ್ ಕೇಸ್ ಆಗಿರಬಹುದು ಇಲ್ಲ ಅಂತಂದರೆ ಒಂದು ಆಯಿಲ್ ಕಂಪನಿಗೂ ಸಂಬಂಧಿತವಾಗಿರುವಂತಹ ಕೇಸ್ ಆಗಿತ್ತು ಆ ಒಂದು ಸಂದರ್ಭದಲ್ಲಿ ಪ್ಯಾರಿಸ್ದಲ್ಲಿ ಇರುವಂತಹ ನಮ್ಮ ಭಾರತೀಯ ಅಸೆಟ್ಸ್ಗಳನ್ನು ಕಬ್ಜಾ ಮಾಡಿಕೊಳ್ಳಬಹುದು ಅನ್ನುವಂತಹ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಅಲ್ಲಿನ ಪ್ಯಾರಿಸ್ ಹೈಕೋರ್ಟು ಸಹ ಅದನ್ನು ತೀರ್ಪನ್ನು ಕೊಟ್ಟಿತ್ತು ಸೊ ಈ ರೀತಿಯ ಕ್ರೈಸಿಸ್ಗಳು ಆದ ಆಗದೇ ಇರುವಂತಹ ಸಂದರ್ಭದಲ್ಲಿ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ ಅಗ್ರಿಮೆಂಟ್ ಅನ್ನುವಂಥದ್ದು ಜಾರಿಗೆ ತರಲಾಯಿತು ಈ ಒಂದು ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಇಂಟರ್ ಸೆಟಲ್ಮೆಂಟ್ ಸೆಟಲ್ಮೆಂಟ್ ಅಗ್ರಿಮೆಂಟನ್ನು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಇಪ್ಪತ್ತು ಡಿಸೆಂಬರ್ ಎರಡು ಸಾವಿರದ ಹದಿನೆಂಟರಲ್ಲಿ ಅಡಾಪ್ಟ್ ಮಾಡಿತ್ತು ಏಳು ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತು ಸಿಂಗಾಪುರದಲ್ಲಿ ಈ ಒಂದು ಆರ್ಗನೈಸೇಷನನ್ನು ಶುರು ಮಾಡಲಾಗಿದೆ ಇದರ ಅಡಿಯಲ್ಲಿ ಯಾವ ಕಾರ್ಪೊರೇಟ್ ಕಂಪನೀಸ್ ಅದರ ನಡುವೆ ಇರುವಂತಹ ಡಿಸ್ಪ್ಯೂಟ್ಸ್ಗಳನ್ನು ಸೆಟಲ್ ಮಾಡೋದಕ್ಕೋಸ್ಕರ ಕಾರ್ಪೊರೇಟ್ ಡಿಸ್ಪ್ಯೂಟ್ಸ್ಗಳನ್ನು ಸೆಟಲ್ ಮಾಡೋದಕ್ಕೋಸ್ಕರ ಈ ಒಂದು ಕನ್ವೆನ್ಷನ್ ಅನ್ನು ಉಪಯೋಗಿಸಲಾಗುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇರುವಂತದ್ದು ಮುಂದಿನ ಒಂದು ವಿಷಯದಲ್ಲಿ ಅಗ್ರಿ ರಿಫಾರ್ಮ್ ಆಕ್ಟ್ಸ್ ಗಳ ಬಗ್ಗೆ ಮಾತಾಡೋಣ ಸಿ ಅಗ್ರಿ ರಿಫಾರ್ಮ್ ಆಕ್ಟ್ಸ್ಗಳಿಗೆ ಸಂಬಂಧಿಸಿದಂತೆ ಹಿಂದಿನ ವರ್ಷ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೆದಿತ್ತು ಈಗಲೂ ಸಹ ಪಂಜಾಬ್ ಹರಿಯಾಣ ರಾಜಸ್ಥಾನ್ ಬಾರ್ಡರ್ಗಳಲ್ಲಿ ರೈತರ ಒಂದು ಘರ್ಷಣೆ ಸರ್ಕಾರದೊಂದಿಗೆ ನಡೀತಾ ಇರುವಂಥದ್ದು ನ್ಯೂಸಲ್ಲಿ ನಾವು ನೋಡ್ತಾನೆ ಇರ್ತೀವಿ ಆ ಒಂದು ಘರ್ಷಣೆ ಮುಖ್ಯವಾಗಿ ಮೂರು ಅಗ್ರಿ ರಿಫಾರ್ಮ್ಸಿಗೆ ಸಂಬಂಧಿತವಾದಂತಹ ಚರ್ಚೆಯಾಗಿತ್ತು ಮೊದಲನೇದು ಫಾರ್ಮರ್ಸ್ ಪ್ರೊಡ್ಯೂಸ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಪ್ರಮೋಷನ್ ಆ್ಯಂಡ್ ಫೆಸಿಲಿಟೇಷನ್ ಆಕ್ಟ್ ಎರಡು ಸಾವಿರದ ಇಪ್ಪತ್ತು ಫಾರ್ಮರ್ಸ್ ಎಂಪವರ್ಮೆಂಟ್ ಆ್ಯಂಡ್ ಪ್ರೊಟೆಕ್ಷನ್ ಅಗ್ರಿಮೆಂಟ್ ಆನ್ ಪ್ರೈಸ್ ಅಶ್ಯೂರೆನ್ಸ್ ಆ್ಯಂಡ್ ಫಾರ್ಮರ್ ಸರ್ವಿಸಸ್ ಆ್ಯಕ್ಟ್ ಎರಡು ಸಾವಿರದ ಇಪ್ಪತ್ತು ಎಸೆನ್ಷಿಯಲ್ ಕಮಾಡಿಟೀಸ್ ಅಮೆಂಡ್ಮೆಂಟ್ ಆ್ಯಕ್ಟ್ ಎರಡು ಸಾವಿರದ ಇಪ್ಪತ್ತು ಈ ಮೂರು ಬಿಲ್ಸ್ಗಳಿಗೆ ಸಂಬಂಧಿಸಿದಂತೆ ಅಥವಾ ಆಕ್ಟ್ಸ್ ಈಗ ಯಾಕಂದರೆ ಇವು ಪಾಸ್ ಆಗಿದವಾಗಲೇ ಸೊ ಈ ಮೂರು ಆ್ಯಕ್ಟ್ಸ್ಗಳಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಚರ್ಚೆಯನ್ನು ನೋಡೋಣ ಸೊ ಮೊದಲನೇ ಫಾರ್ಮರ್ಸ್ ಆ್ಯಕ್ಟ್ ಫಾರ್ಮರ್ಸ್ ಪ್ರೊಡ್ಯೂಸ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಪ್ರಮೋಷನ್ ಆ್ಯಂಡ್ ಫೆಸಿಲಿಟೇಷನ್ ಆಕ್ಟ್ ಸಿ ಬಿಲ್ನ ಅಥವಾ ಆ್ಯಕ್ಟ್ನ ಹೆಸರಿಂದ ತಾವು ಕಂಡುಹಿಡ್ಕೋಬಹುದು ಕಿ ಇದು ಟ್ರೇಡ್ ಆ್ಯಂಡ್ ಕಾಮರ್ಸಿಗೆ ಸಂಬಂಧಿತವಾಗಿದೆ ಅನ್ನುವಂಥದ್ದು ಇವತ್ತು ಅಥವಾ ಹಿಂದೆ ನಡೀತಾ ಇರುವಂತಹ ಕೃಷಿ ಚಟುವಟಿಕೆಗಳು ಮುಖ್ಯವಾಗಿ ಬೆಳೆಗಳನ್ನು ಎ ಪಿ ಎಮ್ ಸಿಗಳಲ್ಲಿ ಮಾರಲಾಗ್ತಿತ್ತು ಸೊ ಈಗ ನೋಟಿಫೈಡ್ ಎ ಪಿ ಎಮ್ ಸಿಗಳನ್ನು ಬಿಟ್ಟು ಇಂಟರ್ಸ್ಟೇಟ್ ಮತ್ತು ಇಂಟ್ರಾಸ್ಟೇಟ್ ಫಿಸಿಕಲ್ ಪ್ರಿಮೈಸಸ್ ಎ ಪಿ ಎಮ್ ಸಿಕ್ಕಿನ ಹೊರಗಡೆ ಹೋಗಿ ಮಾರುವಂತಹ ಪ್ರಾವಧಾನವನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು ಮೊದಲನೇ ಹಂತದಲ್ಲಿ ಟ್ರೇಡ್ ಆಫ್ ಫಾರ್ಮರ್ಸ್ ಪ್ರೊಡ್ಯೂಸು ಸೊ ವ್ಯಾಪಾರ ಏನೆಲ್ಲ ರೈತರು ಬೆಳೀತಾ ಇರುವಂತಹ ಬೆಳೆ ಇದೆ ಅದನ್ನು ಎ ಪಿ ಎಮ್ ಸಿಕ್ಕಿನ ಹೊರಗಡೆ ಬೇರೆ ಒಂದು ಜಾಗಗಳಲ್ಲೂ ಮಾರುವಂತಹ ಪ್ರಾವಧಾನಗಳನ್ನು ಮಾಡ್ತಾ ಇರುವಂಥದ್ದು ಎರಡನೇ ಹಂತದಲ್ಲಿ ಆಲ್ಟರ್ನೇಟಿವ್ ಟ್ರೇಡಿಂಗ್ ಚಾನಲ್ಸು ಆಲ್ಟರ್ನೇಟಿವ್ ಟ್ರೇಡಿಂಗ್ ಚಾನಲ್ಸ್ ಅಂತಂದ್ರೇನು ಸಿ ಆನ್ಲೈನ್ ಮೂಲಕ ಅಥವಾ ಎಲ್ಲಿ ಹೆಚ್ಚಿಗೆ ಹಣ ಸಿಗಲು ಸಾಧ್ಯವಿದೆ ಅಥವಾ ಆಪ್ಷನ್ಸ್ ಇದೆ ಅಲ್ಲಿ ರೈತರು ಮಾರಬಹುದು ಅನ್ನುವಂಥದ್ದು ಇಲ್ಲ ಅಂತಂದರೆ ಮುಂಚೆ ಎ ಪಿ ಎಮ್ ಸಿಲ್ಲೇ ಮಾರಬೇಕು ಅನ್ನುವಂಥದ್ದು ಮ್ಯಾಂಡೇಟರಿ ಇತ್ತು ಅಂತ ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ಸೊ ಆನ್ಲೈನ್ ಮೂಲಕವೂ ಸಹ ಅಥವಾ ಇ ಟ್ರೇಡಿಂಗ್ ಅಂತ ಏನು ಕರಿತೀವಿ ಸೊ ಯಾವುದೇ ಒಂದು ರಾಜ್ಯದ ಎ ಪಿ ಎಮ್ ಸಿ ಆ್ಯಕ್ಟನ್ನ ಅಡಿಯಲ್ಲಿ ರೆಗ್ಯುಲೇಟ್ ಮಾಡ್ತಾ ಇದ್ದಂತಹ ಆರ್ಟಿ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ಗಳು ಏನಿದ್ವು ಅದನ್ನು ಬಿಟ್ಟು ಈಗ ರೈತರಿಗೆ ಒಂದು ಆಪ್ಷನ್ ಇದೆ ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ಆಫ್ ಶೆಡ್ಯೂಲ್ಡ್ ಫಾರ್ಮರ್ಸ್ ಪ್ರೊಡ್ಯೂಸ್ ಬೇರೆ ಬೇರೆ ಭಾಗಗಳಲ್ಲಿ ಟ್ರೇಡ್ ಏರಿಯಾಕ್ಕಿಂತಲೂ ಹೊರಗಡೆ ಹೋಗಿಬಿಟ್ಟು ಮಾರುವಂತಹ ಅವಕಾಶಗಳನ್ನು ಮಾಡ್ತಾ ಇರುವಂಥದ್ದು ಮಾರ್ಕೆಟ್ ಫೀ ಅಬಾಲಿಶ್ಡ್ ಸೊ ಇನ್ಮೇಲೆ ರಾಜ್ಯ ಸರ್ಕಾರಗಳು ಮಾರ್ಕೆಟ್ ಫೀಯನ್ನು ಅಥವಾ ಸೆಸ್ಸನ್ನು ರೈತರ ಮೇಲೆ ಹಾಕೋ ಹಾಗಿಲ್ಲ ಅನ್ನುವಂತಹ ವಿಷಯಗಳಿಗೆ ಈ ಒಂದು ಆ್ಯಕ್ಟ್ನ ಅಡಿಯಲ್ಲಿ ಮಾಡಿದಂತಹ ಪ್ರಾವಧಾನಗಳು ಸಪೋಸ್ ಟ್ರೇಡ್ ಏರಿಯಕ್ಕಿಂತ ಹೊರಗಡೆ ಮಾಡ್ತಾ ಇರುವಂತಹ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಮಾರ್ಕೆಟ್ ಫೀಯನ್ನು ಹಾಗಿಲ್ಲ ಅನ್ನುವಂತಹ ವಿಷಯವನ್ನು ಆ್ಯಕ್ಟ್ನ ಅಡಿಯಲ್ಲಿ ಮಾಡಿರುವಂಥದ್ದು ಮುಂದಿನ ಒಂದು ಬಿಲ್ ಅಥವಾ ಆಕ್ಟ್ ಫಾರ್ಮರ್ಸ್ ಎಂಪವರ್ಮೆಂಟ್ ಆ್ಯಂಡ್ ಪ್ರೊಟೆಕ್ಷನ್ ಅಗ್ರಿಮೆಂಟ್ ಆನ್ ಪ್ರೈಸ್ ಅಶ್ಯೂರೆನ್ಸ್ ಆ್ಯಂಡ್ ಫಾರ್ಮ್ ಸರ್ವಿಸಸ್ ಆ್ಯಕ್ಟ್ ಎರಡು ಸಾವಿರದ ಇಪ್ಪತ್ತು ಸೊ ಇದರ ಅಡಿಯಲ್ಲಿ ಮುಖ್ಯವಾಗಿ ಕಾಂಟ್ರಾಕ್ಟ್ ಫಾರ್ಮಿಂಗಿಗೆ ಸಂಬಂಧಿತವಾಗಿರುವಂತಹ ಒಂದು ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ ಅಥವಾ ಈ ಕಾಂಟ್ರಾಕ್ಟ್ ಫಾರ್ಮಿಂಗ್ನ ಅಡಿಯಲ್ಲಿ ರೈತರು ಮತ್ತು ಬೈಯರ್ಸ್ಗಳ ನಡುವೆ ನಡೆಯುವಂತಹ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ರೆಗ್ಯುಲೇಟ್ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಆ್ಯಕ್ಟನ್ನು ಜಾರಿಗೆ ತಂದಿದ್ದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂದ್ರೇನು ಏನು ಸಿ ಮುಖ್ಯವಾಗಿ ಇಲ್ಲಿ ಪ್ರೈವೇಟ್ ಪ್ಲೇಯರ್ಸ್ಗಳ ಅಥವಾ ಪ್ರೈವೇಟ್ ಕಂಪನಿಗಳು ಸಹ ಕೃಷಿ ಕ್ಷೇತ್ರದಲ್ಲಿ ಇನ್ವಾಲ್ವ್ ಆಗುವಂತಹ ನಿಟ್ಟಿನಲ್ಲಿ ಈ ಒಂದು ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಉದಾಹರಣೆಗೆ ಇಲ್ಲಿ ಮಾತಾಡ್ತಾ ಇದ್ದೀವಿ ಮೊದಲನೇ ಪ್ರಾವಿಷನ್ ಫಾರ್ಮಿಂಗ್ ಅಗ್ರಿಮೆಂಟ್ ಸೊ ಬಯರು ಅಥವಾ ರೈತರು ಮತ್ತು ಯಾರು ಅವರ ಬೆಳೆಯನ್ನು ಖರೀದಿ ಮಾಡುವಂಥವ್ರು ಇದ್ದಾರಲ್ಲ ಅವರ ನಡುವೆ ಆಗುವಂತಹ ಫಾರ್ಮಿಂಗ್ ಅಗ್ರಿಮೆಂಟು ಮಾಡಿಕೊಳ್ಳುವಂತಹ ಪ್ರಾವಧಾನದ ಬಗ್ಗೆ ಈ ಆ್ಯಕ್ಟ್ನಲ್ಲಿ ಕೊಡಲಾಗಿರುವಂಥದ್ದು ಹಾಗೂ ಈ ಫಾರ್ಮಿಂಗ್ ಅಗ್ರಿಮೆಂಟ್ ಮಿನಿಮಮ್ ಒಂದು ಕ್ರಾಪ್ ಸೀಸನ್ನು ಅಥವಾ ಒಂದು ಪ್ರೊಡಕ್ಷನ್ ಸೈಕಲ್ ಆಫ್ ಲೈಫ್ ಸ್ಟಾಕಿಗೆ ಸಂಬಂಧಿಸಿದಂತೆ ಮಾಡಿಕೊಳ್ಳಬಹುದು ಮ್ಯಾಕ್ಸಿಮಮ್ ಐದು ವರ್ಷದವರೆಗೂ ಮಾಡ್ಕೋಬಹುದು ಅದರ ಮೇಲೆ ಏನಾದರೂ ಮಾಡ್ಕೋಬೇಕು ಅಂತಂದರೆ ಅದು ಬೈಯರು ಮತ್ತು ಫಾರ್ಮರ್ ನಡುವೆ ಮತ್ತೆ ಮ್ಯೂಚುವಲಿ ಡಿಸೈಡ್ ಮಾಡ್ಕೋಬೇಕಾಗಿರುವಂಥದ್ದು ಹಾಗೂ ಆ ಒಂದು ಫಾರ್ಮಿಂಗ್ ಪ್ರೊಡ್ಯೂಸ್ ಏನು ಅಡ್ವಾನ್ಸ್ ಆಗಿ ಕಾಂಟ್ರಾಕ್ಟ್ ಫಾರ್ಮಿಂಗಲ್ಲಿ ಮಾತಾಡ್ಕೊತ ಇದ್ದಾರೆ ಅದರ ಪ್ರೈಸು ಸಹ ಮುಖ್ಯವಾಗಿ ಇಬ್ಬರು ಡಿಸೈಡ್ ಮಾಡ್ಕೋಬೇಕು ಆ್ಯಂಡ್ ಒಂದು ವೇಳೆ ಕ್ರಾಪ್ ಏನೇ ಆಗಿರಲಿ ಗ್ಯಾರಂಟಿಡ್ ಪ್ರೈಸ್ ರೈತರಿಗೆ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಲೇಬೇಕು ಅನ್ನುವಂಥದ್ದು ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಯಾವುದಾದ್ರೂ ಗೊಂದಲಗಳು ಇದ್ದಿದ್ದಲ್ಲಿ ಬಯರು ಮತ್ತು ಫಾರ್ಮರ್ನ ನಡುವೆ ಅದನ್ನು ಕನ್ಸಿಲಿಯೇಷನ್ ಬೋರ್ಡ್ ಸಬ್ ಡಿವಿಷನಲ್ ಮೆಜಿಸ್ಟ್ರೇಟ್ ಮತ್ತು ಅಪಿಲೇಟ್ ಅಥಾರಿಟಿ ಮೂರು ಹಂತಗಳಲ್ಲಿ ಅದನ್ನು ಸಾಲ್ವ್ ಮಾಡಿಕೊಳ್ಳುವಂತಹ ಪ್ರಾವಧಾನಗಳನ್ನು ಈ ಒಂದು ಎಂಪವರ್ಮೆಂಟ್ ಆ್ಯಂಡ್ ಪ್ರೊಟೆಕ್ಷನ್ ಅಗ್ರಿಮೆಂಟ್ ಆನ್ ಪ್ರೈಸ್ ಅಶ್ಯೂರೆನ್ಸ್ ಆ್ಯಂಡ್ ಫಾರ್ಮ್ ಸರ್ವಿಸಸ್ ಆ್ಯಕ್ಟ್ ಎರಡು ಸಾವಿರದ ಇಪ್ಪತ್ತರ ಅಡಿಯಲ್ಲಿ ಮಾಡಿರುವಂಥದ್ದು ಮುಖ್ಯವಾಗಿ ಇದು ಫ ಕಾಂಟ್ರಾಕ್ಟ್ ಫಾರ್ಮಿಂಗಿಗೆ ಸಂಬಂಧಿತವಾಗಿರುವಂಥದ್ದು ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ಮುಂದಿನ ಒಂದು ಬಿಲ್ ಅಥವಾ ಆಕ್ಟ್ ಎಸೆನ್ಷಿಯಲ್ ಕಮೊಡಿಟೀಸ್ ಅಮೆಂಡ್ಮೆಂಟ್ ಆ್ಯಕ್ಟ್ ಎರಡು ಸಾವಿರದ ಇಪ್ಪತ್ತು ಇದರ ಅಡಿಯಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರುವಂಥದ್ದು ಎಸೆನ್ಷಿಯಲ್ ಕಮೋಡಿಟೀಸ್ ಅಂತ ಹೇಳ್ತಿದ್ದೀವಿ ಈ ಎಸೆನ್ಷಿಯಲ್ ಕಮೋಡಿಟೀಸ್ ಅಂತಂದರೆ ಒಂದಿಷ್ಟು ಸಮಯಗಳಲ್ಲಿ ಒಂದಿಷ್ಟು ವಸ್ತುಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತವೆ ಬಟ್ ಮಾರುಕಟ್ಟೆಯಲ್ಲಿ ಡಿಮ್ಯಾಂಡ್ ಸಪ್ಲೈಯನ್ನು ವೇರಿ ಮಾಡೋದಕ್ಕೋಸ್ಕರ ಹೋರ್ಡಿಂಗ್ ಮಾಡೋದು ಅಥವಾ ಎಲ್ಲೋ ಗೋಡನಲ್ಲಿ ಬಚ್ಚಿಡೋದು ರೇಟ್ ಜಾಸ್ತಿ ಆದಮೇಲೆ ತೆಗೆದು ಮಾರ್ತೀನಿ ಅಂತ ಸೊ ಅಂಥ ಸಂದರ್ಭಗಳಲ್ಲಿ ಸರ್ಕಾರದ ಹತ್ತಿರ ಈ ರೀತಿಯ ಒಂದು ಕಾನೂನು ಇದೆ ಅಥವಾ ಈ ರೀತಿಯ ಒಂದು ಪವರ್ ಇದೆ ಈ ಅವಶ್ಯಕತೆ ಬಿದ್ದಾಗ ಒಂದು ಸಾರಿ ಆ ವಸ್ತುವನ್ನು ಎಸೆನ್ಷಿಯಲ್ ಅಂತ ಹೇಳಿದ್ದಲ್ಲಿ ಅದನ್ನು ಹೊರಗಡೆ ತಂದು ಮಾರುಕಟ್ಟೆಯಲ್ಲಿ ಇಡಲೇಬೇಕಾಗುತ್ತೆ ಯೂಶಲಿ ಇನ್ಫ್ಲೇಷನನ್ನು ತಡೆ ಹಿಡಿಯೋದಕ್ಕೆ ಅಥವಾ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ನಾವು ನೋಡಿದ್ವಿ ಎಸೆನ್ಷಿಯಲ್ ಸರ್ವಿಸಸ್ ಅಂತ ಹೇಳಿ ಬೋರ್ಡ್ ಹಾಕೊಂಡು ಓಡಾಡ್ತಿದ್ರು ಭಾಳ ಸೊ ಅದೇ ರೀತಿಯಾಗಿ ಇದು ಸಹ ಎಸೆನ್ಷಿಯಲ್ ಕಮೋಡಿಟೀಸ್ ಅಮೆಂಡ್ಮೆಂಟ್ ಬಿಲ್ ಇದೆ ಇದೊಂದು ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್ ಆಗಿದ್ದು ಇದನ್ನ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಆ್ಯಕ್ಚುಲಿ ಪಾಸ್ ಮಾಡಿತ್ತು ಅದನ್ನು ಅಮೆಂಡ್ ಮಾಡಲಾಗಿದೆ ಈಗ ಇದರಲ್ಲಿ ಆ ಒಂದು ಆ್ಯಕ್ಟ್ನ ಅಡಿಯಲ್ಲಿ ಕೆಲವೊಂದಷ್ಟು ಕಾಮೋಡಿಟಿಗಳು ಅದರ ಸಪ್ಲೈಗೆ ಸಂಬಂಧಿಸಿದಂತೆ ಮಾರುಕಟ್ಟೆಯಲ್ಲಿ ಯಾವುದಾದ್ರೂ ವ್ಯತ್ಯಾಸಗಳು ಆಗಿದ್ದಲ್ಲಿ ಬ್ಲ್ಯಾಕ್ ಮಾರ್ಕೆಟಿಂಗ್ ಮಾಡೋದಕ್ಕೆ ಅಥವಾ ಬಜೆಟ್ಕೊಂಡು ರೇಟ್ ಜಾಸ್ತಿ ಮಾರ್ತೀನಿ ಅಂತ ಹೇಳಿ ಅಂಥ ವಸ್ತುಗಳನ್ನು ಒಂದು ಸಾರಿ ಎಸೆನ್ಷಿಯಲ್ ಕಮೋಡಿಟೀಸ್ ಅಂತ ಏನಾದರೂ ಡಿಕ್ಲೇರ್ ಮಾಡಿದರೆ ಅದಕ್ಕೆ ಸಂಬಂಧಿತವಾಗಿ ಆ ಒಂದು ವಿಷಯವನ್ನು ಅಥವಾ ಆ ಒಂದು ವಸ್ತುವನ್ನು ಹೊರಗೆ ತರಲೇಬೇಕಾಗಿರುತ್ತದೆ ಆ್ಯಂಡ್ ಸರ್ಕಾರ ಯಾವುದೇ ಒಂದು ವಸ್ತುಗೆ ಸಂಬಂಧಿಸಿದಂತೆ ಎಸೆನ್ಷಿಯಲ್ ಅಂತ ಏನಾದರೂ ಡಿಕ್ಲೇರ್ ಮಾಡಿತ್ತಂದರೆ ಅದರ ಮೇಲೆ ಎಮ್ ಆರ್ ಪಿ ಇದೆಯಲ್ಲ ಅದನ್ನು ಸಹ ಭಾರತ ಸರ್ಕಾರವೇ ಫೈನಲೈಸ್ ಮಾಡುತ್ತೆ ಮತ್ತು ಈ ಒಂದು ಲಿಸ್ಟ್ನಲ್ಲಿ ಯಾವುದಾದ್ರೂ ವಸ್ತುಗಳನ್ನು ಆ್ಯಡ್ ಮಾಡಬಹುದು ಫುಡ್ಡು ಡ್ರಗ್ಗು ಫ್ಯೂಲ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮತ್ತು ಬೇರೆ ಯಾವುದಾದ್ರೂ ಅಥವಾ ಯಾವುದಾದ್ರೂ ಡಿಲೀಟು ಮಾಡಬಹುದು ಮತ್ತು ಈ ರೀತಿಯ ಒಂದು ಎಸೆನ್ಷಿಯಲ್ ಸರ್ವಿಸಸ್ ಆ್ಯಕ್ಟ್ ಅಥವಾ ಎಸೆನ್ಷಿಯಲ್ ಕಮೋಡಿಟೀಸ್ ಅಮೆಂಡ್ಮೆಂಟ್ ಆ್ಯಕ್ಟನ್ನು ಮುಖ್ಯವಾಗಿ ಉಪಯೋಗಿಸುವಂಥದ್ದು ಶಾರ್ಟ್ ಸಪ್ಲೈ ಅಥವಾ ಬೆಲೆ ಏನಾದರೂ ಮಾರುಕಟ್ಟೆಯಲ್ಲಿ ತುಂಬ ಜಾಸ್ತಿ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅನ್ನುವಂಥದ್ದನ್ನು ಸಹ ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಈಗ ಕೇಂದ್ರ ಸರ್ಕಾರ ಯಾವುದೋ ಒಂದು ವಸ್ತುವನ್ನು ಎಸೆನ್ಷಿಯಲ್ ಅಂತ ಹೇಳಿ ಅಥವಾ ಎಸೆನ್ಷಿಯಲ್ ಕಮೋಡಿಟಿ ಲಿಸ್ಟಿಗೆ ಹಾಕುತ್ತೆ ಅಂತ ಅನ್ಕೊಳ್ಳೋಣ ಬಟ್ ಆವಾಗ ಆಯಾ ರಾಜ್ಯ ಸರ್ಕಾರಗಳು ಆ ಒಂದು ರಿಸ್ಟ್ರಿಕ್ಷನನ್ನು ಹಾಕಲು ಬಯಸದೇ ಇರಬಹುದು ಈಗ ಕೇಂದ್ರ ಸರ್ಕಾರ ಹೇಳುತ್ತೆ ಗೋಧಿಯ ಮೇಲೆ ಎಸೆನ್ಷಿಯಲ್ ಕಮೋಡಿಟಿ ಲಿಸ್ಟಲ್ಲಿ ಆ್ಯಡ್ ಮಾಡಿ ಅಂತ ಹೇಳಿ ಸೊ ರಾಜ್ಯ ಸರ್ಕಾರಗಳಿಗೂ ಸಹ ಪವರ್ ಇದೆ ಕಿ ಅದನ್ನು ಅವರು ಇಂಪ್ಲಿಮೆಂಟ್ ಮಾಡಬಹುದು ಅಥವಾ ಇಂಪ್ಲಿಮೆಂಟ್ ಮಾಡದೇ ಇರಬಹುದು ಹಾಗ ಅದು ಏನಾದರೂ ರಾಜ್ಯ ಸರ್ಕಾರಗಳು ಇಂಪೋಸ್ ಮಾಡಿತ್ತು ಅಂತಂದುಕೊಳ್ಳಿ ದೆನ್ ಆ ಏನೆಲ್ಲ ಸ್ಟಾಕ್ಗಳನ್ನು ಒಳಗಿಟ್ಟಿದ್ದಾರೆ ಅದನ್ನು ಹೊರಗೆ ತರಲೇಬೇಕಾಗುತ್ತೆ ಈಗ ಇಲ್ಲಿ ಮುಖ್ಯವಾಗಿ ಅಮೆಂಡಮೆಂಟ್ ಏನು ಬದಲಾವಣೆಯನ್ನು ಮಾಡಲಾಗಿದೆ ಸಿ ಈ ಒಂದು ವಿಷಯವನ್ನು ಅಥವಾ ಈ ಒಂದು ಕಾನೂನನ್ನು ಎಸೆನ್ಷಿಯಲ್ ಕಮೋಡಿಟೀಸ್ ಏನಂತ ಇದನ್ನು ಮುಖ್ಯವಾಗಿ ಆರ್ಡಿನರಿ ಪ್ರೈಸ್ ರೈಸ್ ವಾರ್ ಫೆಮೈನ್ ಅಥವಾ ನ್ಯಾಚುರಲ್ ಕೆಲಾಮಿಟೀಸ್ ಸಮಯದಲ್ಲಿ ಮಾತ್ರ ಉಪಯೋಗಿಸಲಾಗುತ್ತದೆ ಅನ್ನುವಂಥದ್ದು ಮತ್ತು ಒಂದಿಷ್ಟು ಕಮೋಡಿಟೀಸ್ಗಳನ್ನು ಡಿರೆಗ್ಯುಲೇಟ್ ಮಾಡಲಾಗಿದೆ ಅಂದರೆ ಫುಡ್ ಐಟಮ್ಸು ಸೀರಿಯಲ್ಸು ಪಲ್ಸಸ್ ಪೊಟ್ಯಾಟೊ ಆನಿಯನ್ ಎಡಿಬಲ್ ಆಯಿಲ್ ಮತ್ತು ಬೇರೆ ಆಯಿಲ್ಸ್ ಏನಿದೆಯಲ್ಲ ಇವುಗಳನ್ನು ಡಿರೆಗ್ಯುಲೇಟ್ ಮಾಡಲಾಗಿದೆ ಸೊ ಇವುಗಳನ್ನು ರೆಗ್ಯುಲೇಟ್ ಮಾಡುವಂತಹ ವ್ಯವಸ್ಥೆಗೆ ಮಾತಾಡ್ತಾ ಇಲ್ಲ ಇನ್ಮೇಲೆ ಸರ್ಕಾರ ಆ್ಯಂಡ್ ಸ್ಟಾಕ್ ಲಿಮಿಟಿಗೂ ಸಹ ಅಮೆಂಡ್ಮೆಂಟನ್ನು ಬದಲಾಯಿಸಿದೆ ಉದಾಹರಣೆಗೆ ಎಸೆನ್ಷಿಯಲ್ ಇಲ್ಲಿ ಎಷ್ಟು ಸ್ಟಾಕ್ ಮಾಡಬಹುದು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ನೂರು ಪ್ರತಿಶತ ಇನ್ಕ್ರೀಸ್ ರಿಟೇಲ್ ಪ್ರೈಸಲ್ಲಿ ಹಾರ್ಟಿಕಲ್ಚರ್ ಪ್ರೊಡ್ಯೂಸ್ಗೆ ಸಂಬಂಧಿಸಿದಂತೆ ಮತ್ತು ನಾನ್ ಪೆರಿಷಬಲ್ ಅಗ್ರಿಕಲ್ಚರಲ್ ಫುಡ್ ಐಟಮ್ಸ್ನಲ್ಲಿ ಐವತ್ತು ಪ್ರತಿಶತ ರಿಟೇಲ್ ಪ್ರೈಸ್ಗಿಂತ ಜಾಸ್ತಿ ಪ್ರೈಸ್ ಆದಾಗ ಮಾತ್ರ ಸ್ಟಾಕ್ ಲಿಮಿಟೇಷನನ್ನು ಹಾಕಲಾಗುತ್ತದೆ ಅನ್ನುವಂಥದ್ದು ಸೊ ಎಷ್ಟು ನೀವು ಸ್ಟಾಕ್ ಮಾಡ್ಕೋಬಹುದು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಹಾರ್ಟಿಕಲ್ಚರ್ ಪ್ರೈ ಹಾರ್ಟಿಕಲ್ಚರ್ ಕ್ರಾಪ್ಸ್ದು ಈ ಒಂದು ರಿಟೇಲ್ ಪ್ರೈಸ್ ನೂರು ಪ್ರತಿಶತ ಜಾಸ್ತಿ ಆಗಬೇಕು ನಾನ್ ಪೆರಿಷಬಲ್ ಗೂಡ್ಸ್ ಐವತ್ತು ಪ್ರತಿಶತಕ್ಕಿಂತ ಹೆಚ್ಚು ರಿಟೇಲ್ ಪ್ರೈಸ್ಗಿಂತಲೂ ಆದರೆ ಸ್ಟಾಕ್ ಲಿಮಿಟೇಷನ್ ಹಾಕುವಂತಹ ಪ್ರಾವಧಾನದ ಬಗ್ಗೆ ಸರ್ಕಾರ ಇಲ್ಲಿ ಬದಲಾವಣೆ ಮಾಡಿಕೊಂಡಿರುವಂಥದ್ದು ಆ್ಯಂಡ್ ಈ ಒಂದು ಸಂದರ್ಭದಲ್ಲಿ ಈ ಕ್ಯಾಲ್ಕುಲೇಷನ್ ಏನಿದೆಯಲ್ಲ ಪ್ರೈಸಸ್ದು ಅದು ಹಿಂದಿನ ಹನ್ನೆರಡು ತಿಂಗಳ ಆವರೇಜ್ ಅಥವಾ ಐದು ವರ್ಷದ ರಿಟೇಲ್ ಪ್ರೈಸ್ನ ಆ್ಯಾವ್ರೇಜ್ ಆಧಾರದ ಮೇಲೆ ಎರಡರಲ್ಲಿ ಯಾವುದು ಕಡಿಮೆ ಇರುತ್ತೋ ಅದನ್ನು ತಗೊಂಡ್ಬಿಟ್ಟು ಅದರ ಬೇಸಿಸ್ ಮೇಲೆ ಕ್ಯಾಲ್ಕುಲೇಷನನ್ನು ಮಾಡಲಾಗುತ್ತೆ ಆ್ಯಂಡ್ ಮುಖ್ಯವಾಗಿ ಸ್ಟಾಕ್ಸನ್ನು ಮುಖ್ಯವಾಗಿ ಎಫ್ ಸಿ ಐಯೂ ತಹ ಮಾಡುತ್ತೆ ಸೊ ಅದು ಭಾರತ ಸರ್ಕಾರದ ಗೋಡೌನ್ ಆಗಿರುವಂಥದ್ದು ಸೊ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಇನ್ ಇಂಡಿಯಾಗೆ ಸಂಬಂಧಿಸಿದಂತೆ ಏನು ಸ್ಟಾಕ್ಸ್ ಮಾಡಲಾಗುತ್ತದೆಯೋ ಅದ್ರ ಮೇಲೆ ಯಾವುದೇ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ಅನ್ನುವಂತಹ ವಿಷಯವನ್ನು ಈ ಒಂದು ಎಸೆನ್ಷಿಯಲ್ ಕಮೋಡಿಟೀಸ್ ಅಮೆಂಡ್ಮೆಂಟ್ ಆ್ಯಕ್ಟ್ ಎರಡು ಸಾವಿರದ ಇಪ್ಪತ್ತರ ಅಡಿಯಲ್ಲಿ ಹೇಳಿರುವಂಥದ್ದು ಲೇಬರ್ ರಿಫಾರ್ಮ್ಸ್ ಸಿ ಲೇಬರ್ ರಿಫಾರ್ಮ್ಸಿಗೆ ಸಂಬಂಧಿಸಿದಂತೆ ಭಾರತದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇತ್ತು ಯಾಕೆ ಅಂತಂದರೆ ಮುಖ್ಯವಾಗಿ ಒಂದು ದೇಶದ ಬಿಸ್ನೆಸ್ ಎನ್ವೈರ್ಮೆಂಟ್ ಎಷ್ಟರ ಮಟ್ಟಿಗೆ ಕಂಡಿಸ್ಯೂ ಇದೆ ಆ್ಯಂಡ್ ಬಿಸ್ನೆಸ್ ಎನ್ವೈರ್ಮೆಂಟಲ್ಲಿ ಎಷ್ಟರ ಮಟ್ಟಿಗೆ ಲಾಭ ಪಡ್ಕೊಳ್ಳಲು ಅನುಕೂಲವಾಗುತ್ತದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತಾಡಬೇಕಾದ್ರೆ ಲೇಬರ್ ಲಾಸಿಗೆ ಸಂಬಂಧಿಸಿದಂತಹ ವಿಷಯಗಳನ್ನು ಯೂಜಲಿ ಬಿಸ್ನೆಸ್ ಎಂಟಿಟಿಗಳು ಡಿಫೈನ್ ಮಾಡ್ತಾರೆ ಅಥವಾ ಕನ್ಸಿಡರ್ ಮಾಡ್ತಾರೆ ಆ ಒಂದು ನಿಟ್ಟಿನಲ್ಲಿ ಎರಡು ಸಾವಿರದ ಎರಡರಲ್ಲಿ ರವೀಂದ್ರ ವರ್ಮಾ ಕಮಿಟಿ ಅಂಥೇಳಿ ಸೆಕೆಂಡ್ ನ್ಯಾಷನಲ್ ಕಮಿಷನ್ ಆನ್ ಲೇಬರ್ ರವೀಂದ್ರ ವರ್ಮಾ ಕಮಿಟಿಯನ್ನು ರಚನೆ ಮಾಡಲಾಗಿತ್ತು ಈ ಸೆಕೆಂಡ್ ನ್ಯಾಷನಲ್ ಕಮಿಷನ್ ಆನ್ ಲೇಬರ್ ಹೇಳಿದ್ದು ನಮ್ಮ ಲೇಬರ್ ಲಾಸ್ ಏನಿದ್ದಾವೆ ಅವು ಬಹಳ ಪುರಾತನವಾಗಿರುವಂಥದ್ದು ಆ್ಯಂಡ್ ಇವತ್ತಿನ ಬಿಸ್ನೆಸ್ ಕಮ್ಯುನಿಟಿ ಬಿಸ್ನೆಸ್ ಎನ್ವೈರ್ಮೆಂಟಿಗೆ ಸೂಕ್ತವಲ್ಲ ಅನ್ನುವಂಥದ್ದು ಆ ಒಂದು ನಿಟ್ಟಿನಲ್ಲಿ ಇದನ್ನು ಸಿಂಪ್ಲಿಫೈ ಮಾಡಬೇಕು ಅಂತಂದರೆ ಎಲ್ಲ ಸೆಂಟ್ರಲ್ ಲೇಬರ್ ಲಾಸ್ ಏನಿದಾವಲ್ಲ ಅದನ್ನು ಬೇರೆ ಬೇರೆ ಗುಂಪುಗಳಾಗಿ ಬದಲಾವಣೆ ಮಾಡುವ ಅವಶ್ಯಕತೆ ಇದೆ ಸೊ ಇಂಡಸ್ಟ್ರಿಯಲ್ ರಿಲೇಷನ್ಸಿಗೆ ಸಪರೇಟು ವೇಜಸ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ಸೇಫ್ಟಿ ವೆಲ್ಫೇರ್ ಆ್ಯಂಡ್ ವರ್ಕಿಂಗ್ ಕಂಡೀಷನ್ಸ್ ಸೊ ಈ ನಾಲ್ಕು ಭಾಗಗಳಲ್ಲಿ ಡಿವೈಡ್ ಮಾಡಿ ಅದಕ್ಕೆ ಅನುಗುಣವಾಗಿ ಹೆಚ್ಚಿನ ಸಿಂಪ್ಲಿಫಿಕೇಷನನ್ನು ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಹೇಳಿತ್ತು ಸೊ ಆ ಒಂದು ಹಂತದಲ್ಲಿ ಕೋಡ್ ಆನ್ ವೇಜಸ್ ಕೋಡ್ ಆನ್ ಸೋಷಲ್ ಸೆಕ್ಯೂರಿಟಿ ಕೋಡ್ ಆನ್ ಆಕ್ಯುಪೇಷನಲ್ ಸೇಫ್ಟಿ ಕೋಡ್ ಆನ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಅಂತ ಹೇಳಿ ನಾಲ್ಕು ಭಾಗಗಳಾಗಿ ಡಿವೈಡ್ ಮಾಡಿತ್ತು ಅದರಲ್ಲಿ ಏನೆಲ್ಲ ಪ್ರಾವಧಾನಗಳನ್ನು ಮಾಡಿದೆ ಅನ್ನುವಂಥದ್ದನ್ನು ನೋಡೋಣ ಮೊದಲನೇದಾಗಿ ಕೋಡ್ ಆನ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಅಂತಂದರೆ ಇದರ ಅಡಿಯಲ್ಲಿ ಮುಖ್ಯವಾಗಿ ಯಾವುದೇ ಇಂಡಸ್ಟ್ರಿಯಲ್ ಇದ್ದಿದ್ದಲ್ಲಿ ಅದನ್ನು ಮೆಂಬರ್ ಬೋರ್ಡ್ಗಳ ಅನುಕೂಲದೊಂದಿಗೆ ಬಹಳ ಬೇಗ ಸೆಟಲ್ ಮಾಡಿಕೊಳ್ಳುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಾವಧಾನಗಳನ್ನು ಮಾಡಲಾಗಿದೆ ಮತ್ತು ಯಾವುದಾದ್ರೂ ಎಂಪ್ಲಾಯಿಯನ್ನು ರಿಟ್ರೆಂಚ್ ಸಿ ರಿಟ್ರೆಂಚ್ ಅಂತಂದ್ರೇನು ಒಂದು ಸರಿ ಕಂಪನಿ ಜಾಸ್ತಿ ಪರ್ಫಾರ್ಮ್ ಮಾಡ್ತಿಲ್ಲ ಅಥವಾ ಕಂಪನಿ ಒಂದಿಷ್ಟು ಇದೆ ಅಂತಂದಾಗ ಒಂದಿಷ್ಟು ಅಂಡರ್ ಪರ್ಫಾರ್ಮಿಂಗ್ ಜನರಿಗೆ ಯೂಶಲಿ ಕಂಪನಿಯಿಂದ ತೆಗೆದುಹಾಕಲಾಗುತ್ತದೆ ಅವರನ್ನು ರೀಸ್ಕಿಲ್ ಮಾಡುವಂತಹ ನಿಟ್ಟಿನಲ್ಲಿ ಪ್ರಾವಧಾನಗಳನ್ನು ಮಾಡಲಾಗಿರುವಂಥದ್ದು ಮತ್ತು ಡಿಫೈನ್ಡ್ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂತ ಹೇಳುತ್ತೆ ಡಿಫೈನ್ಡ್ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂತಂದರೆ ಒಂದಿಷ್ಟು ಕಾಲಾವಧಿಗೆ ಎಂಪ್ಲಾಯಿಯನ್ನು ಕೆಲಸ ಕೊಡಲೇಬೇಕಾಗಿರುವಂಥದ್ದು ಕೋಡ್ ಆನ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಬಗ್ಗೆ ಮಾತಾಡುವಂಥದ್ದು ಬೋರ್ಡ್ ಆನ್ ಆಕ್ಯುಪೇಷನಲ್ ಸೇಫ್ಟಿ ಅಂತಂದರೆ ಮುಖ್ಯವಾಗಿ ಹಜಾರ್ಡಸ್ ಇಂಡಸ್ಟ್ರೀಸ್ಗಳಲ್ಲದೆ ಯಾವೆಲ್ಲ ಆರ್ಗನೈಜೇಷನಲ್ಲಿ ಹತ್ತು ಎಂಪ್ಲಾಯೀಸ್ಗಿಂತ ಕಡಿಮೆ ಇರ್ತಾರೋ ಅಲ್ಲಿ ಹಜಾರ್ಡಸ್ ಇಂಡಸ್ಟ್ರೀಸ್ಗೆ ಅನು ಅನುಗುಣವಾಗುವಂತಹ ರೂಲ್ಸು ಇಲ್ಲೂ ಸಹ ಅನುಗುಣವಾಗುತ್ತೆ ಏನದು ಆನ್ಯುವಲ್ ಹೆಲ್ತ್ ಚೆಕಪ್ ಮಾಡಿಸುವಂಥದ್ದು ಎಲ್ಲ ಎಂಪ್ಲಾಯೀಸಿಗೆ ಮತ್ತು ಒಂದು ನ್ಯಾಷನಲ್ ಆಕ್ಯುಪೇಷನಲ್ ಸೇಫ್ಟಿ ಆ್ಯಂಡ್ ಹೆಲ್ತ್ ಬೋರ್ಡ್ನ ರಚನೆ ಮಾಡಲಾಗುತ್ತೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಾವಧಾನಗಳನ್ನು ಕಂಪನಿಗಳು ಹೇಗೆ ಇಂಪ್ಲಿಮೆಂಟ್ ಮಾಡ್ತಿದ್ದಾವೆ ಅನ್ನುವಂತಹ ವಿಷಯವನ್ನು ನೋಡೋದಕ್ಕೋಸ್ಕರ ನೆಕ್ಸ್ಟ್ ಕೋಡ್ ಆನ್ ಸೋಷಿಯಲ್ ಸೆಕ್ಯೂ ಸೆಕ್ಯೂರಿಟಿ ಸೋಷಿಯಲ್ ಸೇಫ್ಟಿ ಅಥವಾ ಸೋಷಿಯಲ್ ಸೆಕ್ಯೂರಿಟಿ ಅಂತಂದ್ರೇನು ಅವರಿಗೆ ಬೇಕಾಗುವಂತಹ ಸಾಮಾಜಿಕ ಒಂದು ಸಹಾಯ ಏನಿದೆ ಸರ್ಕಾರದ ಕಡೆಯಿಂದ ಅದಕ್ಕೆ ಸಂಬಂಧಿಸಿದಂಥ ಪ್ರಾವಧಾನಗಳ ಬಗ್ಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಮುಖ್ಯವಾಗಿ ಸಾಮಾಜಿಕವಾಗಿ ಎಂಪ್ಲಾಯೀಸ್ ಕೆಲಸ ಆದ ಮೇಲೆ ಪ್ರಾವಿಡೆಂಟ್ ಫಂಡ್ ಮತ್ತು ಜಿ ಎಫ್ ಗ್ರ್ಯಾಚುಟಿ ಫಂಡ್ ಅನ್ನುವಂಥದ್ದು ಮುಖ್ಯವಾಗಿ ಅವರಿಗೆ ಅನುಕೂಲವಾಗುವಂಥದ್ದು ಸೊ ಮುಂಚೆ ಗ್ರ್ಯಾಚುಟಿ ಏನಂತ ಇತ್ತಲ್ಲ ಅದನ್ನು ಐದು ವರ್ಷದ ಸರ್ವಿಸ್ ಆದ ನಂತರ ಕನ್ಸಿಡರೇಷನಿಗೆ ತಕ್ಕಂತಿದ್ರು ಇನ್ನು ಮೇಲೆ ಒಂದು ವರ್ಷದ ಸರ್ವಿಸ್ ನಂತರ ಕನ್ಸಿಡರೇಷನ್ಗೆ ತಗೋಬೇಕು ಅಂತ ಹೇಳ್ತಾ ಇರುವಂಥದ್ದು ಎರಡನೇ ಹಂತದಲ್ಲಿ ಮಿನಿಮಮ್ ವೇಜಸ್ಸಿಗೆ ಸಂಬಂಧಿಸಿದಂತೆ ಯಾವುದೇ ಮುಂಚೆ ಪ್ರಾವಧಾನಗಳಿರಲಿಲ್ಲ ಇವಾಗ ಕೇಂದ್ರ ಸರ್ಕಾರ ಮಿನಿಮಮ್ ವೇಜಸ್ಸನ್ನು ಡಿಫೈನ್ ಮಾಡಲಿದೆ ಅಂದರೆ ಮಿನಿಮಮ್ ಸ್ಯಾಲ್ರಿ ಎಷ್ಟಿರಬೇಕು ಅನ್ನುವಂಥದ್ದು ಡಿಫೈನ್ ಮಾಡಲಿದೆ ಗಿಗ್ ವರ್ಕರ್ಸು ಮತ್ತು ಪ್ಲ್ಯಾಟ್ಫಾರ್ಮ್ ವರ್ಕರ್ಸ್ ಗಿಗ್ ಎಕಾನಮಿ ಅನ್ನುವಂಥದ್ದು ಒಂದು ಹೊಸ ಕಾರ್ ಕಾನ್ಸೆಪ್ಟ್ ಮಾರುಕಟ್ಟೆಯಲ್ಲಿ ಓಡಾಡ್ತಿತ್ತು ಗಿಗ್ ಅಂತಂತಂದರೆ ಕೆಲಸ ಇರೋವರೆಗೂ ಕೆಲಸ ಮಾಡೋದು ಆಮೇಲೆ ಪೇಮೆಂಟ್ ತಗೊಂಬಿಟ್ಟು ಅವ್ರದ್ದು ನಮ್ಮದು ಎಂಪ್ಲಾಯ್ಮೆಂಟ್ ಎಂಪ್ಲಾಯಿ ರಿಲೇಷನ್ಶಿಪ್ ಮುಗಿದು ಹೋಗುವಂಥದ್ದು ಉದಾಹರಣೆಗೆ ತಾವು ವೆಬ್ಸೈಟ್ಗಳನ್ನ ಬಿಲ್ಡ್ ಮಾಡಿಸೋದಾಗಿರ್ಬೋದು ಅಥವಾ ಯಾವುದೋ ಆ್ಯಪ್ ಬಿಲ್ಡ್ ಮಾಡಿಸ್ತೀರಾ ಅಥವಾ ಬೇರೆ ಏನಾದರೂ ಒಂದು ಕೆಲಸ ಇರುತ್ತೆ ಈ ಗಿಗ್ ಎಕಾನಮಿ ಅಂತಂದರೆ ಇವಾಗ ಇದು ಜಾಸ್ತಿ ಆಗ್ತಾ ಇದೆ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೀನಿ ಅನ್ನಂಗೆ ಎಲ್ಲಿ ಯಾಕಂದರೆ ಎಂಪ್ಲಾಯಿ ಮತ್ತು ಎಂಪ್ಲಾಯರ್ ಇಬ್ಬರು ಸಹ ಅಗ್ರಿಮೆಂಟಿಗೆ ಬರೋಕ್ಕೆ ರೆಡಿ ಇರೋಲ್ಲ ಅದನ್ನು ನಾವು ಗಿಗ್ ಎಕಾನಮಿ ಅಂತ ಕರಿತೀವಿ ಸೊ ಈ ಗಿಗ್ ಎಕಾನಮಿ ಮತ್ತು ಪಾರ್ ಪ್ಲಾಟ್ಫಾರ್ಮ್ ವರ್ಕರ್ಸ್ಗಳಿಗೂ ಸಹ ಸೋಷಿಯಲ್ ಸೆಕ್ಯುರಿಟಿ ನೆಟ್ ಕೆಳಗಡೆ ತರ್ತಾ ಇರುವಂತಹ ವಿಷಯದ ಬಗ್ಗೆ ಕೋಡ್ ಆನ್ ಸೋಷಲ್ ಸೆಕ್ಯೂರಿಟಿ ಮಾತಾಡುತ್ತೆ ಕೋಡ್ ಆನ್ ವೇಜಸ್ ಮುಖ್ಯವಾಗಿ ನಾನು ಹೇಳಿದ ಹಾಗೆ ಈ ಸಂಬಳಗಳನ್ನು ಯೂನಿವರ್ಸಲೈಸೇಷನ್ ಆಫ್ ಮಿನಿಮಮ್ ವೇಜಸ್ ಮಾಡುವಂಥದ್ದು ಹಾಗೂ ಸರಿಯಾದ ಸಮಯಕ್ಕೆ ಸ್ಯಾಲ್ರಿ ಕೊಡುವಂಥದ್ದು ಸ್ಟ್ಯಾಚುಟರಿ ನ್ಯಾಷನಲ್ ಫೋರ್ ವೇಜಸ್ಸನ್ನು ಡಿಫೈನ್ ಮಾಡ್ತಾ ಇದೆ ಎಷ್ಟಿರಬೇಕು ಅನ್ನುವಂಥದ್ದು ಫಾರ್ಮಲ್ ಅಪಾಯಿಂಟ್ಮೆಂಟ್ ಲೆಟರ್ಸ್ಗಳನ್ನು ಕೊಡುವಂಥದ್ದು ಎಲ್ಲ ಕ್ಷೇತ್ರಗಳಲ್ಲಿ ಹೆಣ್ಮಕ್ಕಳಿಗೂ ಸಹ ಕೆಲಸ ಮಾಡುವಂತಹ ಅವಕಾಶವನ್ನು ಮಾಡಿಕೊಡೋದಲ್ಲದೆ ನೈಟ್ ಶಿಫ್ಟ್ಗಳಿಗೂ ಹೆಣ್ಮಕ್ಕಳನ್ನು ಪ್ರಾವಧಾನ ಮಾಡುವಂತಹ ವಿಷಯಕ್ಕೆ ಕೋಡ್ ಆನ್ ವೇಜಸ್ ಮಾತಾಡುವಂಥದ್ದು ಸೊ ಇದು ಮುಖ್ಯವಾಗಿ ಲೇಬರ್ ಲಾಸ್ನಲ್ಲಿ ಮಾಡಿದಂತಹ ಸೆಗ್ರಿಗೇಷನು ಎರಡನೇ ನ್ಯಾಷನಲ್ ಕಮಿಷನ್ ಆನ್ ಲೇಬರ್ ಎರಡು ಸಾವಿರದ ಎರಡರಲ್ಲಿ ರವೀಂದರ್ ಕಮಿಟಿ ಅನ್ನುವಂಥದ್ದನ್ನು ಮರಿಬೇಡಿ ಮುಂದಿನ ಒಂದು ವಿಷಯ ಬೈಲ್ಯಾಟ್ರಲ್ ನೆಟ್ಟಿಂಗಿಗೆ ಸಂಬಂಧಿತಿರುವಂಥದ್ದು ಸಿ ಬೈಲ್ಯಾಟ್ರಲ್ ನೆಟ್ಟಿಂಗ್ ಅಂತ ಅಂತಂದರೆ ಭಾರತದಲ್ಲಿ ಇದಕ್ಕಿ ನಾವು ಮುಂಚೆ ಆ್ಯಕ್ಚುಲಿ ನಾವು ಗ್ರಾಸ್ ನೆಟ್ಟಿಂಗ್ ಅಥವಾ ನೆಟ್ ನೆಟ್ಟಿಂಗ್ ಅನ್ನುವಂಥದ್ದು ಉಪಯೋಗಿಸ್ತಾ ಇದ್ದೀವಿ ಅದರ ಅಡಿಯಲ್ಲಿ ಮುಖ್ಯವಾಗಿ ಬ್ಯಾಂಕು ಮತ್ತು ಯಾರೆಲ್ಲ ಸಾಲವನ್ನು ಪಡ್ಕೊಂಡಿರ್ತಾರೋ ಅವರ ನಡುವೆ ಆಗುವಂತಹ ವ್ಯವಹಾರಕ್ಕೆ ಸಂಬಂಧಿತವಾಗಿರುವಂತಹ ಒಂದು ಕಾನ್ಸೆಪ್ಟ್ ಇದು ಈಗ ಸಪೋಸ್ ಬ್ಯಾಂಕು ಎ ಅನ್ನುವಂತಹ ಒಬ್ಬ ವ್ಯಕ್ತಿಗೆ ಸಾಲವನ್ನು ಕೊಡುತ್ತೆ ಆ್ಯಂಡ್ ಎ ಅನ್ನುವಂತಹ ವ್ಯಕ್ತಿ ಬ್ಯಾಂಕ್ನ ಅಡಿಯಲ್ಲಿ ಒಂದಿಷ್ಟು ಡೆಪಾಸಿಟ್ಸ್ಗಳನ್ನು ಇಡ್ತಾನೆ ಎಲ್ಲೋ ಬೇರೆ ಬೇರೆ ಬ್ಯಾಂಕ್ಸ್ಗಳಲ್ಲಿ ಈಗ ಪಡೆದಿರುವಂತಹ ಲೋನು ಇಲ್ಲಿ ಸೆಟಲ್ ಮಾಡ್ಕೋಬೇಕು ಇಲ್ಲಿ ಸಪರೇಟಾಗಿ ಸೆಟಲ್ ಮಾಡ್ಕೋತಾ ಇದ್ರು ಈಗ ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ ಮಾಡ್ತಾ ಇರುವಂತಹ ರೆಗ್ಯುಲೇಷನ್ಸ್ಗಳನ್ನು ಸಿಂಪ್ಲಿಫಿಕೇಶನ್ ನೋಡಿದಾಗ ಇಲ್ಲಿ ಹೇಳ್ತಾ ಇರುವಂಥದ್ದು ಇವೆರಡುಗಳನ್ನು ಇನ್ಕ್ಲೂಡ್ ಮಾಡ್ಕೊಂಡೇ ವ್ಯವಸ್ಥೆ ಮಾಡ್ಕೊಂಬಿಡೋಣ ಅಂಥೇಳಿ ಉದಾಹರಣೆಗೆ ಬ್ಯಾಂಕ್ನಿಂದ ಅಥವಾ ಒಂದು ಬ್ಯಾಂಕಿಂದ ಒಬ್ಬ ವ್ಯಕ್ತಿ ಒಂದು ಇಪ್ಪತ್ತೈದು ಸಾವಿರ ಲೋನ್ ತಗೊಂಡಿದ್ದಾನೆ ಅಂತ ಇಟ್ಕೊಳ್ಳೋಣ ಹ್ಞೂ ಆ್ಯಂಡ್ ಇದೇ ವ್ಯಕ್ತಿ ಹೋಗ್ಬಿಟ್ಟು ಇನ್ನೊಂದು ಬ್ಯಾಂಕ್ನಲ್ಲಿ ಅಥವಾ ಬ್ಯಾಂಕ್ನಿಂದ ಎಪ್ಪತ್ತು ಅಥವಾ ಒಂದು ಲಕ್ಷ ರೂಪಾಯಿ ಸೇವಿಂಗ್ಸನ್ನು ಇಟ್ಟಿದ್ದಾನೆ ಸೊ ಸೇವಿಂಗ್ಸ್ ಇಟ್ಟಿರೋ ಬ್ಯಾಂಕ್ನಲ್ಲಿ ಇಲ್ಲಿ ತಗೊಂಡಿರುವಂಥ ಲೋನನ್ನು ಕನ್ಸಿಡರೇ ಇದ್ದಿಲ್ಲ ಸೊ ಈಗ ಈ ಬೈಲ್ಯಾಟ್ರಲ್ ನೆಟ್ಟಿಂಗ್ ಅಗ್ರಿಮೆಂಟ್ನ ಅಡಿಯಲ್ಲಿ ಬೈಲ್ಯಾಟ್ರಲ್ ನೆಟ್ಟಿಂಗ್ ಆಫ್ ಕ್ವಾಲಿಫೈಡ್ ಫೈನಾನ್ಶಿ ಫೈನಾನ್ಷಿಯಲ್ ಕಾಂಟ್ರಾಕ್ಟ್ಸ್ ಆ್ಯಕ್ಟ್ ಎರಡು ಸಾವಿರದ ಇಪ್ಪತ್ತರ ಅಡಿಯಲ್ಲಿ ಎಲ್ಲ ಸ್ವಾಪ್ಸ್ಗಳು ಒಂದು ಮಾಸ್ಟರ್ ಸ್ವಾಪ್ ಆಗಿ ಕನ್ಸಿಡರ್ ಮಾಡಿಕೊಂಡು ತದನಂತರ ಈಗ ಸಪೋಸ್ ಇಲ್ಲಿ ಇಪ್ಪತ್ತೈದು ಸಾವಿರ ತಗೊಂಡಿದ್ದಾನೆ ಇಲ್ಲಿ ಒಂದು ಲಕ್ಷ ಸೇವಿಂಗ್ಸ್ ಇದೆಯಾ ಈ ಒಂದು ಲಕ್ಷದಲ್ಲಿ ಇಪ್ಪತ್ತೈದು ಸಾವಿರ ತೆಗೆದುಹಾಕಿ ಅವನಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ವಾಪಸ್ ಕೊಟ್ಟುಬಿಡ್ತಾರೆ ಸೊ ಇದನ್ನು ನಾವು ಬೈಲಾಟ್ರಲ್ ನೆಟ್ಟಿಂಗ್ ಅಂತ ಕರಿತಿರುವಂಥದ್ದು ಸೊ ಸ್ವಾಪ್ಸ್ಗಳು ಮಾಸ್ಟರ್ ಸ್ವಾಪ್ ಆಗ್ತವೆ ಮುಂಚೆ ಒಂದೊಂದು ಇಂಡಿವಿಜುವಲ್ ಆಗಿ ಏನು ಮಾಡ್ಕೋತಾ ಇದ್ವೋ ಅದನ್ನು ಒಂದೇ ಸರಿ ಮಾಡುವಂಥದ್ದು ಸೊ ಮುಖ್ಯವಾಗಿ ಡಿಫಾಲ್ಟ್ ಮತ್ತು ಇನ್ಸಾಲ್ವೆನ್ಸಿಗೆ ಸಂಬಂಧಿತವಾಗಿರುವಂತಹ ವಿಷಯ ಇದು ಬ್ಯಾಂಕಿಂಗ್ನಲ್ಲಿ ಬೈಲ್ಯಾಟ್ರಲ್ ನೆಟ್ಟಿಂಗ್ ಅನ್ನುವಂಥದ್ದು ನೆನ್ಪಿಟ್ಕೊಳ್ಳಿ ಮುಂದಿನ ವಿಷಯ ಕೆ ವಿ ಕಾಮತ್ ಕಮಿಟಿ ಸಿ ಕೋವಿಡ್ ನೈನ್ಟೀನಿಂದಾಗಿ ಬಹಳಷ್ಟು ಜನರ ಆರ್ಥಿಕ ಜೀವನದಲ್ಲಿ ಆದಂತಹ ವ್ಯತ್ಯಾಸಗಳು ಮತ್ತು ಹೊಡೆತದ ಬಗ್ಗೆ ತಮಗೆಲ್ಲ ಗೊತ್ತೇ ಇರುವಂಥದ್ದು ಆ ಒಂದು ಆರ್ಥಿಕ ಸಂಕಷ್ಟದಲ್ಲಿ ಜನ ಲೋನನ್ನು ರೀಪೇ ಮಾಡಲು ಸಾಧ್ಯವಾಗದೇ ಇರುವಂತಹ ಪರಿಸ್ಥಿತಿಯೂ ಜಾಸ್ತಿ ಆಗಿತ್ತು ಅದರ ವಿಷಯಕ್ಕೆ ಸಂಬಂಧಿಸಿದಂತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಫಾರ್ಮರ್ ಐ ಸಿ ಐ ಸಿ ಐ ಬ್ಯಾಂಕ್ನ ಸಿಇಒ ಆದಂತಹ ಕೆ ವಿ ಕಾಮತ್ ಅವರ ಕಮಿಟಿಯನ್ನು ರಚನೆ ಮಾಡಿತ್ತು ಈ ಒಂದು ಕಮಿಟಿ ಅಡಿಯಲ್ಲಿ ಮುಖ್ಯವಾಗಿ ಲೋನ್ಸ್ಗಳನ್ನು ಹೇಗೆ ರೀಸ್ಟ್ರಕ್ಚರ್ ಮಾಡಬೇಕು ಏನೆಲ್ಲ ಪ್ಯಾರಾಮೀಟರ್ಸ್ಗಳನ್ನು ಕನ್ಸಿಡರೇಷನಿಗೆ ತಗೋಬೇಕು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಒಂದು ಕೆ ವಿ ಕಾಮತ್ ಕಮಿಟಿಯನ್ನು ರಚನೆ ಮಾಡಲಾಗಿತ್ತು ಇಪ್ಪತ್ತಾರು ಸೆಕ್ಟರ್ಗಳು ಮತ್ತು ಬೇರೆ ಡೀಟೇಲ್ಸ್ಗಳ ಅವಶ್ಯಕತೆ ಇರಲ್ಲ ಕೆ ವಿ ಕಾಮತ್ ಕಮಿಟಿ ಯಾವುದ ಯಾವ ಒಂದು ಉದ್ದೇಶಕ್ಕೋಸ್ಕರ ರಚನೆ ಮಾಡಲಾಗಿತ್ತು ಅನ್ನುವಂತಹ ವಿಷಯ ಡೈರೆಕ್ಟಾಗಿ ಕೇಳುವಂತಹ ಸಾಧ್ಯತೆಗಳು ಜಾಸ್ತಿ ಮುಂದಿನ ಒಂದು ವಿಷಯ ಭಾರತದಲ್ಲಿ ಪ್ಲಾಸ್ಟಿಕ್ ಪಾರ್ಕ್ ಸ್ಕೀಮ್ನ ಬಗ್ಗೆ ಮಾತಾಡ್ತಾ ಇರುವಂಥದ್ದು ಸಿ ಪ್ಲಾಸ್ಟಿಕ್ ಪಾರ್ಕ್ ಏನಿದು ಇದು ನಾವು ಮುಖ್ಯವಾಗಿ ಮಾತಾಡ್ತಾ ಇರುವಂಥದ್ದು ಇವತ್ತು ಪ್ರಪಂಚದಲ್ಲಿ ಇರುವಂತಹ ಗ್ಲೋಬಲ್ ಪ್ಲಾಸ್ಟಿಕ್ ಮಾರ್ಕೆಟ್ ಸುಮಾರು ಒಂದು ಟ್ರಿಲಿಯನ್ ಡಾಲರ್ ಯು ಎಸ್ ಡಿ ಇರುವಂಥದ್ದು ಸೊ ಈ ಒಂದು ಟ್ರಿಲಿಯನ್ ಡಾಲರ್ನಲ್ಲಿ ಭಾರತದ ಶೇರ್ ಬರೀ ಒಂದು ಪ್ರತಿಶತ ಇರುವಂಥದ್ದು ಪ್ಲಾಸ್ಟಿಕ್ಗೆ ಸಂಬಂಧಿತ ವಸ್ತುಗಳಲ್ಲಿ ಯಾಕೆ ಮುಖ್ಯವಾಗಿ ಇದಕ್ಕೆ ಕಾರಣ ಭಾರತದ ಪ್ಲಾಸ್ಟಿಕ್ ಇಂಡಸ್ಟ್ರಿ ಏನಿದೆ ಅದು ಸಣ್ಣ ಸಣ್ಣವು ಬೇರೆ 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 ಕಡೆ ಡಿಸ್ಟ್ರಿಬ್ಯೂಟ್ ಆಗಿದ್ದಾವೆ ಆ ಒಂದು ಹಂತದಲ್ಲಿ ಈ ಪ್ಲಾಸ್ಟಿಕ್ ಪಾರ್ಕನ್ನು ರಚನೆ ಮಾಡ್ತಾ ಇರುವಂಥದ್ದು ಮುಖ್ಯವಾಗಿ ಇಂಡಸ್ಟ್ರಿಯಲ್ ಝೋನನ್ನು ರಚನೆ ಮಾಡಿ ಎಲ್ಲ ಪ್ಲಾಸ್ಟಿಕ್ ಮತ್ತು ಅಲೈಟ್ ಇಂಡಸ್ಟ್ರೀಸ್ಗಳು ಆ ಒಂದು ಕನ್ ಪಾರ್ಕಲ್ಲಿ ಸಿನರ್ಜೈಸ್ ಆಗಿ ಕನ್ಸಾಲ್ಡೇಟ್ ಆಗಿ ಕೆಲಸ ಮಾಡುವಂತಹ ನಿಟ್ಟಿನಲ್ಲಿ ಇದರ ಅಡಿಯಲ್ಲಿ ಮುಖ್ಯವಾಗಿ ಒಂದು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಹೈಲಿ ಫ್ರ್ಯಾಗ್ಮೆಂಟೆಡ್ ಇರುವಂತಹ ಪ್ಲಾಸ್ಟಿಕ್ ಕಂಪನಿ ಫ್ಯಾಕ್ಟ್ರಿ ಏನಿದೆ ಅದನ್ನು ನಾವು ಏಕೀಕರಣ ಅಥವಾ ಇಂಟಿಗ್ರೇಟ್ ಮಾಡಲು ಪ್ರಯತ್ನಿಸ್ತಿರುವಂಥದ್ದು ಇಲ್ಲಿ ಈ ರೀತಿಯ ಒಂದು ಪ್ಲಾಸ್ಟಿಕ್ ಪಾರ್ಕನ್ನು ಮುಖ್ಯವಾಗಿ ಕೇಂದ್ರ ಸರ್ಕಾರ ಕಡೆಯಿಂದ ಐವತ್ತು ಪ್ರತಿಶತ ಫಂಡಿಂಗ್ ಆ್ಯಂಡ್ ರಿಮೈನಿಂಗ್ ಫಂಡಿಂಗನ್ನು ರಾಜ್ಯ ಸರ್ಕಾರ ಮಾಡುತ್ತೆ ಇಲ್ಲಾಂದರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಿಂದ ಲೋನನ್ನು ಪಡ್ಕೊಳ್ಳುವಂತಹ ವ್ಯವಸ್ಥೆಯನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು ಇದನ್ನ ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಕರೆಯಲಾಗ್ತಾ ಇದೆ ಸೊ ಈ ಎಸ್ ಪಿ ವಿ ಏನು ಪ್ಲಾಸ್ಟಿಕ್ ಪಾರ್ಕ್ ಇಂಪ್ಲಿಮೆಂಟೇಷನ್ಗೆ ಸಂಬಂಧಿಸಿದಂತೆ ಇದೆ ಆ ವಿಷಯಗಳನ್ನು ರಾಜ್ಯ ಸರ್ಕಾರ ಅಥವಾ ಅದರ ಏಜೆನ್ಸಿಗಳು ನೋಡಿಕೊಳ್ತವೆ ಅನ್ನುವಂತಹ ವಿಷಯವನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು ಒಟ್ಟಾರೆ ಪ್ಲಾಸ್ಟಿಕ್ ಇಂಡಸ್ಟ್ರಿಗೆ ಸಂಬಂಧಿಸಿದಂತೆ ಹತ್ತು ಪ್ಲಾಸ್ಟಿಕ್ ಪಾರ್ಕ್ಗಳನ್ನು ಭಾರತದಲ್ಲಿ ಮಿನಿಸ್ಟ್ರಿ ಆಫ್ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಅಪ್ರೂವ್ ಮಾಡಿರುವಂಥದ್ದು ಅಸ್ಸಾಂ ಮಧ್ಯಪ್ರದೇಶ ಒಡಿಶಾ ತಮಿಳುನಾಡು ಜಾರ್ಖಂಡ್ ಉತ್ತರಾಖಂಡ್ ಮತ್ತು ಛತ್ತೀಸ್ಗಢ ರಾಜ್ಯಗಳಲ್ಲಿ ಈ ಒಂದು ಪ್ಲಾಸ್ಟಿಕ್ ಪಾರ್ಕ್ಗಳು ಸ್ಥಾಪನೆ ಆಗಲಿದ್ದಾವೆ ಅನ್ನುವಂತಹ ವಿಷಯವನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಕೃತಜ್ಞ ಹಾಕ್ಯತನ್ ಕೃತಜ್ಞ ಹಾಕ್ಯತನ್ ಸೊ ಈ ಡೈರೆಕ್ಟಾಗಿ ಈ ಒಂದು ಪ್ರಶ್ನೆ ಕೇಳುವಂತಹ ಸಾಧ್ಯತೆಗಳಿದೆ ಪ್ರಿಲಿಮ್ಸಲ್ಲಿ ಕೃತಜ್ಞ ಹಾಕತನ್ ಯಾವುದಕ್ಕೆ ಸಂಬಂಧಿತವಾಗಿರುವಂಥದ್ದು ಕೃಷಿ ಕ್ಷೇತ್ರದಲ್ಲಿ ಮುಖ್ಯವಾಗಿ ಇನೋವೇಷನ್ ಮತ್ತು ಹೆಚ್ಚಿನ ಆದ್ಯತೆ ಬೆಳವಣಿಗೆಗೋಸ್ಕರ ಈಗ ಒಂದು ಕೃತಜ್ಞ ಹಾಕ್ಯತನ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಶುರು ಮಾಡಿರುವಂಥದ್ದು ಇದರ ಅಡಿಯಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ರಚನಾತ್ಮಕ ಮತ್ತು ಇನ್ನೋವೇಟಿವ್ ಐಡಿಯಾಸ್ಗಳನ್ನು ಉಪಯೋಗಿಸಿ ಕೃಷಿ ಕ್ಷೇತ್ರವನ್ನು ಇನ್ನು ಮುಂದೆ ಹೇಗೆ ಒಯ್ಯಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಈ ಪ್ರಯತ್ನವನ್ನು ನಡೆಸ್ತಾ ಇರುವಂಥದ್ದು ಮುಂದಿನ ಒಂದು ವಿಷಯ ಸಸ್ಟೈನಬಲ್ ಫೈನಾನ್ಸ್ ಕೊಲಾಬರೇಟಿವ್ ಸಿ ಸಸ್ಟೈನಬಲ್ ಫೈನಾನ್ಸ್ ಕೊಲಾಬರೇಟಿವ್ ಮುಖ್ಯವಾಗಿ ಯಾ ಯಾವ ಇಬ್ಬರ ನಡುವೆ ಆಗಿರುವಂಥದ್ದು ಅನ್ನುವಂಥದ್ದು ಪ್ರಶ್ನೆ ಡೈರೆಕ್ಟಾಗಿ ಕೇಳಬಹುದು ಇದು ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಕೆಳಗಡೆ ಏನು ಬರುತ್ತೋ ಅದು ಮತ್ತು ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಮಧ್ಯೆ ಆಗಿರುವಂತಹ ಒಂದು ಒಪ್ಪಂದ ಇದರ ಅಡಿಯಲ್ಲಿ ಮುಖ್ಯವಾಗಿ ಫೈನಾನ್ಸಸ್ಗೆ ಅಥವಾ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸಿಗೆ ಸಂಬಂಧಿತವಾಗಿರುವಂತೆ ಸಸ್ಟೈನಬಲ್ ಡೆವಲಪ್ಮೆಂಟ್ ವಿಷಯದ ಮೇಲೆ ಮಾತಾಡ್ತಾ ಇರುವಂಥದ್ದು ಸೊ ಯಾವುದೇ ಒಂದು ದೇಶದಲ್ಲಿ ಆರ್ಥಿಕ ವ್ಯವಸ್ಥೆ ಏನು ನಡೀತಾ ಇದೆಯೋ ಅದು ಮುಖ್ಯವಾಗಿ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಮಾಡುವಂಥದ್ದು ಅಥವಾ ಒಟ್ಟಾರೆ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಯಾವ ದಿಕ್ಕಿಗೆ ತಗೊಂಡು ಹೋಗೋದು ಕಡೆಗೆ ಪಾಲಿಸಿಗಳನ್ನು ಮುಖ್ಯವಾಗಿ ಡಿಸೈಡ್ ಮಾಡುತ್ತೆ ಸೊ ಇಲ್ಲಿ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಹೇಳ್ತಾ ಇರುವಂಥದ್ದು ಸಸ್ಟೈನಬಲ್ ಫೈನಾನ್ಸ್ ಕೊಲಾಬರೇಟಿವ್ ಸೊ ಫೈನಾನ್ಸನ್ನು ಸಸ್ಟೈನಬಲ್ ಡೆವಲಪ್ಮೆಂಟ್ ಕಡೆಗೆ ಏನು ನಾವು ಎನ್ವೈರಮೆಂಟ್ ಮೇಲೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದೀವೋ ಆ ರೀತಿಯಾಗಿ ಮುಂದೆ ತಗೊಂಡು ಹೋಗೋ ನಿಟ್ಟಿನಲ್ಲಿ ಆರ್ಥಿಕ ವ್ಯವಸ್ಥೆಯು ಬದಲಾಗಿದ್ದಲ್ಲಿ ನಾವು ಹೆಚ್ಚಿನ ರಿಸಲ್ಟ್ಸ್ ಅನ್ನು ಕಾಣಲು ಸಾಧ್ಯವಾಗಲಿದೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಕೊಲಾಬರೇಷನ್ ಮುಂದೆ ಹೇಗೆ ವರ್ಕ್ ಆಗಲಿದೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂಥದ್ದು ಮುಂದಿನ ಒಂದು ವಿಷಯ ಇ ಗೋಪಾಲ ಆ್ಯಪ್ ಸಿ ಇ ಗೋಪಾಲ ಆ್ಯಪ್ ಇದರ ಅಡಿಯಲ್ಲಿ ಮುಖ್ಯವಾಗಿ ಒಂದು ಮಾರ್ಕೆಟ್ ಪ್ಲೇಸ್ ಇಂಪ್ರೂವ್ಮೆಂಟ್ ಮತ್ತು ಇನ್ಫರ್ಮೇಷನ್ ಪೋರ್ಟಲ್ ಆಗಿ ರೈತರಿಗೆ ಈ ಒಂದು ಇ ಗೋಪಾಲ ಆ್ಯಪ್ ವ್ಯವಸ್ಥೆಯನ್ನು ಮಾಡಲಿದೆ ಇದರ ಅಡಿಯಲ್ಲಿ ಮುಖ್ಯವಾಗಿ ರೈತರಿಗೆ ಲೈಫ್ ಸ್ಟಾಕ್ಸ್ಗಳ ಮಾಹಿತಿಯನ್ನು ಹೇಗೆ ಮ್ಯಾನೇಜ್ ಮಾಡುವಂಥದ್ದು ಕ್ವಾಲಿಟಿ ಬ್ರೀಡಿಂಗ್ ಸರ್ವಿಸಸ್ ಆರ್ಟಿಫಿಷಿಯಲ್ ಇನ್ಸೆಲೆಷನ್ ಆಗಿರ್ಬೋದು ವೆಟರ್ನರಿ ಫಸ್ಟ್ ಏಡ್ ಆಗಿರ್ಬೋದು ವ್ಯಾಕ್ಸಿನೇಷನ್ ಟ್ರೀಟ್ಮೆಂಟಿಗೆ ಸಂಬಂಧಿತವಾದಂಥ ಮಾಹಿತಿ ಮತ್ತು ಆ್ಯನಿಮಲ್ ನ್ಯೂಟ್ರಿಷನ್ನು ಮತ್ತು ಈ ಒಂದು ಹಸು ಮತ್ತು ಆ್ಯನಿಮಲ್ಸ್ಗಳನ್ನು ಹೇಗೆ ಟ್ರೀಟ್ ಮಾಡೋದಕ್ಕೆ ಸಂಬಂಧಿಸಿದಂತೆ ಆಯುರ್ವೇದಿಕ್ ಮೆಡಿಸಿನ್ಸ್ಗಳ ಮಾಹಿತಿ ಒಟ್ಟು ಈ ಗೋಪಾಲ ಗೋಪಾಲ ಅಂತಂದರೆ ಮುಖ್ಯವಾಗಿ ನಾವು ಗೋವುಗಳಿಗೆ ಸಂಬಂಧಿಸಿದಂತೆ ಉಪಯೋಗಿಸ್ತೀವಿ ಸೊ ಎಕ್ಸಾಮಿನೇಷನ್ನಲ್ಲಿ ಈ ಗೋಪಾಲ ಆ್ಯಪ್ ಯಾವುದಕ್ಕೆ ಸಂಬಂಧಿತವಾಗಿರುವಂತಹ ಅಂತ ಮಾಹಿತಿ ಕೇಳಿದ್ದಲ್ಲಿ ಡೈರೆಕ್ಟಾಗಿ ತಾವು ಲೈಫ್ ಸ್ಟಾಕ್ ಬ್ರೀಡಿಂಗಿಗೆ ಸಂಬಂಧಿಸಿದಂತೆ ಅಥವಾ ಲೈಫ್ ಸ್ಟಾಕಿಗೆ ಸಂಬಂಧಿಸಿದಂತಹ ವಿಷಯಗಳನ್ನು ನಾವು ಇಲ್ಲಿ ಮಾತಾಡ್ತಾ ಇರುವಂಥದ್ದು ಸೊ ಆನಿಮಲ್ ಹಸ್ಬೆಂಡರಿ ಕ್ಷೇತ್ರದಲ್ಲಿ ಇದು ನಮಗೆ ಮುಖ್ಯವಾಗಿ ಅನುಕೂಲವಾಗ್ತಾ ಇರುವಂತಹ ಒಂದು ಡಿಜಿಟಲ್ ಟೆಕ್ನಾಲಜಿ ಆ್ಯಪ್ ಅಂತ ಹೇಳಿ ನೆನ್ಪಿಟ್ಕೋಬೇಕು ಮುಂದಿನ ಒಂದು ವಿಷಯ ಸರೋದ್ ಪೋರ್ಟ್ಸ್ ಅಂತ ಹೇಳಿ ಸರೋದ್ ಅಂತಂದರೆ ಮುಖ್ಯವಾಗಿ ಇಲ್ಲಿ ಹೇಳ್ತಾ ಇರುವಂಥದ್ದು ಸೊಸೈಟಿ ಫಾರ್ ಅಫೋರ್ಡಬಲ್ ರೀಡ್ರೆಸಲ್ ಆಫ್ ಡಿಸ್ಪ್ಯೂಟ್ಸ್ ಪೋರ್ಟ್ಸ್ ಈಗ ಡಿಸ್ಪ್ಯೂಟ್ಸ್ಗಳು ಪೋರ್ಟ್ಗೆ ಸಂಬಂಧಿತವಾದಂತಹ ವಿಷಯಗಳಲ್ಲಿ ಇರ್ತವೆ ಉದಾಹರಣೆಗೆ ಲ್ಯಾಂಡ್ ಲಾರ್ಡ್ ಪೋರ್ಟ್ ಮಾಡೆಲ್ ಅಂತ ಕರಿತೀವಿ ಲ್ಯಾಂಡ್ ಲಾರ್ಡ್ ಅಂತಂದ್ರೆ ಯಾರು ಈಗ ತಾವು ಯಾವುದಾದ್ರು ಒಂದು ಬಾಡಿಗೆ ಮನೆ ತಗೊಂಡಿರ್ತೀರಾ ಅದನ್ನ ಲ್ಯಾಂಡ್ ಲಾರ್ಡ್ ಅಂತ ಕರೀತಾರೆ ಯಾರು ನಿಮಗೆ ಬಾಡಿಗೆ ಕೊಟ್ಟಿರ್ತಾರಲ್ಲ ಅವರಿಗೆ ಸೊ ಇಲ್ಲಿ ಲ್ಯಾಂಡ್ ಲಾರ್ಡ್ ಪೋರ್ಟ್ ಮಾಡೆಲ್ ಅಂತಂದ್ರೆ ಒಂದು ಪೋರ್ಟ್ ಇರುತ್ತೆ ಯಾವುದೇ ಒಂದು ಮಂಗಳೂರದು ಒಂದು ಪೋರ್ಟ್ ಇದೆ ಅಥವಾ ಬಾಂಬೆದು ಒಂದು ಪೋರ್ಟ್ ಇದೆ ಅನ್ಕೊಳ್ಳೋಣ ಆ ಪೋರ್ಟ್ ಪಬ್ಲಿಕ್ಲಿ ಗವರ್ನ್ ಇರುತ್ತೆ ಅಂದರೆ ಸರ್ಕಾರದ ಕೆಳಗಡೆ ಇರುವಂತಹ ಪೋರ್ಟ್ ಆಗಿದ್ದು ಅದನ್ನು ಪ್ರೈವೇಟ್ ಕಂಪನಿಗಳಿಗೆ ಒಂದಿಷ್ಟು ಕಾಲಾವಧಿಯವರೆಗೆ ಅಥವಾ ಒಂದಿಷ್ಟು ಸಮಯದವರೆಗೆ ಲೀಸಿಗೆ ಕೊಡುವಂತಹ ಪ್ರಾವಧಾನವನ್ನು ಮಾಡುವಂಥದ್ದು ಲ್ಯಾಂಡ್ ಲಾರ್ಡ್ ಯಾರಾದರೂ ಸರ್ಕಾರ ಐತಿ ಇಲ್ಲಿ ಹೌದಾ ಪ್ರೈವೇಟ್ ಕಂಪನಿಗೆ ನಾವು ಬಾಡಿಗೆ ಕೊಡ್ತಾಯಿದ್ದೀವಿ ಸೊ ಪೋರ್ಟ್ ಪಬ್ಲಿಕ್ಲಿ ರೆಗ್ಯುಲೇಟೆಡ್ ಇದೆ ಬಟ್ ಅದರ ಆಪರೇಷನ್ಸ್ ಅಲ್ಲಿ ಇರೋದು ಅಲ್ಲಿ ಕೆಲಸ ನೋಡ್ಕೊಳ್ಳೋದು ಅದೆಲ್ಲ ಪ್ರೈವೇಟ್ ಅವರು ಮಾಡ್ತಾರೆ ಸೊ ಈ ರೀತಿಯ ಸಂದರ್ಭದಲ್ಲಿ ಸರ್ಕಾರ ಮತ್ತು ಪ್ರೈವೇಟ್ ನಡುವೆ ಆಗ್ತಾ ಇರುವಂತಹ ಒಂದು ಅಗ್ರಿಮೆಂಟ್ ಏನಿದೆ ಅದರಲ್ಲಿ ಒಂದಿಷ್ಟು ಡಿಸ್ಪ್ಯೂಟ್ಸ್ಗಳು ಬರುವಂತಹ ಸಾಧ್ಯತೆಗಳಿರ್ತವೆ ಆ ಡಿಸ್ಪ್ಯೂಟ್ಸ್ಗಳು ಮ್ಯಾರಿಟೈಮ್ ಸೆಕ್ಟರ್ಗೆ ಮೇಜರ್ ಪೋರ್ಟ್ಸ್ ಆಗಿರಬಹುದು ಅಥವಾ ಮೈನರ್ ಅಥವಾ ನಾನ್ ಮೇಜರ್ ಪೋರ್ಟ್ಸ್ ಆಗಿರಬಹುದು ಇವುಗಳಿಗೆ ಸಂಬಂಧಿಸಿದಂತಹ ಡಿಸ್ಪ್ಯೂಟ್ಸ್ಗಳನ್ನು ಸೆಟಲ್ ಮಾಡೋದಕ್ಕೋಸ್ಕರ ಸರೋದ್ ಪೋರ್ಟ್ಸ್ ಅನ್ನುವಂತಹ ಒಂದು ಪ್ರಾಜೆಕ್ಟನ್ನು ಯೂನಿಯನ್ ಮಿನಿಸ್ಟ್ರಿ ಆಫ್ ಶಿಪ್ಪಿಂಗ್ ಲಾಂಚ್ ಮಾಡಿರುವಂಥದ್ದು ಈ ರೀತಿಯ ಒಂದು ಸರೋದ್ ಅನ್ನುವಂತಹ ಸೊಸೈಟಿ ಫಾರ್ ಅಫೋರ್ಡಬಲ್ ರಿಟರ್ಸಲ್ ಆಫ್ ಡಿಸ್ಪ್ಯೂಟ್ಸ್ ಇದು ಒಂದು ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್ನ ಅಡಿಯಲ್ಲಿ ಎಸ್ಟಾಬ್ಲಿಷ್ ಆಗಿರುವಂತಹ ಅಂಗವಾಗಿರುತ್ತೆ ಇದೇ ರೀತಿಯ ಒಂದು ಪ್ರಾವಧಾನ ನ್ಯಾಷನಲ್ ಹೈವೇ ಅಥಾರಿಟಿ ಸರೋದ್ ರೋಡ್ ಅಂತಾನು ಡೆವಲಪ್ ಮಾಡಿದೆ ಅದೇ ಮಾಡೆಲ್ ಮೇಲೆ ಈಗ ಪೋರ್ಟ್ಸ್ಗಳಿಗೆ ಈ ಒಂದು ವ್ಯವಸ್ಥೆಯನ್ನು ಶುರು ಮಾಡಿರುವಂಥದ್ದು ಮುಖ್ಯವಾಗಿ ಡಿಸ್ಪ್ಯೂಟ್ ಗೆ ಸಂಬಂಧಿತವಾಗಿರುವಂಥದ್ದು ಅನ್ನೋದನ್ನು ಆ್ಯಂಡ್ ಲ್ಯಾಂಡ್ ಲಾರ್ಡ್ ಪೋರ್ಟ್ ಮಾಡೆಲ್ನ ಬಗ್ಗೆಯೂ ತಮಗೆ ಇಲ್ಲಿ ತಿಳ್ಕೊಬೇಕಾಗಿರುವಂತದ್ದು ಮುಖ್ಯವಾಗಿರುತ್ತದೆ ಮುಂದಿನ ಒಂದು ಟಾಪಿಕ್ ಸ್ಪೈಸ್ ಪ್ಲಸ್ ಪೋರ್ಟಲ್ ಸೊ ಸ್ಪೈಸ್ ಪ್ಲಸ್ ಅನ್ನುವಂಥದ್ದು ಒಂದು ವೆಬ್ಸೈಟ್ ಈ ವೆಬ್ಸೈಟ್ನಲ್ಲಿ ಮುಖ್ಯವಾಗಿ ದೇಶದಲ್ಲಿ ಯಾವುದೇ ಒಂದು ಹೊಸ ಬಿಸ್ನೆಸ್ ಶುರು ಮಾಡಬೇಕಾದ್ರೆ ಬಹಳ ದೊಡ್ಡ ಮಟ್ಟದ ಸಮಯ ಬಹಳ ದೊಡ್ಡ ಮಟ್ಟದಲ್ಲಿ ಹಣ ಖರ್ಚಾಗ್ತಾ ಇರುವಂತಹ ಪರಿಸ್ಥಿತಿ ಇತ್ತು ಆ ಒಂದು ಹಣ ಮತ್ತು ಸಮಯದ ಪರಿಸ್ಥಿತಿಯನ್ನು ಅಥವಾ ಏನು ಲಾಂಗರ್ ಟೈಮ್ ಮತ್ತು ಕಾಸ್ಟ್ಲಿಯರ್ ಆದಂತಹ ಬಿಸ್ನೆಸ್ ಎಂಟಿಟಿಯನ್ನು ಶುರು ಮಾಡುವಂತಹ ಪರಿಸ್ಥಿತಿ ಇತ್ತೋ ಅದನ್ನು ರಿಡ್ಯೂಸ್ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಸ್ಪೈಸ್ ಪ್ಲಸ್ ಪೋರ್ಟಲನ್ನು ಸರ್ಕಾರ ಶುರು ಮಾಡುತ್ತಿರುವಂಥದ್ದು ಈ ಒಂದು ಪೋರ್ಟಲ್ ಅಥವಾ ವೆಬ್ ಪ್ಲ್ಯಾಟ್ಫಾರ್ಮಲ್ಲಿ ಹತ್ತು ಪ್ರೊಸೀಜರ್ಗಳನ್ನು ಇಂಟಿಗ್ರೇಟ್ ಮಾಡಿ ಸ ಆದಷ್ಟು ಬೇಗ ಬಿಸ್ನೆಸ್ ಎಂಟಿಟಿಯನ್ನು ಶುರು ಮಾಡುವಂತಹ ನಿಟ್ಟಿನಲ್ಲಿ ಇದನ್ನು ಎಲೆಕ್ಟ್ರಾನಿಕಲಿ ಡಿವೈಸ್ ಮಾಡಿದಂತಹ ಒಂದು ಮೆಥಡ್ ಆಗಿರುತ್ತದೆ ನಮಗೆಲ್ಲ ಗೊತ್ತಿರೋ ಹಾಗೆ ವರ್ಲ್ಡ್ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರಿಪೋರ್ಟನ್ನು ಹೊರತರುತ್ತದೆ ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ ಎಕ್ಸಾಮಿನೇಷನಲ್ಲೂ ಇದು ಸಹ ಕೇಳುವಂತಹ ಸಾಧ್ಯತೆಗಳು ಜಾಸ್ತಿ ಇದಾವೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಯಾರು ಹೊರತರ್ತಾರೆ ವರ್ಲ್ಡ್ ಬ್ಯಾಂಕ್ ಭಾರತ ಅರವತ್ತು ಮೂರನೇ ಸ್ಥಾನವನ್ನು ಪಡೆದಿದೆ ಎರಡು ಸಾವಿರದ ಹತ್ತೊಂಬತ್ತರ ಸರ್ವೆಯಲ್ಲಿ ನೂರ ತೊಂಬತ್ತು ರಾಷ್ಟ್ರಗಳ ಪೈಕಿ ಆದರೂ ಒಂದಿಷ್ಟು ಪ್ಯಾರಾಮೀಟರ್ಸ್ಗಳಲ್ಲಿ ಹಿಂದೆ ಉಳ್ಕೊಂಡಿರುವಂತಹ ಭಾರತ ಮುಖ್ಯವಾಗಿ ಬಿಸ್ನೆಸ್ ಅನ್ನು ಭಾರತದಲ್ಲಿ ಸ್ಟಾರ್ಟ್ ಮಾಡುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ಬಹಳ ಹಿಂದೆ ಉಳ್ಕೊಂಡಿತ್ತು ಆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಅನುಕೂಲಗಳನ್ನು ಮಾಡುವಂತಹ ನಿಟ್ಟಿನಲ್ಲಿ ಸ್ಪೈಸ್ ಬಸ್ ಪ್ಲೋಟಲನ್ನು ಮುಖ್ಯವಾಗಿ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಶುರು ಮಾಡಿರುವಂತಹ ವಿಷಯವನ್ನ ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂತದ್ದು ಸೊ ಮುಂದಿನ ಹಂತದಲ್ಲಿ ಇಂಟರ್ನ್ಯಾಷನಲ್ ಗೆ ಸಂಬಂಧಿಸಿದಂತೆ ಸೆಪ್ಟೆಂಬರ್ ತಿಂಗಳಲ್ಲಿ ಏನೆಲ್ಲ ಸುದ್ದಿಗಳು ಇದ್ದವು ಪ್ರಮುಖವಾಗಿ ನಮ್ಮ ಪ್ರಿಲಿಮ್ಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅನ್ನುವಂತಹ ವಿಷಯವನ್ನ ನೋಡೋಣ ಸೊ ಮೊದಲನೇ ಟಾಪಿಕ್ ಜಿ ಟ್ವೆಂಟಿ ರಾಷ್ಟ್ರಗಳು ಜಿ ಟ್ವೆಂಟಿ ಅಂದ್ರೆ ಯಾವ್ಯಾವು ಸೊ ಇದೊಂದು ಇನ್ಫಾರ್ಮಲ್ ಗ್ರೂಪ್ ಫಾರ್ಮಲ್ ಗ್ರೂಪ್ ಅಲ್ಲ ಇದು ಯಾವುದೇ ಅಗ್ರಿಮೆಂಟ್ ಸೈನ್ ಮಾಡಿ ಅಥವಾ ಬಂದಿರುವಂತಹದ್ದಲ್ಲ ಇನ್ಫಾರ್ಮಲ್ ಗ್ರೂಪ್ ಇದರಲ್ಲಿ ಹತ್ತೊಂಬತ್ತು ರಾಷ್ಟ್ರಗಳು ಮತ್ತು ಯುರೋಪಿಯನ್ ಯೂನಿಯನ್ ಹತ್ತೊಂಬತ್ತು ಪ್ಲಸ್ ಒಂದು ರಾಷ್ಟ್ರಗಳು ಪ್ಲಸ್ ಯುರೋಪಿಯನ್ ಯೂನಿಯನ್ ಸೇರಿಕೊಂಡು ಜಿ ಟ್ವೆಂಟಿ ರಚನೆ ಮಾಡಿರುವಂಥದ್ದು ಇಲ್ಲಿ ರಿಪ್ರೆಸೆಂಟೇಟಿವ್ ಆಗಿ ಐ ಎಮ್ ಎಫ್ ಮತ್ತು ವರ್ಲ್ಡ್ ಬ್ಯಾಂಕು ಸಹ ಇದರಲ್ಲಿ ಭಾಗವಹಿಸುತ್ತದೆ ಜಿ ಟ್ವೆಂಟಿಯ ಪ್ರಾಮುಖ್ಯತೆ ಬಗ್ಗೆ ಮಾತಾಡಬೇಕು ಅಂತಂದರೆ ಇದು ಮಿಕ್ಸ್ಚರ್ ಆಫ್ ಅಡ್ವಾನ್ಸ್ಡ್ ಮತ್ತು ಎಮರ್ಜಿಂಗ್ ರಾಷ್ಟ್ರಗಳ ಒಂದು ಎಕಾನಮಿಗಳ ಒಂದು ಸಮೂಹ ಆಗಿದೆ ಅನ್ನುವಂಥದ್ದು ಇದು ಪ್ರಪಂಚದ ಎರಡು ಬೈ ಪಾಪ್ಯುಲೇಷನ್ ಅನ್ನು ರಿಪ್ರೆಸೆಂಟ್ ಮಾಡುತ್ತೆ ಎಂಬತ್ತೈದು ಪ್ರತಿಶತ ಜಿ ಡಿ ಪಿ ಎಂಬತ್ತು ಪ್ರತಿಶತ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಎಪ್ಪತ್ತೈದು ಪ್ರತಿಶತ ಗ್ಲೋಬಲ್ ಟ್ರೇಡನ್ನು ರೆಪ್ರೆಸೆಂಟ್ ಮಾಡುವಂತಹ ಬಾಡಿಯಾಗಿದೆ ಜಿ ಟ್ವೆಂಟಿ ರಾಷ್ಟ್ರಗಳು ಯಾವ್ಯಾವು ಕೆನಡಾ ಯು ಎಸ್ ಮೆಕ್ಸಿಕೋ ಬ್ರೆಜಿಲ್ ಅರ್ಜೆಂಟೀನಾ ಯು ಕೆ ಜರ್ಮನಿ ಫ್ರಾನ್ಸ್ ಇಟಲಿ ಟರ್ಕಿ ಸೌದಿ ಅರೇಬಿಯಾ ಸೌತ್ ಆಫ್ರಿಕಾ ರಷ್ಯಾ ಚೈನಾ ಭಾರತ ಜಪಾನ್ ಸೌತ್ ಕೊರಿಯಾ ಇಂಡೋನೇಷ್ಯಾ ಮತ್ತು ಆಸ್ಟ್ರೇಲಿಯಾ ನೆನ್ಪಿಟ್ಕೊಳ್ಳಿ ಈ ಒಂದು ರಾಷ್ಟ್ರಗಳು ನಿಮಗೆ ಮ್ಯಾಪ್ ಬೇಸ್ಡಲ್ಲಿ ನೋಡಿದಾಗ ಒಂದು ಚಿತ್ರಣ ನಿಮಗೆ ನೆನಪಿರುತ್ತೆ ಯೂಶಲಿ ಏನಾದರೂ ಎಲಿಮಿನೇಷನ್ ಮೆಥಡಲ್ಲಿ ತಾವು ಟ್ರೈ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ತವೆ ಸೊ ಜಿ ಟ್ವೆಂಟಿಯಲ್ಲಿ ಹತ್ತೊಂಬತ್ತು ರಾಷ್ಟ್ರಗಳು ಪ್ಲಸ್ ಒಂದು ಯುರೋಪಿಯನ್ ಯೂನಿಯನ್ ಐ ಎಮ್ ಎಫ್ ಮತ್ತು ವರ್ಲ್ಡ್ ಬ್ಯಾಂಕ್ ಇಲ್ಲಿ ರೆಪ್ರೆಸೆಂಟೇಟಿವ್ಸ್ ಆಗಿ ಪಾಲ್ಗೊಳ್ತವೆ ಈಸ್ಟ್ ಮೆಡಿಟೇರಿಯನ್ ಕ್ರೈಸಿಸ್ ಸಿ ಈಸ್ಟ್ ಮೆಡಿಟೇರಿಯನ್ ಕ್ರೈಸಿಸ್ ಅಂತಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ ಮೆಡಿಟೇರಿಯನ್ ಸೀ ಸುತ್ತ ಯಾವೆಲ್ಲ ರಾಷ್ಟ್ರಗಳಿದಾವೆ ಅನ್ನುವಂಥದ್ದು ಮುಖ್ಯವಾಗಿ ತಮಗೆ ಇಲ್ಲಿ ಗೊತ್ತಿರಬೇಕಾಗಿರುವಂಥದ್ದು ಏನು ಕ್ರೈಸಿಸ್ ಆಗಿತ್ತು ಈ ಸಿಯಲ್ಲಿ ಸಿ ಯುರೋಪಿಯನ್ ಯೂನಿಯನ್ನು ಮತ್ತು ಅವರ ಅಲೈಸು ನಾರ್ತ್ ಆಫ್ರಿಕಾ ಭಾಗದವರು ಸೇರ್ಕೊಂಬಿಟ್ಟು ಒಂದು ಪ್ಲ್ಯಾನನ್ನು ಮಾಡಿದರು ಮೆಡಿಟೇರಿಯನ್ ಸಿ ಅಥವಾ ಇಂದ ಒಂದು ಗ್ಯಾಸ್ ಪೈಪ್ಲೈನನ್ನು ಯುರೋಪಿಗೆ ಕನೆಕ್ಟ್ ಮಾಡುವಂತಹ ಪ್ರಾವಧಾನದ ಬಗ್ಗೆ ಮಾತಾಡಲಾಗಿತ್ತು ಈ ಇಂದ ಯುರೋಪಿಗೆ ಕನೆಕ್ಟ್ ಮಾಡ್ತಾ ಇದ್ದಂತಹ ಗ್ಯಾಸ್ ಪೈಪ್ಲೈನ್ನ ಪ್ರಾಮುಖ್ಯತೆ ಏನಪ್ಪ ಅಂತಂದರೆ ಈಗಿನ ಸಂದರ್ಭದಲ್ಲಿ ಯುರೋಪ್ ಹೆಚ್ಚಿಗೆ ಗ್ಯಾಸ್ಗೋಸ್ಕರ ರಷ್ಯಾ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಸೊ ಈ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಈ ಪ್ರಾಜೆಕ್ಟನ್ನು ಕೈಗೊಳ್ಳಲಾಗಿತ್ತು ಬಟ್ ಈ ಒಂದು ಗ್ಯಾಸ್ ರಿಸರ್ವ್ ಸಿಕ್ಕಿದ್ದ ಟರ್ಕಿ ಹತ್ತಿರ ಆ್ಯಂಡ್ ಟರ್ಕಿನೇ ಈ ಒಂದು ಪ್ರಾಜೆಕ್ಟಲ್ಲಿ ತಾವು ಇನ್ವಾಲ್ವ್ ಮಾಡ್ಕೊಂಡಿಲ್ಲ ಅಂತಂದರೆ ಆಬ್ವಿಯಸ್ಲಿ ಟರ್ಕಿಯಲ್ಲಿ ಸಿಟ್ಟಾಗುತ್ತೆ ಅಥವಾ ಇನ್ಫ್ಯೂರಿಯೇಟ್ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈಸ್ಟ್ ಮೆಡ್ ಗ್ಯಾಸ್ ಫೋರಮ್ ಅನ್ನುವಂಥದ್ದು ರಚನೆ ಮಾಡಲಾಯಿತು ಇದರಲ್ಲಿ ಸೈಪ್ರಸ್ ಈಜಿಪ್ಟ್ ಗ್ರೀಸ್ ಇಸ್ರೇಲ್ ಇಟ್ಲಿ ಜಾರ್ಡನ್ ಪ್ಯಾಲೆಸ್ಟೀನ್ ಮತ್ತು ಟರ್ಕಿಯನ್ನು ಮತ್ತೆ ಇಲ್ಲಿ ಹೊರಗಿಡಲಾಯಿತು ಅನ್ನುವಂಥದ್ದು ಸಹ ತಾವು ಇಲ್ಲಿ ನೆನ್ಪಿಟ್ಕೋಬೇಕು ಅದಕ್ಕೆ ಟರ್ಕಿ ಏನು ಮಾಡ್ತು ಯುರೋಪಿಯನ್ ಪೈಪ್ಲೈನ್ ಗ್ಯಾಸ್ ಪ್ರಾಜೆಕ್ಟ್ ಏನಿತ್ತಲ್ಲ ಅದರ ವಿರುದ್ಧವಾಗಿ ಲಿಬಿಯಾ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊಂತು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಹೇಳಿ ಆ ಒಂದು ಸಂದರ್ಭದಲ್ಲಿ ಈ ಒಂದು ಕ್ರೈಸಿಸ್ ಅಥವಾ ಘರ್ಷಣೆ ಟರ್ಕಿ ಮತ್ತು ಯುರೋಪ್ ರಾಷ್ಟ್ರಗಳ ನಡುವೆ ನಡೀತಾ ಇರುವಂತಹ ಒಂದು ಚರ್ಚೆ ಅನ್ನುವಂಥದ್ದನ್ನು ನೆನಪಿಟ್ಕೋಬೇಕು ಅದು ಗ್ಯಾಸ್ ಪೈಪ್ಲೈನಿಗೆ ಸಂಬಂಧಿತವಾಗಿರುವಂತಹ ಪ್ರಾಜೆಕ್ಟ್ ಮುಂದಿನ ಒಂದು ವಿಷಯ ಅಬ್ರಹಂ ಅಕಾರ್ಡ್ ಸಿ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಬ್ರಹಂ ಅಕಾರ್ಡ್ ಮುಖ್ಯವಾಗಿ ಇಸ್ರೇಲ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಬೆಹ್ರೇನ್ ನಡುವೆ ಆದಂತಹ ಒಂದು ಅಗ್ರಿಮೆಂಟ್ ಇದು ಇದರ ಮಧ್ಯಸ್ಥಿಕೆಯನ್ನು ಯು ಎಸ್ ಎ ವಹಿಸಿತ್ತು ಇದು ಮೊಟ್ಟ ಮೊದಲನೇ ಬಾರಿಗೆ ಅರಬ್ ಇಸ್ರೇಲ್ ಪೀಸ್ ಡೀಲ್ ಅಂತಲೇ ಕರೆಯಲಾಗುತ್ತದೆ ಇಪ್ಪತ್ತಾರು ವರ್ಷಗಳ ನಂತರ ಅಂದರೆ ಇಪ್ಪತ್ತಾರು ವರ್ಷದ ಮುಂಚೆ ಆಗಿತ್ತಾ ಹೌದು ಮೊಟ್ಟ ಮೊದಲನೇ ಬಾರಿಗೆ ಮೊದಲನೇ ಅರಬ್ ಸ್ಟೇಟ್ ಈಜಿಪ್ಟ್ ಪೀಸ್ ಡೀಲನ್ನು ಇಸ್ರೇಲೊಂದಿಗೆ ಹತ್ತೊಂಬತ್ತು ನೂರ ಎಪ್ಪತ್ತು ಒಂಬತ್ತರಲ್ಲಿ ಸೈನ್ ಮಾಡಿತ್ತು ತದನಂತರ ಜಾರ್ಡನ್ ಪೀಸ್ ಡೀಲನ್ನು ಹತ್ತೊಂಬತ್ತು ನೂರ ತೊಂಬತ್ ನಾಲ್ಕರಲ್ಲಿ ಸೈನ್ ಮಾಡಿತ್ತು ನೋಡಿ ಇದು ಜಾರ್ಡನ್ ಅದರ ಪಕ್ಕದಲ್ಲಿರುವಂಥದ್ದೇ ಇಸ್ರೇಲ್ ಅದಕ್ಕೆ ಈ ಕಡೆ ಇರುವಂಥದ್ದು ಈಜಿಪ್ಟು ಈಗ ಯು ಎ ಇ ಬಹ್ರೇನ್ ಯು ಎ ಇ ಬಹ್ರೇನ್ ಮತ್ತು ಇಸ್ರೇಲ್ ಮೂರೂ ಸೇರಿ ಸೈನ್ ಮಾಡಿರುವಂಥದ್ದು ಅಬ್ರಹಂ ಅಕಾರ್ಡ್ ಬಹಳ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ ಮುಂದಿನ ಒಂದು ವಿಷಯ ಕ್ವಾಡ್ ಫ್ರೀಡಮ್ ಆಫ್ ನ್ಯಾವಿಗೇಷನ್ ಆಫ್ ಆಪರೇಷನ್ಸ್ ಈ ಒಂದು ಆರ್ಟಿಕಲ್ ನಾವು ಮಾತಾಡ್ತಿರುವಂಥದ್ದು ಮೊದಲನೇದು ಕ್ವಾಡ್ ಕ್ವಾಡ್ ಅಂತಂದರೆ ಕ್ವಾಡರ್ ಸೆಕ್ಯೂರಿಟಿ ಡೈಲಾಗ್ ಇದೊಂದು ಇನ್ಫಾರ್ಮಲ್ ಸ್ಟ್ರಾಟಜಿಕ್ ಡೈಲಾಗು ಭಾರತ ಯು ಎಸ್ ಜಪಾನ್ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೀತಾ ಇರುವಂಥದ್ದು ಸೊ ಈ ನಾಲ್ಕು ರಾಷ್ಟ್ರಗಳು ಸೇರಿ ಈ ಕ್ವಾಡ್ ಗುಂಪನ್ನು ರಚನೆ ಮಾಡಿರುವಂಥದ್ದು ಮುಖ್ಯವಾಗಿ ಇಂಡೋ ಪೆಸಿಫಿಕ್ ರೀಜನ್ನಲ್ಲಿ ಫ್ರೀ ಓಪನ್ ಮತ್ತು ಪ್ರಾಸ್ಪರಸ್ ವಿಷಯಕ್ಕೆ ಸಂಬಂಧಿಸಿದಂತೆ ನ್ಯಾವಿಗೇಷನ್ಸ್ಗಳ ಬಗ್ಗೆ ಇಲ್ಲಿ ಮಾತಾಡ್ತಾ ಇರುವಂಥದ್ದು ಈ ಕ್ವಾಡ್ನ ರಚನೆಯ ಬಗ್ಗೆ ಮೊಟ್ಟ ಮೊದಲನೇ ಬಾರಿಗೆ ಎರಡು ಸಾವಿರದ ಏಳರಲ್ಲಿ ಜಾಪನೀಸ್ ಪ್ರೈಮ್ ಮಿನಿಸ್ಟರ್ ಶಿಂಜು ಅಬೆ ಅವರು ಈ ಐಡ್ಯಾವನ್ನು ಹೊರಹಾಕಿದರು ತದನಂತರ ಈ ಐಡಿಯಾ ಮುಖ್ಯವಾಗಿ ಮುಂದೆ ಸಾಗಲಿಲ್ಲ ಎರಡು ಸಾವಿರದ ಹನ್ನೆರಡು ಡಿಸೆಂಬರಲ್ಲಿ ಶಿಂಜು ಅಬೆ ಅಬೆ ಅವರು ಮತ್ತೆ ಈ ಒಂದು ಡೆಮೊಕ್ರೆಟಿಕ್ ಸೆಕ್ಯುರಿಟಿ ಡೈಮಂಡ್ ಅನ್ನು ಆಸ್ಟ್ರೇಲಿಯಾ ಭಾರತ ಜಪಾನ್ ಮತ್ತು ಯು ಎಸ್ ಸೇರ್ಕೊಂಡ್ಬಿಟ್ಟು ಇಂಡಿಯನ್ ಓಷನ್ ಮತ್ತು ವೆಸ್ಟರ್ನ್ ಪೆಸಿಫಿಕ್ ವರೆಗೂ ಕಾಮನ್ ಮ್ಯಾರಿಟೈಮ್ ಝೋನ್ಸನ್ನು ಪ್ರೊಟೆಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಮುಂದರಬೇಕು ಅನ್ನುವಂಥ ವಿಷಯಕ್ಕೆ ಸಂಬಂಧಿಸಿದಂತೆ ಮತ್ತೆ ಚರ್ಚೆಯನ್ನು ಮಾಡಿದರು ಸೊ ನವೆಂಬರ್ ಎರಡು ಸಾವಿರದ ಹದಿನೇಳರಲ್ಲಿ ಈ ಒಂದು ಕ್ವಾಡಿಗೆ ಸರಿಯಾದ ಶೇಪ್ ಸಿಕ್ಕಂತಹ ಸಂದರ್ಭದಲ್ಲಿ ಇದು ಜಾರಿಗೆ ಬಂತು ಅನ್ನುವಂಥದ್ದು ತಾವು ನೆನ್ಪಿಟ್ಕೋಬೇಕು ಇಲ್ಲಿ ಮ್ಯಾರಿಟೈಮ್ ನ್ಯಾವಿಗೇಷನಿಗೆ ಸಂಬಂಧಿಸಿದಂತೆ ಮಾತಾಡ್ತಾ ಇರಬೇಕಾದ್ರೆ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಲಾ ಆಫ್ ಸೀಸ್ ಅನ್ಕ್ಲಾಸ್ನ ಬಗ್ಗೆ ಮಾತಾಡಲೇಬೇಕು ಸೊ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಲಾ ಆಫ್ ಸೀಸ್ ಮುಖ್ಯವಾಗಿ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಇದು ಜಾರಿಗೆ ಬಂದಿರುವಂಥದ್ದು ನೂರ ಅರವತ್ತೆಂಟು ರಾಷ್ಟ್ರಗಳು ಇದನ್ನು ರ್ಯಾಟಿಫೈ ಮಾಡಿದ್ದಾವೆ ಭಾರತವೂ ಸಹ ಇದರ ಭಾಗವಾಗಿದೆ ಈ ಒಂದು ಫ್ರೀಡಮ್ ಆಫ್ ನ್ಯಾವಿಗೇಷನ್ ಆಪರೇಷನ್ ಏನಿಲ್ಲ ಮಾತಾಡಲಾಗ್ತಿದೆಯೋ ಯು ಎಸ್ ನೇವಿ ಇದನ್ನ ಟಿ ಎಕ್ಸ್ಕ್ಲೂಸಿವ್ ಟೆರಿಟೋರಿಯಲ್ ವಾಟರ್ಸ್ ಸಿ ಯಾವುದೇ ಬೇಸ್ಲೈನಿಂದ ಇನ್ನೂರು ನಾಟಿಕಲ್ ಮೈಲ್ಸ್ವರೆಗೂ ನಾವು ಎಕ್ಸ್ಕ್ಲೂಸಿವ್ ಟೆರಿಟೋರಿಯಲ್ ವಾಟರ್ಸ್ ಅಂತ ಕರಿತೀವಿ ಸೊ ಈ ಸಪೋಸ್ ಭಾರತದ್ದು ಬೇಸ್ಲೈನ್ ಇದೆ ಅಂದ್ಕೊಳ್ಳಿ ಈ ಬೇಸ್ ಇಂದ ಇನ್ನೂರು ನಾಟಿಕಲ್ ಮೈಲ್ಸ್ ಹನ್ನೆರಡು ನಾಟಿಕಲ್ ಮೈಲ್ಸ್ವರೆಗೂ ಟೆರಿಟೋರಿಯಲ್ ವಾಟರ್ಸ್ ಅಂತ ಕರಿತೀವಿ ಇಪ್ಪತ್ನಾಲ್ಕು ನಾಟಿಕಲ್ ಮೈಲ್ಸ್ವರೆಗೂ ಕಂಟೇಜಿಯಸ್ ವಾಟರ್ಸ್ ಅಂತ ಕರಿತೀವಿ ಇನ್ನೂರು ನಾಟಿಕಲ್ ಮೈಲ್ಸ್ವರೆಗೂ ಎಕ್ಸ್ಕ್ಲೂಸಿವ್ ಟೆರಿಟೋರಿಯಲ್ ವಾಟರ್ಸ್ ಅಂತ ಕರಿತೀವಿ ಈ ಎಕ್ಸ್ಕ್ಲೂಸಿವ್ ಟೆರಿಟೋರಿಯಲ್ ವಾಟರ್ಸ್ಗಳಲ್ಲಿ ಫ್ರೀಡಮ್ ಆಫ್ ನ್ಯಾವಿಗೇಷನ್ಗೆ ಸಂಬಂಧಿಸಿದಂತೆ ಯು ಎಸ್ ನೇವಿ ತನ್ನ ಶಿಪ್ಸ್ಗಳನ್ನು ಓಡಾಡಿಸುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ಫ್ರೀಡಮ್ ಆಫ್ ನ್ಯಾವಿಗೇಷನ್ ಆಫ್ ಆಪರೇಷನ್ ಅಂತ ಹೇಳಿ ಇಲ್ಲಿ ಭಾರತ ತನ್ನ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನನ್ನು ಡಿಫೈನ್ ಮಾಡಿದೆಯಾ ಅಂತ ನೋಡಿದಾಗ ಹೌದು ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ತಂದಂತಹ ಒಂದು ಆ್ಯಕ್ಟ್ನ ಅಡಿಯಲ್ಲಿ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನನ್ನು ಇಂಡಿಯಾ ಲೀಗಲಿ ಎಕ್ಸೆಪ್ಟ್ ಮಾಡಿದೆ ಸೊ ಸೆಕ್ಷನ್ ನಾಲ್ಕು ಕ್ಲಾಸ್ ಎರಡರ ಅಡಿಯಲ್ಲಿ ಯಾವುದೇ ಫಾರಿನ್ ವಾರ್ಫೇರ್ ಶಿಪ್ ಆಗಿರಬಹುದು ಸಬ್ಮರೀನ್ ಆಗಬಹುದು ನಮ್ಮ ಟೆರಿಟೋರಿಯಲ್ ವಾಟರ್ಸಿಂದ ಹೋಗಬಹುದು ಬಟ್ ಅದರದ್ದು ಪ್ರಿಯರ್ ಇನ್ಫಾರ್ಮೇಷನನ್ನು ಭಾರತ ಸರ್ಕಾರಕ್ಕೆ ಕೊಡಬೇಕು ಹಾಗೂ ಸರ್ಫೇಸಲ್ಲಿ ಅಂದರೆ ಸಬ್ಮರಿನ್ ಅಲ್ಲಿ ಡೀಪಲ್ಲಿ ಹೋಗೋಂಗಿಲ್ಲ ಶಿಪ್ಪನ್ನು ತೋರಿಸಬೇಕು ಅಥವಾ ಶಿಪ್ ಮೇಲೆ ಫ್ಲಾಗು ಸಹ ಹಾರಾಡುತ್ತಿರಬೇಕು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಕಾನೂನನ್ನ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಆಕ್ಟ್ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಭಾರತ ಸರ್ಕಾರ ಮಾಡಿರುವಂತದ್ದು ಮುಂದಿನ ಒಂದು ವಿಷಯ ಜಿ ಫೋರ್ ಆನ್ ಯು ಎನ್ ರಿಫಾರ್ಮ್ಸ್ ಈ ವರ್ಷ ಮಲ್ಟಿಲ್ಯಾಟ್ರಲ್ ರಿಫಾರ್ಮ್ಸ್ ಅಥವಾ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಆಗಬೇಕಾದಂತಹ ಬದಲಾವಣೆಗಳಿಗೆ ಸಂಬಂಧಿಸಿದಂತೆ ಬಹಳ ಚರ್ಚೆ ಆದಂತಹ ಸಂದರ್ಭದಲ್ಲಿ ಯು ಎನ್ ಎಸ್ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಆಗಬೇಕಾದಂತಹ ರಿಫಾರ್ಮ್ಸ್ಗಳಿಗೆ ಸಂಬಂಧಿಸಿದಂತೆ ಯಾವ ರಾಷ್ಟ್ರಗಳನ್ನ ಜಿ ಫೋರ್ ಅಂತ ಕರೆಯಲಾಗುತ್ತದೆ ಭಾರತ ಬ್ರೆಜಿಲ್ ಜಪಾನ್ ಮತ್ತು ಜರ್ಮನಿ ಈ ನಾಲ್ಕು ರಾಷ್ಟ್ರಗಳು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಪರ್ಮನೆಂಟ್ ಮೆಂಬರ್ಶಿಪ್ಪನ್ನು ಪಡ್ಕೊಳ್ಳಲು ಪ್ರಯತ್ನಿಸ್ತಿರುವಂಥದ್ದು ಇಲ್ಲಿ ಕಾಫಿ ಕ್ಲಬ್ ಅಂತಲೂ ಒಂದು ಕರೆಯಲಾಗ್ತಿದೆ ಇದೊಂದು ಇನ್ಫಾರ್ಮಲ್ ಗ್ರೂಪಿಂಗ್ ಯಾರೆಲ್ಲ ಈ ಭಾರತ ಜರ್ಮನಿ ವಿರುದ್ಧ ಪರ್ಮನೆಂಟ್ ಮೆಂಬರ್ಶಿಪ್ಪನ್ನು ಯು ಎನ್ ಎಸ್ ಸಿ ಪಡೆಯುವುದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೋ ಅವನುಗಳನ್ನು ಕಾಫಿ ಕ್ಲಬ್ ಅಂತ ವ್ಯಕ್ತಪಡಿಸ್ತೀವಿ ಸೊ ಪಾಕಿಸ್ತಾನ್ ಭಾರತದ ಯು ಎನ್ ಎಸ್ ಸಿ ಮೆಂಬರ್ಶಿಪ್ ಅಥವಾ ಪರ್ಮನೆಂಟ್ ಮೆಂಬರ್ಶಿಪ್ ಬಗ್ಗೆ ತನ್ನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಅದೇ ರೀತಿಯಲ್ಲಿ ಇಟಲಿ ಮತ್ತು ಸ್ಪೇನ್ ಜರ್ಮನಿಯ ಒಂದು ಬಿಡ್ ಏನಿದೆ ಯು ಎನ್ ಎಸ್ ಸಿ ಪರ್ಮನೆಂಟ್ ಮೆಂಬರ್ಶಿಪ್ಪಿಗೆ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಆಸ್ಟ್ರೇಲಿಯಾ ಜಪಾನಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಅರ್ಜೆಂಟೀನಾ ಬ್ರೆಜಿಲ್ಗೆ ವ್ಯಕ್ತ ವಿರೋಧವನ್ನು ವ್ಯಕ್ತಪಡಿಸ್ತಿದೆ ಸೊ ಈ ಜಪಾನು ಅರ್ಜೆಂಟೀನಾ ಪಾಕಿಸ್ತಾನು ಇಟಲಿ ಸ್ಪೇನು ಈ ಎಲ್ಲ ರಾಷ್ಟ್ರಗಳನ್ನು ನಾವು ಕಾಫಿ ಕ್ಲಬ್ ಅಂತ ಕರಿತೀವಿ ನೆನ್ಪಿಟ್ಕೊಳ್ಳಿ ಇದು ಸಹ ಇಂಪಾರ್ಟೆಂಟು ಸೊ ಯು ಎನ್ ಸಿಯಲ್ಲಿ ಪರ್ಮನೆಂಟ್ ಮೆಂಬರ್ಶಿಪ್ ಎಕ್ಸ್ಪ್ಯಾಂಡ್ ಆಗುವಂತಹ ನಿಟ್ಟಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿತ್ತು ಆ್ಯಂಡ್ ಇದೇ ಸಂದರ್ಭದಲ್ಲಿ ಹೇಗೆ ಮುಂದಿನ ದಿನಗಳಲ್ಲಿ ಇದು ಮಾಡ್ತಾರೋ ಮಾಡಲ್ವೋ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನು ಕಾದು ನೋಡಬೇಕಾಗಿರುವಂತಹ ವಿಷಯ ಇಲ್ಲಿ ನಾವು ಜಿ ಫೋರ್ ರಾಷ್ಟ್ರಗಳು ಯು ಎನ್ ಎಸ್ ಸಿ ಗೆ ಸಂಬಂಧಿಸಿದಂತೆ ಭಾರತ ಬ್ರೆಜಿಲ್ ಜಪಾನ್ ಮತ್ತು ಜರ್ಮನಿ ಅನ್ನುವಂಥದ್ದು ಮುಖ್ಯವಾಗಿ ನೆನಪಿಟ್ಕೋಬೇಕು ಮುಂದಿನ ಹಂತದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಕಂಡಂತಹ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಿತ ವಿಶೇಷ ಆರ್ಟಿಕಲ್ಸ್ ಗಳನ್ನ ಇಲ್ಲಿ ನಾವು ನೋಡಲಿದ್ದೇವೆ ಸೊ ಮೊದಲನೇ ವಿಷಯ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಇನೋವೇಷನ್ ಅಂತ ಅಂದರೆ ರಚನಾತ್ಮಕ ಅಥವಾ ಇನೋವೇಟ್ ಐಡಿಯಾಸ್ಗಳನ್ನು ನಾವು ಇಲ್ಲಿ ನೋಡುವಂಥದ್ದು ಸೊ ಈ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ತು ಮೊದಲನೇದಾಗಿ ಯಾರು ರಿಲೀಸ್ ಮಾಡ್ತಾರೆ ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಇದನ್ನು ರಿಲೀಸ್ ಮಾಡುತ್ತೆ ವಿಪೋ ಅನ್ನುವಂಥದ್ದು ಒಟ್ಟು ನೂರ ಮೂವತ್ತೊಂದು ರಾಷ್ಟ್ರಗಳ ಎಕಾನಮಿಸ್ಗಳನ್ನು ಕನ್ಸಿಡರ್ ಮಾಡಿಕೊಂಡು ಈ ಇನೋವೇಷನ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಜಾರಿಗೆ ತರಲಾಗುತ್ತದೆ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು ಸೊ ಇದು ಆನ್ಯುವಲಿ ಕ್ಯಾ ಕಾರ್ನಲ್ ಯೂನಿವರ್ಸಿಟಿ ಇನ್ಸೆಡ್ ಮತ್ತು ವಿಪೋ ಸೇರ್ಕೊಂಡ್ಬಿಟ್ಟು ಈ ಒಂದು ಇನೋವೇಷನ್ ಇಂಡೆಕ್ಸನ್ನು ಹೊರಹಾಕ್ತಾರೆ ಸೊ ಮುಖ್ಯವಾಗಿ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಜೇಷನ್ ಇದನ್ನು ರೆಡಿ ಮಾಡುತ್ತೆ ಅನ್ನುವಂಥದ್ದು ನೆನ್ಪಿಟ್ಕೊಳ್ಳಿ ಮುಂದಿನ ಒಂದು ವಿಷಯ ಭಾರತ ಸರ್ಕಾರ ದೇಶದಲ್ಲಿ ಗೆ ಸಂಬಂಧಿಸಿದಂತೆ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಅನ್ನುವಂಥದ್ದನ್ನು ನೋಡಿದಾಗ ಒಂದಿಷ್ಟು ಪ್ರೋಗ್ರಾಮ್ಸ್ಗಳಿದ್ದಾವೆ ಅದನ್ನು ನೆನ್ಪಿಟ್ಕೊಂಡ್ರೆ ಸಾಕು ಮೊದಲನೇದು ನಿಧಿ ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಡೆವಲಪಿಂಗ್ ಆ್ಯಂಡ್ ಹಾರ್ನೆಸಿಂಗ್ ಇನ್ನೋವೇಶನ್ಸ್ ನಿಧಿ ಪ್ರಯಾಸ್ ಪ್ರಮೋಟಿಂಗ್ ಆ್ಯಂಡ್ ಎಕ್ಸೆಲೇಟಿಂಗ್ ಯಂಗ್ ಆ್ಯಂಡ್ ಆಸ್ಪರಿಂಗ್ ಇನೋವೇಟರ್ಸ್ ಆ್ಯಂಡ್ ಸ್ಟಾರ್ಟ್ಅಪ್ ಪ್ರೋಗ್ರಾಮ್ ಟೆಕ್ನಾಲಜಿ ಫಾರ್ ಬಿಸ್ನೆಸ್ ಇನ್ಕ್ಯೂಬೇಟರ್ ಇದನ್ನು ಅವಶ್ಯಕತೆ ಇಲ್ಲ ಅಟಲ್ ಇನೋವೇಷನ್ ಮಿಷನ್ ತಮಗೆಲ್ಲ ಗೊತ್ತಿದೆ ನೀತಿ ಆಯೋಗನ ಅಡಿಯಲ್ಲಿರುವಂಥದ್ದು ಅಟಲ್ ಇನ್ಕ್ಯೂಬೇಷನ್ ಸೆಂಟರ್ ನೀತಿ ಆಯೋಗದಲ್ಲಿ ಇರುವಂಥದ್ದು ಇನ್ಕ್ಯೂಬೇಷನ್ ಅಥವಾ ಟೆಕ್ನಾಲಜಿ ಇನ್ಕ್ಯುಬೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಎಂಟರ್ಪ್ರೈಸಸ್ ಟೈಡ್ ಸ್ಕೀಮ್ ಅಂತ ಕೇಳಬಹುದು ಟೈಡ್ ಸ್ಕೀಮ್ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಡಿಯಲ್ಲಿರುವಂಥದ್ದು ಇದು ಇನೋವೇಷನ್ಗೆ ಸಂಬಂಧಿಸಿದಂತೆ ಬಿರಾಕ್ ಇದು ಡಿಬಿಟಿ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಬಯೋಟೆಕ್ನಾಲಜಿ ಇಂಡಸ್ಟ್ರಿ ರಿಸರ್ಚ್ ಅಸಿಸ್ಟೆನ್ಸ್ ಕೌನ್ಸಿಲ್ ಅಂತ ಹೇಳಿ ಸೀಡ್ ಅನ್ನುವಂಥದ್ದು ಇಂಪಾರ್ಟೆಂಟು ಸಸ್ಟೈನಿಂಗ್ ಎಂಟರ್ಪ್ರೈಸಸ್ ಆ್ಯಂಡ್ ಅಂಟರ್ಪ್ರನ ಡೆವಲಪ್ಮೆಂಟ್ ಫಂಡ್ ಡಿ ಬಿ ಟಿ ಕೆಳಗಡೆ ಇದ್ದಿದ್ದು ಸೀಡು ಲೀಪ್ ಲಾಂಚಿಂಗ್ ಅಂಟರ್ಪ್ರೂರ್ ಡ್ರಿವನ್ ಅಫೋರ್ಡಬಲ್ ಪ್ರಾಡಕ್ಟ್ ಫಂಡ್ಸ್ ಫಾರ್ ಸ್ಟಾರ್ಟ್ಅಪ್ಸ್ ಫಂಡ್ಸ್ ಇದು ಸಹ ಡಿ ಬಿ ಟಿ ಕೆಳಗಡೆ ಇರುವಂಥದ್ದು ಉಚಿತರ ಆವಿಷ್ಕಾರ ಯೋಜನಾ ಇದು ಮಿನಿಸ್ಟ್ರಿ ಆಫ್ ಎಚ್ ಆರ್ ಡಿ ಆರ್ ಇಂಡಿಯಾನ್ ಇನೋವೇಷನ್ ಕಂಪನೀಸ್ ಇದು ಎಫ್ ಡಿ ಐ ಬೈ ಡಿ ಪಿ ಐ ಐ ಟಿ ಸೊ ಇದು ಬಹಳ ಇಂಪಾರ್ಟೆಂಟ್ ಏನಿಲ್ಲ ಇದನ್ನು ಬಿಟ್ಬಿಡಿ ಉಚಿತರ ಆವಿಷ್ಕಾರ ನೆನ್ಪಿಟ್ಕೊಳ್ಳಿ ಮಿನಿಸ್ಟ್ರಿ ಆಫ್ ಎಚ್ ಆರ್ ಡಿ ಲೀಪ್ ಮತ್ತು ಸೀಡು ಡಿ ಬಿ ಟಿ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಅದ್ರ ಜೊತೆಲಿ ಅಟಲ್ ಇನ್ಕುಬೇಷನ್ ಮಿಷನ್ ಮತ್ತು ಅಟಲ್ ಇನ್ಕ್ಯುಬೇಷನ್ ಸೆಂಟರ್ಸ್ ನಿಮಗೆಲ್ಲ ಗೊತ್ತಿರುವಂಥದ್ದು ಪ್ರಯಾಸ್ ಮತ್ತು ನಿಧಿಯು ಇಂಪಾರ್ಟೆಂಟ್ ಆಗಿರುವಂಥದ್ದು ಇದನ್ನು ಸಹ ನೆನ್ಪಿಟ್ಕೊಳ್ಳಿ ಮುಂದಿನ ಒಂದು ವಿಷಯ ಎಸ್ಯಾಟ್ ಮಿಸೈಲ್ ಸಿ ಎಸ್ಯಾಟ್ ಮಿಸೈಲ್ ಅಂತಂದರೆ ಮುಖ್ಯವಾಗಿ ನಾವು ಮಾತಾಡುವಂಥದ್ದು ಇಲ್ಲಿ ಆ್ಯಂಟಿ ಸ್ಯಾಟಲೈಟ್ ಮಿಸೈಲ್ ಅನ್ನುವಂಥದ್ದು ಇದ್ರ ಬಗ್ಗೆ ನ್ಯೂಸ್ ಯಾಕಿತ್ತು ಅಂತಂದರೆ ಒಂದು ಪೋಸ್ಟೇಜ್ ಸ್ಟ್ಯಾಂಪ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಅವರು ಇಂಜಿನಿಯರ್ಸ್ ಡೇ ಪ್ರಯುಕ್ತ ಈ ಒಂದು ಸ್ಟ್ಯಾಂಪನ್ನು ರಿಲೀಸ್ ಮಾಡಿದರು ಆ ಸಂದರ್ಭದಲ್ಲಿ ಎಸ್ಯಾಟ್ ಅನ್ನುವಂತಹ ಮಿಸೈಲ್ನ ಬಗ್ಗೆ ನಾವು ಅರ್ಥೈಸ್ಕೊಳ್ಳಬೇಕು ಸಿ ಭೂಮಿಯ ಸುತ್ತ ಆ್ಯಕ್ಚುಲಿ ಲೋ ಅರ್ತ್ ಆರ್ಬಿಟ್ ಮೀಡಿಯಂ ಅರ್ತ್ ಆರ್ಬಿಟ್ ಮತ್ತು ಜಿಯೋ ಸ್ಟೇಷನರಿ ಆರ್ಬಿಟನ್ನು ಕಾಣ್ತೀವಿ ಲೋ ಅರ್ತ್ ಆರ್ಬಿಟ್ ಅಂತಂದರೆ ಎರಡು ಸಾವಿರ ಕಿಲೋಮೀಟರ್ವರೆಗೂ ಇರುವಂಥದ್ದು ಲೋ ಅರ್ತ್ ಆರ್ಬಿಟ್ ಎರಡು ಸಾವಿರದಿಂದ ಮೂವತ್ತ ಐದು ಸಾವಿರದ ಏಳ್ನೂರ ಎಂಬತ್ತಾರು ಕಿಲೋಮೀಟರ್ವರೆಗೂ ಇರುವಂಥದ್ದು ಮೀಡಿಯಂ ಅರ್ತ್ ಆರ್ಬಿಟ್ ಮೂವತ್ ಐದು ಸಾವಿರದ ಏಳ್ನೂರ ಎಂಬತ್ತಾರು ಕಿಲೋಮೀಟರ್ ಸರಿಯಾಗಿ ಇರುವಂತಹ ಆರ್ಬಿಟನ್ನು ನಾವು ಜಿಯೋ ಸ್ಟೇಷನರಿ ಆರ್ಬಿಟ್ ಅಂತ ಕರಿತೀವಿ ಇಲ್ಲಿ ಆ್ಯಂಟಿ ಸ್ಯಾಟಲೈಟ್ ಮಿಸೈಲ್ ಅಂತಂದರೆ ಯಾವುದಾದ್ರೂ ಒಂದು ಸ್ಯಾಟಲೈಟನ್ನು ಹೊಡೆದು ಹಾಕಬೇಕು ಭೂಮಿಯಿಂದ ಅಂತಂದರೆ ಈ ಒಂದು ಮಿಸೈಲನ್ನು ಉಪಯೋಗಿಸ್ಬೋದು ಅದಕ್ಕೆ ಭಾರತ ಡೆವ ಡೆವಲಪ್ ಮಾಡಿರುವಂತಹ ಇದನ್ನು ಮಿಷನ್ ಶಕ್ತಿ ಅಂತ ಕರಿತೀವಿ ಅದರ ಬಗ್ಗೆ ಮುಂದಿನ ಹಂತದಲ್ಲಿ ಹೇಳ್ತೀನಿ ಭಾರತದ ಕೆಪಬಿಲಿಟಿ ಸುಮಾರು ಸಾವಿರ ವರೆಗೂ ಎತ್ತರದಲ್ಲಿ ಇರುವಂತಹ ಸ್ಯಾಟಲೈಟ್ಸ್ಗಳನ್ನು ಹೊಡೆದುಳಿಸುವಂತಹ ಸಾ ಸಾಮರ್ಥ್ಯವನ್ನು ಪಡ್ಕೊಂಡಿದೆ ರಷ್ಯಾ ಕಿಲೋಮೀಟರ್ ವರೆಗೂ ಹೊಡೆದು ಉಳಿಸುತ್ತೆ ಯುನೈಟೆಡ್ ಸ್ಟೇಟ್ಸ್ ಆರುನೂರಿಂದ ಆರು ಸಾವಿರ ಕಿಲೋಮೀಟರ್ವರೆಗೂ ಇರುವಂತಹ ಸ್ಯಾಟಲೈಟ್ಸ್ಗಳನ್ನು ಹೊಡೆದಾಕುತ್ತೆ ಚೈನಾ ಹತ್ತು ಸಾವಿರದಿಂದ ಮೂವತ್ತು ಸಾವಿರದವರೆಗೂ ಇರುವಂತಹ ಹೈಟಲ್ಲಿ ಇರುವಂತಹ ಸ್ಯಾಟಲೈಟ್ಸ್ಗಳನ್ನು ಹೊಡೆಯುವ ಸಾಮರ್ಥ್ಯವನ್ನು ಪಡ್ಕೊಂಡಿದೆ ಅನ್ನುವಂಥದ್ದು ಸೊ ಭಾರತ ಈ ಒಂದು ಸೂಪರ್ ಪವರ್ಸ್ ಚೈನಾ ಯುನೈಟೆಡ್ ಸ್ಟೇಟ್ಸ್ ರಷ್ಯಾದ ಗುಂಪಿಗೆ ಸೇರ್ಕೊಂಡಿದೆ ಈ ಒಂದು ಎಸಾಟ್ ಮಿಸೈಲ್ ಡೆವಲಪ್ಮೆಂಟ್ ಇಂದಾಗಿ ಅನ್ನುವಂಥದ್ದು ಇಲ್ಲಿ ನೋಡಬೇಕಾಗಿರುವಂಥದ್ದು ಆ ಒಂದು ಎಸಾಟ್ ಮಿಸೈಲ್ ಅನ್ನ ಮಿಷನ್ ಶಕ್ತಿಯ ಅಡಿಯಲ್ಲಿ ಡೆವಲಪ್ ಮಾಡಿದ್ದು ಅದನ್ನ ಡಿ ಆರ್ ಡೆವಲಪ್ ಮಾಡಿರುವಂಥದ್ದು ಸೊ ಗ್ರೌಂಡ್ ಇಂದ ಮುಖ್ಯವಾಗಿ ಸ್ಯಾಟಲೈಟ್ ಅನ್ನ ಇಂಟರ್ಸೆಪ್ಟ್ ಮಾಡಿ ಅದನ್ನು ಧ್ವಂಸಗೊಳಿಸುವಂತಹ ಸಾಮರ್ಥ್ಯವನ್ನ ಈ ಒಂದು ಎಸಾಟ್ ಪಡ್ಕೊಂಡಿದೆ ಅನ್ನುವಂಥದ್ದು ಸೊ ಮಿಷನ್ ಶಕ್ತಿ ಮುಖ್ಯವಾಗಿ ಸ್ಯಾಟಲೈಟ್ ಮಿಸೈಲಿಗೆ ಸಂಬಂಧಿತವಾಗಿರುವಂತಹ ಒಂದು ಮಿಷನ್ ಆಗಿರುವಂಥದ್ದು ನೀವು ಇಲ್ಲಿ ಅರ್ಥೈಸ್ಕೊಳ್ಳಬೇಕು ಮುಂದಿನ ಹಂತದಲ್ಲಿ ಬಿ ಟಿ ಕಾಟನಿಗೆ ಸಂಬಂಧಿತವಾದಂತಹ ವಿಷಯಗಳನ್ನ ಅರ್ಥೈಸ್ಕೊಳ್ಳೋಣ ಸಿ ಬಿ ಟಿ ಅಂತಂದರೆ ಬಯೋಟೆಕ್ನಾಲಜಿ ಸೊ ಈ ಒಂದು ಕಾಟನ್ನಲ್ಲಿ ಬಯೋಟೆಕ್ನಾಲಜಿ ವೇರಿಯೇಷನ್ಸ್ ಮಾಡಿ ನಮ್ಮ ದೇಶದಲ್ಲಿ ಒಂದಿಷ್ಟು ಪೆಸ್ಟ್ ರೆಸಿಸ್ಟೆನ್ಸಿಗೆ ಸಂಬಂಧಿಸಿದಂತೆ ಅಥವಾ ಕ್ಲೈಮೇಟ್ ರೆಸಿಸ್ಟೆನ್ಸಿಗೆ ಸಂಬಂಧಿಸಿದಂತೆ ಡೆವಲಪ್ಮೆಂಟ್ಗಳನ್ನು ಮಾಡುವಂಥದ್ದು ಸೊ ಈ ಬಿ ಕಾಟನ್ ಮುಖ್ಯವಾಗಿ ಜೆನೆಟಿಕಲಿ ಮಾಡಿಫೈಡ್ ಆರ್ಗನಿಸಮ್ ಆಗಿರುವಂತಹ ನಿಟ್ಟಿನಲ್ಲಿ ಬಾಲ್ವರ್ಮಿಗೆ ಸಂಬಂಧಿಸಿದಂತೆ ಭಾರತದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಈ ಒಂದು ಹತ್ತಿ ಬೆಳೆಗಾರರು ಕಷ್ಟವನ್ನು ಅನುಭವಿಸ್ತಾ ಇದ್ರು ಆ ಸಂದರ್ಭದಲ್ಲಿ ಎರಡು ಸಾವಿರದ ಎರಡರಲ್ಲಿ ಬಿ ಟಿ ಕಾಟನನ್ನು ಕಮರ್ಷಿಯಲ್ ಯೂಸ್ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಜೆನೆಟಿಕ್ ಎಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ ಅನ್ನುವಂಥದ್ದು ಅಪ್ರೂವಲ್ ಅನ್ನು ಕೊಟ್ಟಿತ್ತು ಸೊ ಯಾವುದೇ ಜಿ ಜಿಎಂ ಅಥವಾ ಜೆನೆಟಿಕಲಿ ಮಾಡಿಫೈಡ್ ಆರ್ಗನಿಸಮ್ಸ್ ಇರ್ತಾವಲ್ಲ ಅವುಗಳ ಬಳಕೆ ಆಗಬೇಕು ಅಂತಂದ್ರೆ ಜೆನೆಟಿಕಲಿ ಎಂಜಿನಿಯರ್ಡ್ ಅಪ್ರೈಸಲ್ ಕಮಿಟಿಯಿಂದಾಗಿ ಅಪ್ರೂವಲ್ ಪಡ್ಕೋಬೇಕಾಗಿರುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ ಸೊ ಮೊದಲೇ ಹಂತದಲ್ಲಿ ನಾನು ಹೇಳಿದೆ ಪೆಸ್ಟ್ಗೆ ಸಂಬಂಧಿಸಿದಂತೆ ಅದರಲ್ಲೂ ವಾಲ್ವರ್ಮಿಗೆ ಸಂಬಂಧಿಸಿದಂತೆ ಭಾರತದ ಹತ್ತಿ ರೈತರು ಬಹಳ ಕಷ್ಟವನ್ನು ಅನುಭವಿಸ್ತಾ ಇದ್ರು ಆ ಸಂದರ್ಭದಲ್ಲಿ ಇದನ್ನ ಬೆಳಗಾವ ಇದನ್ನ ಡೆವಲಪ್ ಮಾಡಿರುವಂಥದ್ದು ಸೊ ಇಲ್ಲಿ ಹೆಚ್ಚಿಗೆ ಈಲ್ಡ್ ಮಾಡುವಂಥದ್ದು ಇದರ ಮುಖ್ಯ ಉದ್ದೇಶವಾಗಿರುತ್ತದೆ ಮತ್ತು ಈ ಒಂದು ಇನ್ಸೆಕ್ಟೆಡ್ ರೆಸಿಸ್ಟೆನ್ಸ್ ಇರೋದರಿಂದ ಫರ್ಟಿಲೈಸರ್ನ ನಾವು ಜಾಸ್ತಿ ಉಪಯೋಗಿಸುವ ಅವಶ್ಯಕತೆ ಇರೋಲ್ಲ ಸೊ ಕಾಸ್ಟ್ ಆಫ್ ಕಲ್ಟಿವೇಶನ್ ಇಲ್ಲಿ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಆದರೆ ಬಿ ಟಿ ಕಾಟನ್ನಿಂದ ಸಮಸ್ಯೆಗಳು ಏನು ಅಂತಂದರೆ ಈ ಒಂದು ಬಿ ಟಿ ಕಾಟನ್ನ ಬೀಜಗಳು ಏನಿದಾವಲ್ಲ ಅದು ನಾನ್ ಬಿ ಟಿ ಕಾಟನ್ಗಿಂತಲೂ ಕಾಸ್ಟ್ಲಿ ಇದ್ದಾವೆ ಮೊದಲನೇದು ಎರಡನೇ ಹಂತದಲ್ಲಿ ಬೇರೆ ರೋಗಗಳು ವೈಟ್ ಫ್ಲೈ ಆಯಿತು ಈಗ ನಾವು ಬಾಲ್ವರ್ಮಿಗೆ ರೆಸಿಸ್ಟೆಂಟ್ ಮಾಡಿದ್ದೀವಿ ವೈಟ್ ಫ್ಲೈ ಅನ್ನುವಂತಹ ಪೆಸ್ಟಿಗೆ ಸಂಬಂಧಿಸಿದಂತೆ ಇದು ರೆಸಿಸ್ಟೆಂಟ್ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಮತ್ತೆ ಫರ್ಟಿಲೈಸರ್ ಹಾಕಬೇಕಾಗ್ತಾ ಇದೆ ಅದಕ್ಕೆ ಸಂಬಂಧಿಸಿದಂತೆ ಪಂಜಾಬ್ ಹರಿಯಾಣದಲ್ಲಿ ಈ ವೈಟ್ ಫ್ಲೈ ಅನ್ನುವಂತಹ ಸಮಸ್ಯೆ ತುಂಬ ಜಾಸ್ತಿ ಇದೆ ಹಾಗೂ ಈ ಒಂದು ಬಿ ಟಿ ಕಾಟನ್ ಮುಖ್ಯವಾಗಿ ಲೋ ಈಲ್ಡ್ ರೈನ್ಫೆಡ್ ಸೆಟ್ಟಿಂಗ್ಸಿಗೆ ಸಂಬಂಧಿಸಿದಂತೆ ಅನುಗುಣವಾಗಿ ಇದು ಕೆಲಸ ಮಾಡ್ತಾ ಇಲ್ಲ ಆ ಒಂದು ಸಂದರ್ಭದಲ್ಲಿ ಕ್ರಾಪ್ ಪ್ರೊಡಕ್ಟಿವಿಟಿಯಲ್ಲೂ ಸಹ ಬಹಳ ಕಡಿಮೆ ಆಗಿದೆ ಅನ್ನುವಂತಹ ವಿಷಯವನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಮುಂದಿನ ಒಂದು ವಿಷಯ ವೀನಸ್ ಎಕ್ಸ್ಪ್ರೆಸ್ ಅಂತ ಹೇಳಿ ಸಿ ವೀನಸ್ ಎಕ್ಸ್ಪ್ರೆಸ್ ಯುರೋಪಿಯನ್ ಮಿಷನ್ ಆಗಿರುವಂಥದ್ದು ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ವೀನಸ್ನ ಬಗ್ಗೆ ಪ್ರಾಮುಖ್ಯತೆ ಮಾತಾಡಬೇಕು ಅಂತಂದರೆ ವೀನಸ್ ಮುಖ್ಯವಾಗಿ ಭಾರತದ ಹಾಗೆ ಇರುವಂತಹ ಅಥವಾ ಸೇಮ್ ಭಾರತದ ಹಾಗೆ ಇರುವಂತಹ ಒಂದು ಗ್ರಹವಾಗಿರುತ್ತದೆ ಪ್ಲಾನೆಟ್ ಆಗಿರುತ್ತದೆ ಆ ಒಂದು ಸಂದರ್ಭದಲ್ಲಿ ಯುರೋಪಿಯನ್ ಮಿಷನ್ ಇದು ಮೊಟ್ಟ ಮೊದಲನೇ ವೀನಸನ್ನು ತಿಳ್ಕೊಳ್ಳುವಂತಹ ನಿಟ್ಟಿನಲ್ಲಿ ಮಾಡಿದಂತಹ ಒಂದು ಮಿಷನ್ ಇದು ಆ ಒಂದು ಸಂದರ್ಭದಲ್ಲಿ ವೀನಸ್ನಲ್ಲಿ ಸುಮಾರು ತೊಂಬತ್ತಾರು ಪಾಯಿಂಟ್ ಐದು ಪ್ರತಿಶತ ಕಾರ್ಬನ್ ಡೈಆಕ್ಸೈಡ್ ಇದೆ ಮೂರು ಪಾಯಿಂಟ್ ಐದು ಪ್ರತಿಶತ ನೈಟ್ರೋಜನ್ ಪ್ಲಸ್ ಟ್ರೇಸಸ್ ಬೇರೆ ಗ್ಲಾಸಸ್ಗಳು ಇದ್ದಾವೆ ಅನ್ನುವಂಥದ್ದು ಇದರ ಒಂದು ಸ್ಟ್ರಕ್ಚರ್ನ ಬಗ್ಗೆ ಮಾತಾಡಬೇಕು ಅಂತಂದರೆ ಇದಕ್ಕೆ ಮೆಟಲ್ ಕೋರ್ ಇದೆ ಭಾರತದ್ದು ಹೇಗೆ ಮೆಟಲ್ ಕೋರ್ ಅಥವಾ ಲಿಕ್ವಿಡ್ ಕೋರ್ ಭಾರತದ್ದು ಸೊ ಆ ಒಂದು ಸಂದರ್ಭದಲ್ಲಿ ವೀನಸ್ದು ಮೆಟಲ್ ಕೋರ್ ಇದೆ ಅನ್ನುವಂಥದ್ದು ಈ ಒಂದು ನಿಟ್ಟಿನಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಸೊ ವೀನಸ್ ಮುಖ್ಯವಾಗಿ ಫೀಚರ್ಸ್ಗಳ ಬಗ್ಗೆ ಮಾತಾಡಬೇಕು ಆ್ಯಂಡ್ ಯುರೋಪಿಯನ್ ಮಿಷನ್ ಆಗಿರುವಂಥದ್ದು ಇದು ನೀವು ನೆನಪಿಟ್ಕೋಬೇಕು ವರ್ಲ್ಡ್ ಸೋಲಾರ್ ಟೆಕ್ನಾಲಜಿ ಸಮ್ಮಿಟ್ ಮುಂದೆ ಸೊ ವರ್ಲ್ಡ್ ಸೋಲಾರ್ ಟೆಕ್ನಾಲಜಿ ಸಮ್ಮಿಟ್ ತಮಗೆಲ್ಲ ಗೊತ್ತಿರೋ ಹಾಗೆ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ಮೊಟ್ಟ ಮೊದಲನೇ ಬಾರಿಗೆ ಈ ಒಂದು ಸಮ್ಮಿಟ್ ಅನ್ನು ಆರ್ಗನೈಸ್ ಮಾಡಿರುವಂಥದ್ದು ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ನ ಬಗ್ಗೆ ತಮಗೆಲ್ಲ ಗೊತ್ತೇ ಇದೆ ಮಾಹಿತಿ ಈ ಒಂದು ಇನಿಷಿಯೇಟಿವ್ ಅನ್ನು ಭಾರತ ಮತ್ತು ಫ್ರಾನ್ಸ್ ಎರಡೂ ಸೇರ್ಕೊಂಡ್ಬಿಟ್ಟು ಲಾಂಚ್ ಮಾಡಿರುವಂಥದ್ದು ಮುಖ್ಯವಾಗಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಎರಡು ಲ್ಯಾಟಿಟ್ಯೂಡ್ಸ್ಗಳ ನಡುವೆ ಇರುವಂತಹ ರಾಷ್ಟ್ರಗಳು ಏನು ಸನ್ ರಿಸೋರ್ಸ್ ರಿಚ್ ಕಂಟ್ರೀಸ್ ಅಂತ ಕರಿತೀವಿ ಸೊ ಸೋಲಾರ್ ರಿಸೋರ್ಸ್ ರಿಚ್ ಕಂಟ್ರೀಸ್ ಇವುಗಳಿಂದ ಮುಖ್ಯವಾಗಿ ಸೋಲಾರ್ ಎನರ್ಜಿಯನ್ನು ಎನ್ಹಾನ್ಸ್ ಮಾಡುವಂಥದ್ದು ಮುಖ್ಯ ಉದ್ದೇಶವಾಗಿರುತ್ತದೆ ಈ ಒಂದು ಕಾರ್ಯಕ್ರಮವನ್ನು ಮೂವತ್ತು ನವೆಂಬರ್ ಎರಡು ಸಾವಿರದ ಹದಿನೈದರಲ್ಲಿ ಸಿ ಒ ಪಿ ಟ್ವೆಂಟಿ ಒನ್ ಏನು ಫ್ಯಾರೆನ್ಸ್ ಪ್ಯಾರಿಸ್ ಫ್ರಾನ್ಸ್ನಲ್ಲಿ ನಡೆದಿತ್ತಲ್ಲ ಆ ಸಂದರ್ಭದಲ್ಲಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸನ್ನು ಭಾರತ ಮುಂದಾಳತ್ವದಲ್ಲಿ ತಗೊಂಡು ಇದನ್ನು ಶುರು ಮಾಡಿತ್ತು ಭಾರತ ಮತ್ತು ಫ್ರಾನ್ಸ್ ಎರಡೂ ಸೇರಿಕೊಂಡು ಇದರ ಇಂಟರ್ನ್ಯಾಷನಲ್ ಸೋಲಾರ್ ಹೆಡ್ ಕ್ವಾರ್ಟರ್ ಗುರುಗ್ರಾಮ್ ಹರಿಯಾಣದಲ್ಲಿ ಇದೆ ಅನ್ನುವಂಥದ್ದು ಸಹ ತಾವು ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರುವಂತಹ ವಿಷಯ ಓ ಸ್ಮಾರ್ಟ್ ಸ್ಕೀಮ್ ಮುಖ್ಯವಾಗಿ ಇದಕ್ಕೆ ನೆನ್ಪಿಟ್ಕೋಬೇಕಾಗಿರೋದು ಒಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ತಮಗೆಲ್ಲ ಗೊತ್ತಿದ್ರೆ ಯುನೈಟೆಡ್ ನೇಷನ್ಸು ಭಾರತದ ಸೆಂಟ್ರಲ್ ಇಂಡಿಯನ್ ಓಷನ್ ಬೇಸಿನ್ನಲ್ಲಿ ಎಪ್ಪತ್ತೈದು ಸಾವಿರ ಸ್ಕ್ವೇರ್ ಕಿಲೋಮೀಟರ್ಗಳ ಏರಿಯಾದಲ್ಲಿ ಪಾಲಿಮೆಟಾಲಿಕ್ ನೂಡಲ್ಸ್ಗಳನ್ನು ನಾವು ಎಕ್ಸ್ಪ್ಲೋರ್ ಮಾಡಬಹುದು ಅನ್ನುವಂತಹ ಒಂದು ತೀರ್ಪನ್ನು ಕೊಟ್ಟಿತ್ತು ಈ ಪಾಲಿಮೆಟಾಲಿಕ್ ನೂಡಲ್ಸಲ್ಲಿ ನಾವು ಮ್ಯಾಗ್ನೀಸ್ ನೂಡಲ್ಸ್ ಅಥವಾ ಕಾಪರ್ ನಿಕಲ್ ಕೊಬಾಲ್ಟ್ ಮ್ಯಾಗ್ನೀಸ್ ಐರನ್ ಲೆಡ್ ಜಿಂಕ್ ಅಂತಹ ಮುಖ್ಯವಾದಂತಹ ಮಿನರಲ್ಸ್ಗಳನ್ನು ನಾವು ಕಾಣ್ತೀವಿ ಆ ಒಂದು ಸಂದರ್ಭದಲ್ಲಿ ಓ ಸ್ಮಾರ್ಟ್ ಸ್ಕೀಮ್ ಅನ್ನುವಂಥದ್ದು ಭಾರತ ಸರ್ಕಾರ ಓಷನ್ ಸರ್ವಿಸಸ್ ಮಾಡಲಿಂಗ್ ಅಪ್ಲಿಕೇಶನ್ ರಿಸೋರ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತಹ ಈ ಸ್ಕೀಮನ್ನು ಜಾರಿಗೆ ತಂದಿದೆ ಈ ಓಸ್ಮಾಟ್ನ ಅಡಿಯಲ್ಲಿ ಮುಖ್ಯವಾಗಿ ಪಾಲಿಮೆಟಲಿಕ್ ನೂಡಲ್ಸ್ ಏನಿದಾವಲ್ಲ ಭಾರತದ ಅಥವಾ ಸೆಂಟ್ರಲ್ ಇಂಡಿಯನ್ ಓಷನ್ ಬೇಸಿನಲ್ಲಿ ಅವುಗಳಿಗೆ ಸಂಬಂಧಿಸಿದಂತೆ ಸ್ಟಡಿ ಮಾಡೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡಿದೆ ಅನ್ನುವಂಥದ್ದು ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರುವಂತದ್ದು ಮುಂದಿನ ಹಂತದಲ್ಲಿ ಗೆ ಸಂಬಂಧಿತವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಕಂಡಂತಹ ಮುಖ್ಯವಾದ ಸುದ್ದಿ ಹಾಗೂ ವಿಷಯಗಳನ್ನ ಇಲ್ಲಿ ತಿಳ್ಕೊಳ್ಳಲಿದ್ದೇವೆ ಸೊ ಮೊದಲನೇ ವಿಷಯ ಮಿಷನ್ ಕರ್ಮಯೋಗಿ ತಮಗೆಲ್ಲ ಗೊತ್ತಿರೋದ್ರೆ ಸಿವಿಲ್ ಸರ್ವಿಸ್ ಟ್ರೈನಿಂಗ್ ನಲ್ಲಿ ಮಹತ್ತರವಾದ ಬದಲಾವಣೆಯನ್ನ ಭಾರತ ಸರ್ಕಾರ ಮಿಷನ್ ಕರ್ಮಯೋಗಿ ಅಡಿಯಲ್ಲಿ ತಂದಿರುವಂಥದ್ದು ಸೊ ಮಿಷನ್ ಕರ್ಮಯೋಗಿ ಡಿಜಿಟಲ್ ಲರ್ನಿಂಗ್ ಫ್ರೇಮ್ವರ್ಕ್ ಇದು ಮುಖ್ಯವಾಗಿ ಇದರ ಅಡಿಯಲ್ಲಿ ಎರಡೂವರೆ ಕೋಟಿ ಸಿವಿಲ್ ಸರ್ವೆಂಟ್ಸ್ ಏನಿದ್ದಾರೋ ಎಲ್ಲೆಲ್ಲಿದಾರೋ ಅವರಿಗೆ ಟ್ರೈನ್ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ಲಾಟ್ಫಾರ್ಮ್ ಅಥವಾ ಮಿಷನನ್ನು ಜಾರಿಗೆ ತರ್ತಾ ಇರುವಂಥದ್ದು ಅಡಿಯಲ್ಲಿ ಮುಖ್ಯವಾಗಿ ವರ್ಲ್ಡ್ ಕ್ಲಾಸ್ ಮಾರ್ಕೆಟ್ ಪ್ಲೇಸನ್ನು ಡೆವಲಪ್ ಮಾಡುವಂತಹ ನಿಟ್ಟಿನಲ್ಲಿ ಹೆಚ್ಚಿನ ಕಂಟೆಂಟನ್ನು ಇಲ್ಲಿ ಡ ಅಪ್ಲೋಡ್ ಮಾಡುವಂಥದ್ದು ಸೊ ಇ ಲರ್ನಿಂಗ್ ಮುಖ್ಯವಾಗಿ ಸಿವಿಲ್ ಸರ್ವಿಸಸ್ಗೆ ಸಂಬಂಧಿಸಿದಂತೆ ಟ್ರೈನಿಂಗನ್ನು ಆನ್ಲೈನ್ ಮೂಲಕ ಹೇಗೆ ಕೆಪಾಸಿಟಿ ಬಿಲ್ಡಿಂಗಲ್ಲಿ ಕೆಲಸ ಮಾಡಲು ಅವಕಾಶವಿದೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದಿರುವಂಥದ್ದು ಸೊ ಮಿಷನ್ ಕರ್ಮಯೋಗಿ ಮುಖ್ಯವಾಗಿ ಸ್ಟ್ಯಾಂಡರ್ಡೈಸೇಷನ್ ಸೊ ಟ್ರೈನಿಂಗಲ್ಲಿ ಸಂಬಂಧಿಸಿದಂತೆ ಸ್ಟ್ಯಾಂಡರ್ಡ್ಸ್ಗಳನ್ನು ಹೆಚ್ಚು ಮಾಡುವಂಥದ್ದು ಇವತ್ತು ಸರಿಯಾದ ವ್ಯಕ್ತಿಗಳು ಸರಿಯಾದ ಟಾಸ್ಕನ್ನು ಫುಲ್ಫಿಲ್ ಮಾಡೋದಕ್ಕೆ ಸಿಗದೇ ಇರುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕೈಗೊಳ್ತಾ ಇರುವಂಥದ್ದು ಸೊ ರೋಲ್ ಆ್ಯಂಡ್ ಕಂಪಂಟೆನ್ಸಿಯ ರೋಲ್ ಆ್ಯಂಡ್ ಕಂಪಿಟೆನ್ಸಿಯನ್ನು ಹೆಚ್ಚು ಮಾಡುವಂಥದ್ದು ಇಲ್ಲಿ ಮುಖ್ಯವಾದ ಉದ್ದೇಶವಾಗಿರುತ್ತದೆ ಸೊ ಒಂದಿಷ್ಟು ಡಿಪಾರ್ಟ್ಮೆಂಟ್ಸ್ಗಳು ಸೀಲೋ ಅಥವಾ ಐಸೋಲೇಷನಲ್ಲಿ ಕೆಲಸ ಮಾಡ್ತಿರ್ತವೆ ಉದಾಹರಣೆಗೆ ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಸೇ ಬೇರೆ ಡಿಪಾರ್ಟ್ಮೆಂಟ್ ಆಫ್ ಎನ್ವೈರಮೆಂಟೇ ಬೇರೆ ಡಿಪಾರ್ಟ್ಮೆಂಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿನೇ ಬೇರೆ ಸೊ ಇವರೆಲ್ಲರೂ ಇಂಟಿಗ್ರೇಟ್ ಆಗಿ ಮಾಡಿದಾಗ ಹೆಚ್ಚಿನ ಎಫಿಷಿಯನ್ಸಿ ಪ್ರೊಡಕ್ಟಿವಿಟಿಯನ್ನು ಕೊಡಲು ಸಾಧ್ಯವಾಗುತ್ತದೆ ಅನ್ನುವಂತಹ ನಿಟ್ಟಿನಲ್ಲಿ ಇಂಟಿಗ್ರೇಷನ್ ಕಡೆಗೆ ಇದು ಕೆಲಸ ಮಾಡ್ತಿರುವಂಥದ್ದು ಆ್ಯಂಡ್ ಡ್ಯೂಪ್ಲಿಕೇಶನ್ ಆ್ಯಂಡ್ ಡಿಟರ್ಜೆನ್ಸಿಯನ್ನು ಕಡಿಮೆ ಮಾಡುವಂಥದ್ದು ಅದೇ ನಾನು ಹೇಳ್ತಾ ಇದ್ದಲ್ಲ ಡಿಪಾರ್ಟ್ಮೆಂಟ್ಗಳು ಬೇರೆ ಬೇರೆ ಆದಾಗ ಅವ್ರವ್ರ ಕೆಲಸ ಅವ್ರು ನೋಡ್ಕೊಳ್ತಾರೆ ಸೊ ಆ ಒಂದು ಸಂದರ್ಭದಲ್ಲಿ ಒಂದು ಕೆಲಸನ ಆ ಡಿಪಾರ್ಟ್ಮೆಂಟ್ ಅವರು ಡ್ಯೂಪ್ಲಿಕೇಟ್ ಮಾಡ್ತಾ ಇರುವಂತಹ ಸಂದರ್ಭಗಳು ಜಾಸ್ತಿ ಆಗ್ತವೆ ಅನ್ನುವಂತಹ ನಿಟ್ಟಿನಲ್ಲಿ ಮಿಷನ್ ಕರ್ಮಯೋಗಿ ಮುಖ್ಯವಾಗಿ ಟ್ರೈನಿಂಗ್ ಮೆಥಡಾಲಜಿ ಮತ್ತು ಅಪ್ರೋಚ್ನಲ್ಲಿ ಮಾಡುವಂತಹ ಬದಲಾವಣೆ ಸಿವಿಲ್ ಸರ್ವಿಸಸ್ಸಿಗೆ ಸಂಬಂಧಿಸಿದಂತೆ ತಂದಿರುವಂಥದ್ದು ಮುಂದಿನ ಒಂದು ವಿಷಯ ಬ್ಯಾನ್ ಆನ್ ಮೊಬೈಲ್ ಆ್ಯಪ್ಸ್ ಸೊ ತಮಗೆಲ್ಲ ನೆನಪಿದ್ರೆ ಭಾರತ ಸರ್ಕಾರ ಒಂದಿಷ್ಟು ಚೈನೀಸ್ ಆ್ಯಪ್ಗಳನ್ನು ಬ್ಯಾನ್ ಮಾಡಿತ್ತು ಆ ಒಂದು ಬ್ಯಾನ್ ಮಾಡಿದಂತಹ ಮುಖ್ಯವಾದ ಬೇಸಿಸ್ ಏನಪ್ಪ ಅಂತಂದರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಸೆಕ್ಷನ್ ಅರವತ್ತೊಂಬತ್ತು ಎ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಎರಡು ಸಾವಿರದ ಅಡಿಯಲ್ಲಿ ಇದನ್ನು ಮಾಡಲಾಗಿರುವಂಥದ್ದು ಈ ಸೆಕ್ಷನ್ ಅರವತ್ತೊಂಬತ್ತು ಎ ಏನಿದು ಹಾಗೂ ಯಾವಾಗ ಇಂಟ್ರೊಡ್ಯೂಸ್ ಆಯಿತು ಎರಡು ಸಾವಿರದ ಎಂಟರಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್ ಎರಡು ಸಾವಿರದಲ್ಲಿ ಮಾಡಿದಂತಹ ಬದಲಾವಣೆ ಸಂದರ್ಭದಲ್ಲಿ ಸೆಕ್ಷನ್ ನೈಂಟಿ ಎ ಸಿಕ್ಸ್ಟಿ ನೈನ್ ಎ ಅನ್ನು ಇಂಟ್ರೊಡ್ಯೂಸ್ ಮಾಡಿತ್ತು ಸೊ ಈ ಒಂದು ಸೆಕ್ಷನ್ ಅರವತ್ತೊಂಬತ್ತು ಎ ಅಡಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಯಾವುದಾದ್ರೂ ಅನ್ನು ಆನ್ಲೈನ್ ಇರುವಂಥದ್ದು ಪಬ್ಲಿಕ್ ಆಕ್ಸೆಸ್ ಅನ್ನು ಪವರ್ ಪವರನ್ನು ಕೊಟ್ಟಿರುವಂಥದ್ದು ಸೊ ಆ ಒಂದು ನಿಟ್ಟಿನಲ್ಲಿ ಅಥವಾ ಆ ಪವರನ್ನು ಉಪಯೋಗಿಸಿ ಚೈನೀಸ್ ಆ್ಯಪ್ಗಳನ್ನು ಮುಖ್ಯವಾಗಿ ಇಲ್ಲಿ ಬ್ಯಾನ್ ಮಾಡಿದ್ದು ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಮುಂದಿನ ಒಂದು ವಿಷಯ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ತಮಗೆಲ್ಲ ಗೊತ್ತಿದ್ರೆ ಭಾರತ ಸರ್ಕಾರ ಕೋವಿಡ್ ಸಮಯದಲ್ಲಿ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನನ್ನು ಜಾರಿಗೆ ತಂದಿತ್ತು ಇದರ ಅಡಿಯಲ್ಲಿ ನಾಲ್ಕು ಫೀಚರ್ಸ್ಗಳನ್ನು ಕೊಟ್ಟಿತ್ತು ಹೆಲ್ತ್ ಐ ಡಿಯನ್ನು ರಚನೆ ಮಾಡಲಾಗುತ್ತದೆ ಪ್ರತಿಯೊಬ್ಬ ಪೇಷಂಟಿಗೂ ಹಾಗೂ ಪರ್ಸನಲ್ ಹೆಲ್ತ್ ರೆಕಾರ್ಡ್ಸ್ಗಳನ್ನು ಮೇಂಟೈನ್ ಮಾಡಲಾಗುತ್ತೆ ಆ ಒಂದು ಐಡಿಯಾ ಆಧಾರದ ಮೇಲೆ ಡಿಜಿ ಡಾಕ್ಟರ್ ಮತ್ತು ಹೆಲ್ತ್ ಫೆಸಿಲಿಟಿ ರಿಜಿಸ್ಟರ್ ಅನ್ನು ಸಹ ಇಲ್ಲಿ ಪ್ರಾವಧಾನವನ್ನು ಮಾಡ್ತಾ ಇರುವಂಥದ್ದು ಸೊ ಮೊದಲನೇ ಹಂತದಲ್ಲಿ ಈ ನಾಲ್ಕು ಪ್ರಾವಧಾನಗಳ ಮೇಲೆ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಅಲ್ಲಿ ಕೆಲಸ ಮಾಡುವಂಥದ್ದು ಮುಂದಿನ ಹಂತದಲ್ಲಿ ಇ ಫಾರ್ಮಸಿ ಮತ್ತು ಟೆಲಿಮೆಡಿಸಿನ್ ಸರ್ವಿಸಸ್ಗಳನ್ನು ಇನ್ಕ್ಲೂಡ್ ಮಾಡಲಾಗುತ್ತದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲಾಗಿದೆ ಈ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಅನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರುವಂಥದ್ದು ನ್ಯಾಷನಲ್ ಹೆಲ್ತ್ ಅಥಾರಿಟಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ಈ ನ್ಯಾಷನಲ್ ಹೆಲ್ತ್ ಅಥಾರಿಟಿ ಇಂಪ್ಲಿಮೆಂಟೇಷನ್ ಏಜೆನ್ಸಿ ಆಯುಷ್ಮಾನ್ ಭಾರತ್ ಕಾರ್ಯಕ್ರಮಕ್ಕೂ ಸಹ ಕೆಲಸ ಮಾಡುತ್ತಿದೆ ನೆನ್ಪಿಟ್ಕೊಳ್ಳಿ ಈ ಒಂದು ಪ್ಲಾಟ್ಫಾರ್ಮ್ ಆಪ್ ಮತ್ತು ವೆಬ್ಸೈಟ್ ಎರಡರಲ್ಲೂ ಅವೈಲಬಲ್ ಇರುತ್ತೆ ಮುಂದಿನ ದಿನಗಳಲ್ಲಿ ಹೇಗೆ ಈ ಒಂದು ಪ್ಲಾಟ್ಫಾರ್ಮ್ ಮುಖ್ಯವಾಗಿ ಭಾರತದ ಆರೋಗ್ಯ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ಮಾಡಲಿದೆ ಅನ್ನುವಂಥದ್ದು ನಾವು ಹಂತ ಹಂತವಾಗಿ ನೋಡ್ಕೊತಾ ಹೋಗೋಣ ಸೊ ಪ್ರಿಲಮ್ಸಿಗೆ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಅಲ್ಲಿ ಇರುವಂತಹ ನಾಲ್ಕು ಕಾಂಪೋನೆಂಟ್ಸ್ ಏನು ಅಂಡ್ ಏನೆಲ್ಲ ಫೀಚರ್ಸ್ ಹಾಗೂ ಸರ್ವಿಸಸ್ ಗಳನ್ನ ಪ್ರೊವೈಡ್ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡುತ್ತಿದೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು

ಸಿ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಅನ್ನುವಂಥದ್ದು ಮೊಟ್ಟ ಮೊದಲನೇ ಬಾರಿಗೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಜಾರಿಗೆ ತರಲಾಗಿತ್ತು ಎರಡು ಸಾವಿರದ ಹತ್ತರಲ್ಲಿ ಮಾಡಿದಂತಹ ಬದಲಾವಣೆಗಳು ಒಂದಿಷ್ಟು ಫಾರಿನ್ ಕಾಂಟ್ರಿಬ್ಯೂಷನ್ಗೆ ಸಂಬಂಧಿಸಿದಂತೆ ನಾವು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಈ ಒಂದು ಅಮೆಂಡ್ಮೆಂಟನ್ನು ಮುಖ್ಯವಾಗಿ ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟಬಿಲಿಟಿಯನ್ನು ಫಾರಿನ್ ಕಾಂಟ್ರಿಬ್ಯೂಷನ್ಗೆ ಸಂಬಂಧಿಸಿದಂತೆ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ಸ್ ಅಥವಾ ಅಸೋಸಿಯೇಷನ್ಸಿಗೆ ಏನು ಮಾಡಲಾಗ್ತಿದೆಯೋ ಅದರಲ್ಲಿ ಬದಲಾವಣೆಗಳಿಗೋಸ್ಕರ ಇದನ್ನು ತಂದಿರುವಂಥದ್ದು ಮುಖ್ಯವಾಗಿ ಪಬ್ಲಿಕ್ ಸೆಕ್ಟರ್ ಎಂಪ್ಲಾಯೀಸ್ಗಳು ಫಾರಿನ್ ಕಾಂಟ್ರಿಬ್ಯೂಷನನ್ನು ಎಕ್ಸೆಪ್ಟ್ ಮಾಡೋ ಹಾಗಿಲ್ಲ ಅನ್ನುವಂತಹ ಪ್ರಾವಧಾನವನ್ನು ಮಾಡಲಾಗಿದೆ ಟ್ರಾನ್ಸ್ಫರ್ ಆಫ್ ಫಂಡ್ಸಲ್ಲೂ ಯಾವುದೇ ಒಂದು ಎಫ್ ಸಿ ಆರ್ ಎ ಇಂಡಿವಿಜುವಲ್ ಅಥವಾ ಆರ್ಗನೈಜೇಷನ್ಸು ಇದರ ಅಡಿಯಲ್ಲಿ ಪಡ್ಕೊಳ್ಳೋ ಹಾಗಿಲ್ಲ ಅನ್ನುವಂಥದ್ದು ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಸಿಗೆ ಸಂಬಂಧಿಸಿದಂತೆ ನಾನ್ ಗೌರ್ಮೆಂಟಲ್ ಆರ್ಗನೈಜೇಷನ್ಸ್ಗಳು ಐವತ್ತು ಪ್ರತಿಶತದ ಏನು ಎಫ್ ಸಿ ಆರ್ ಎ ಪಡೆಯುವಂತಹ ಪ್ರಾವಧಾನವಿತ್ತು ಅದನ್ನು ಇಪ್ಪತ್ತು ಪ್ರತಿಶತಕ್ಕೆ ಕಡಿಮೆ ಮಾಡಲಾಗಿದೆ ಆ್ಯಂಡ್ ಆಧಾರ್ ಮ್ಯಾಂಡೇಟರಿ ಮಾಡಿರುವಂಥದ್ದು ಸ ಎಫ್ ಸಿ ಆರ್ ಎ ರಿಜಿಸ್ಟ್ರೇಷನ್ ಏನಾದರೂ ಸರಿಯಾಗಿ ಈ ಒಂದು ಪ್ರಾವಧಾನಗಳನ್ನು ಫಾಲೋ ಮಾಡದೇ ಇದ್ದಿದ್ದಲ್ಲಿ ಅದನ್ನು ಸಸ್ಪೆಂಡ್ ಮಾಡುವಂತಹ ಒಂದು ಪವರನ್ನು ಸಹ ಕೊಡಲಾಗಿದೆ ರಿಜಿಸ್ಟ್ರೇಷನನ್ನು ರಿನ್ಯೂವಲ್ ಮಾಡ್ಕೋಬೇಕು ಹಾಗೂ ಎಫ್ ಸಿ ಆರ್ ಎ ಅಕೌಂಟನ್ನು ಎಸ್ ಬಿ ಐ ಡೆಲ್ಲಿಯಲ್ಲೇ ಶುರು ಮಾಡಬೇಕು ಅಲ್ಲೇ ಇರಬೇಕು ಎಸ್ ಬಿ ಐ ಡೆಲ್ಲಿ ಬ್ರಾಂಚ್ ಏನಿದೆ ಅಲ್ಲಿ ಎಫ್ ಸಿ ಆರ್ ಎ ಅಕೌಂಟನ್ನು ಓಪನ್ ಮಾಡಬೇಕಾಗಿರುವಂಥದ್ದು ಸೊ ಈ ಒಂದು ಹಂತದಲ್ಲಿ ಎಫ್ ಸಿ ಆರ್ ಎ ಮುಖ್ಯವಾಗಿ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಅಡಿಯಲ್ಲಿ ಏನು ಹಣ ಮುಖ್ಯವಾಗಿ ನಮ್ಮ ನಾನ್ ಗೌರ್ಮೆಂಟಲ್ ಎನ್ ಜಿ ಓಸ್ಗಳಿಗೆ ಅಥವಾ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ಸ್ಗಳಿಗೆ ಬರುತ್ತಲ್ಲ ಅದಕ್ಕೆ ಸಂಬಂಧಿಸಿದಂತೆ ಈ ಒಂದು ಬದಲಾವಣೆಗಳನ್ನು ಮಾಡಿರುವಂಥದ್ದು ಮುಂದಿನ ಒಂದು ವಿಷಯ ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ ಸಿ ಈ ಒಂದು ಆರ್ಟಿಕಲಲ್ಲಿ ಅಥವಾ ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ ಯಾರು ಹೊರತರ್ತಾರೆ ಅನ್ನುವಂಥದ್ದು ಗೊತ್ತಿರಬೇಕು ವರ್ಲ್ಡ್ ಬ್ಯಾಂಕ್ ಈ ಒಂದು ಇಂಡೆಕ್ಸನ್ನು ರಿಲೀಸ್ ಮಾಡುತ್ತೆ ಈ ಒಂದು ಇಂಡೆಕ್ಸ್ನ ಮುಖ್ಯ ಉದ್ದೇಶವೇನು ಮುಖ್ಯವಾಗಿ ಶಿಕ್ಷಣ ಆರೋಗ್ಯ ಕ್ಷೇತ್ರದಲ್ಲಿ ಆದಂತಹ ಹಿಂಜರಿತದಿಂದಾಗಿ ರಾಷ್ಟ್ರಗಳು ಎಷ್ಟರ ಮಟ್ಟಿಗೆ ಕ್ಯಾಪಿಟಲ್ ಅನ್ನ ಕಳ್ಕೊತಾ ಇದ್ದಾವೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ ಮಾತಾಡುತ್ತೆ ಈ ಒಂದು ಇಂಡೆಕ್ಸ್ ಮುಖ್ಯವಾಗಿ ಮೂರು ಪಿಲ್ಲರ್ಸ್ಗಳಲ್ಲಿ ನಾನು ಹೇಳಿದ ಹಾಗೆ ಸರ್ವೈವಲ್ ಈಗ ಉದಾಹರಣೆಗೆ ಭಾರತದಲ್ಲಿ ಪ್ರತಿ ನೂರು ಮಕ್ಕಳು ಜನನವಾದರೆ ಐದು ವರ್ಷದ ಒಳಗೆ ತೊಂಬತ್ತಾರು ಜನ ಸಾವನ್ನಪ್ಪುತ್ತಾರೆ ಸೊ ಸುಮಾರು ನಾಲ್ಕು ಮಕ್ಕಳು ನಾವು ಐದು ವರ್ಷಕ್ಕಿಂತ ಕೆಳಗಡೆ ಕಳ್ಕೊತಾ ಇದ್ದೀವಿ ಅಂತಂದರೆ ಅದು ಸರ್ವೈವಲ್ಗೆ ಸಂಬಂಧಿತವಾಗಿರುವಂಥದ್ದು ಹಾಗೂ ಸ್ಕೂಲು ಸೊ ಎಷ್ಟು ಕ್ವಾಲಿಟಿ ಅಡ್ಜಸ್ಟೆಡ್ ಸ್ಕೂಲು ಇನ್ಫಾರ್ಮೇಷನ್ ಮತ್ತು ಎಜುಕೇಷನ್ಗೆ ಸಂಬಂಧಿಸಿದಂತೆ ಕೆಲಸಗಳನ್ನು ನಡೀತಾ ಇದೆ ಆರೋಗ್ಯದ ಕ್ಷೇತ್ರದಲ್ಲಿ ಅಡಲ್ಟ್ ಸರ್ವೈವಲ್ ರೇಟ್ ಏನಿದೆ ಹಾಗೂ ಮಕ್ಕಳಲ್ಲಿ ಸ್ಟಂಟಿಂಗ್ನ ರೇಷಿಯೋ ಏನಿದೆ ಅಂಡರ್ ಫೈವ್ ಒಳಗಡೆ ಅನ್ನುವಂತಹ ವಿಷಯ ಸೊ ಸರ್ವೈವಲ್ ಸ್ಕೂಲ್ ಮತ್ತು ಹೆಲ್ತ್ ಪ್ಯಾರಾಮೀಟರ್ಸ್ಗಳ ಮೇಲೆ ಈ ಒಂದು ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸನ್ನು ಹೊರತರಲಾಗುತ್ತದೆ ಈ ಒಂದು ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ನಲ್ಲಿ ಮೊದಲನೇ ಸ್ಥಾನವನ್ನು ಸಿಂಗಾಪುರ್ ಪಡ್ಕೊಂಡ್ರೆ ಭಾರತ ನೂರ ಹದಿನಾರನೇ ಪೊಸಿಷನಲ್ಲಿ ಇರುವಂಥದ್ದು ಸೊ ಭಾರತದಲ್ಲಿ ನೂರ ಹದಿನಾರನೇ ಸಿಚೇಷನ್ ಇದೆ ಅಂತಂದರೆ ಆಫ್ಕೋರ್ಸ್ ಭಾಳ ಹಿಂದೆ ಇದ್ದೀವಿ ಸೊ ತೊಂಬತ್ತಾರ ಮಕ್ಕಳು ನೂರರಲ್ಲಿ ಐದು ವರ್ಷಕ್ಕಿಂತ ಕಡಿಮೆ ಇರುವಂಥವರು ಬದುಕ್ತಾ ಇದ್ದಾರೆ ಅಂತಂದರೆ ಅದೊಂದು ಡಿಸಾಸ್ಟ್ರಸ್ ಸಿಚುವೇಶನ್ ಆ್ಯಂಡ್ ಯಾರೆಲ್ಲ ಮಕ್ಕಳು ಶಾಲೆಗೆ ಹೋಗಲು ಶುರು ಮಾಡ್ತಾರೋ ನಾಲ್ಕನೇ ವಯಸ್ಸಿನಲ್ಲಿ ಅವರು ಹತ್ತು ಪಾಯಿಂಟ್ ಎರಡು ವರ್ಷದವರೆಗೂ ಮಾತ್ರ ಅಂದರೆ ಹದಿನೆಂಟು ವರ್ಷದವರೆಗೂ ಸುಮಾರು ಹತ್ತು ವರ್ಷಗಳ ಶಾಲೆ ಅವರು ಅಟೆಂಡ್ ಆಗ್ತಾ ಇದ್ದಾರೆ ಮ್ಯಾಕ್ಸಿಮಮ್ ಅಂತ ಸೊ ಆ ಒಂದು ನಿಟ್ಟಿನಲ್ಲಿ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆಯು ತುಂಬ ಹಿಂದೆ ಇದೆ ಅನ್ನುವಂಥದ್ದು ಅಡಲ್ಟ್ ಸರ್ವೈಬಲ್ ರೇಟ್ ಬಗ್ಗೆ ಮಾತಾಡಿದರೆ ಹದಿನೈದು ವರ್ಷಕ್ಕಿಂತ ಹೆಚ್ಚಿಗೆ ಮತ್ತು ಅರವತ್ತು ವರ್ಷದವರೆಗೆ ಬರು ಬದುಕುವಂತಹ ವ್ಯಕ್ತಿಗಳು ಅಥವಾ ಜನರು ಎಂಬತ್ತ್ಮೂರು ಪ್ರತಿಶತ ಮಾತ್ರ ಅಂದರೆ ಹದಿನೇಳು ಪ್ರತಿಶತ ಜನ ಅರವತ್ತಕ್ಕಿಂತ ಮುಂಚೆನೇ ಸತ್ತೋಗ್ತಿದ್ದಾರೆ ಅನ್ನುವಂಥದ್ದು ಜೆಂಡರ್ ಡಿಫ್ರೆನ್ಸ್ ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ ಗರ್ಲ್ಸ್ ಮಾರ್ಜಿನಲ್ಲಿ ಹೈಯರ್ ದ್ಯಾನ್ ಬಾಯ್ಸ್ ಜೆಂಡರ್ ಡಿಫ್ರೆನ್ಸ್ನಲ್ಲಿ ಬರ್ಲ್ಸ್ ಗರ್ಲ್ಸು ಅಥವಾ ಹೆಣ್ಮಕ್ಕಳು ಸಂಖ್ಯೆ ಬಾಯ್ಸ್ಗಿಂತಲೂ ಜಾಸ್ತಿ ಇದೆ ಅನ್ನುವಂಥದ್ದು ಸೊ ಈ ಎಲ್ಲ ಪ್ಯಾರಾಮೀಟರ್ಸ್ಗಳನ್ನು ಆ್ಯಕ್ಚುಲಿ ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ ಅಲ್ಲಿ ನಾವು ನೋಡ್ತಿರುವಂಥದ್ದು ಅಂಡ್ ಈ ಪ್ಯಾರಾಮೀಟರ್ಸ್ಗಳನ್ನು ಬಹಳ ಮುಖ್ಯವಾಗಿ ನಾವು ಮೇನ್ಸ್ ಹಾಗೂ ಎಸ್ಸೆಯಲ್ಲಿ ಉಪಯೋಗಿಸುವಂತದ್ದು ಇಂಪಾರ್ಟೆಂಟ್ ಆಗಿರುತ್ತದೆ ಸೊ ಈ ಒಂದು ಚೈಲ್ಡ್ ಸರ್ವೈವಲ್ ರೇಟು ಅಡಲ್ಟ್ ಸರ್ವೈವಲ್ ರೇಟು ಎಜುಕೇಶನ್ ಆಮೇಲೆ ಜೆಂಡರ್ ಗೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಮುಖ್ಯವಾಗಿ ನೆನ್ಪಿಟ್ಕೋಬೇಕು ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ ಅನ್ನು ವರ್ಲ್ಡ್ ಬ್ಯಾಂಕ್ ರಿಲೀಸ್ ಮಾಡುತ್ತದೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ ಮುಂದಿನ ಒಂದು ವಿಷಯ ಫೈವ್ ಸ್ಟಾರ್ ವಿಲೇಜ್ ಸ್ಕೀಮ್ ಈ ಒಂದು ಕಾರ್ಯಕ್ರಮವನ್ನು ಪೋಸ್ಟಲ್ ಸಿಸ್ಟಮ್ ಭಾರತದ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಜಾರಿಗೆ ತರ್ತಾ ಇರುವಂಥದ್ದು ಇದರ ಅಡಿಯಲ್ಲಿ ದೇಶದಲ್ಲಿ ಇರುವಂತಹ ಎಲ್ಲ ಗ್ರಾಮೀಣ ಭಾಗದಲ್ಲೂ ಫೈವ್ ಸ್ಟಾರ್ ವಿಲೇಜ್ ಸ್ಕೀಮ್ನ ಅಡಿಯಲ್ಲಿ ಏನೆಲ್ಲ ಪ್ರಾಡಕ್ಟ್ಸ್ ಮತ್ತು ಸರ್ವಿಸಸ್ ಅವೈಲಬಲ್ ಇರ್ತವೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಮಾರ್ಕೆಟ್ ಮತ್ತು ಪಬ್ಲಿಸೈಸ್ ಮಾಡುವಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಜಾರಿಗೆ ತರ್ತಾ ಇರುವಂಥದ್ದು ಸೊ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಏನೆಲ್ಲ ಸರ್ವಿಸಸ್ಗಳನ್ನು ಕೊಡುತ್ತೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂಥ ಮಾರ್ಕೆಟಿಂಗ್ ಮತ್ತು ಪಬ್ಲಿಕೇಶನ್ಗೆ ಸಂಬಂಧಿಸಿದಂತೆ ಕೆಲಸಗಳನ್ನು ಮಾಡಲು ಈ ಒಂದು ಫೈವ್ ಸ್ಟಾರ್ ವಿಲೇಜ್ ಸ್ಕೀಮನ್ನು ಜಾರಿಗೆ ತರಲಾಗಿದೆ ನೆನ್ಪಿಟ್ಕೊಳ್ಳಿ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಇದು ಯಾಕಂದರೆ ಫೈವ್ ಸ್ಟಾರ್ ವಿಲೇಜ್ ಸ್ಕೀಮ್ ಯಾವ ಒಂದು ವಿಷಯಕ್ಕೆ ಸಂಬಂಧಿತವಾಗಿರುವಂತಹ ಸ್ಕೀಮ್ ಅಥವಾ ನ್ಯೂಸ್ ಅಂತ ಹೇಳಿ ಡೈರೆಕ್ಟಾಗಿ ಪ್ರಶ್ನೆ ಬರುವಂತಹ ಸಾಧ್ಯತೆಗಳು ಇರ್ತವೆ ತಪ್ಪು ಮಾಡಬಾರ್ದು ಸೊ ಗ್ರಾಮೀಣ ಬ ಬದಲಾವಣೆ ಡೆವಲಪ್ಮೆಂಟ್ ಹೇಳಿ ಸುಮ್ಮನೆ ಉಫಿಟ್ ಉಫಿಟ್ ಅಂತ ಹೊಡೆದ್ರೆ ಅದು ಉಪಯೋಗ ಆಗಲ್ಲ ಸೊ ಆ ಒಂದು ನಿಟ್ಟಿನಲ್ಲಿ ಇದು ಒಂದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ನೆನ್ಪಿಟ್ಕೊಳ್ಳಿ ಮುಂದಿನ ಒಂದು ಆರ್ಟಿಕಲ್ ಅಥವಾ ವಿಷಯ ಪಿ ಎಮ್ ಮತ್ಸ್ಯ ಸಂಪದ ಯೋಜನಾ ಸಿ ಮತ್ಸ್ಯ ಅಂತಂದ್ರೇನು ಮೀನುಗಳು ಸಂಪದ ಅಂತಂದ್ರೇನು ಅದರಿಂದ ಪ್ರೊಸೆಸ್ ಮಾಡ್ತಾ ಇರುವಂಥದ್ದು ಸೊ ಈ ಒಂದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು ಬ್ಲೂ ರೆವಲ್ಯೂಷನ್ ಅಂತಲೇ ಕರೆಯಲಾಗುತ್ತದೆ ಮುಖ್ಯವಾಗಿ ಇದರ ಅಡಿಯಲ್ಲಿ ಫ್ರಿಕ್ ಫಿಶ್ ಪ್ರೊಡಕ್ಷನ್ ಮತ್ತು ಪ್ರೊಡಕ್ಟಿವಿಟಿ ಕ್ವಾಲಿಟಿ ಪೋಸ್ಟ್ ಹಾರ್ವೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಮಾಡರ್ನೈಸೇಷನ್ ಆ್ಯಂಡ್ ಸ್ಟ್ರೆಂಥನಿಂಗ್ ವ್ಯಾಲ್ಯೂ ಚೇನ್ ಸೊ ಮುಖ್ಯವಾಗಿ ಮೀನು ಹಿಡಿದಾದ ಮೇಲೆ ಮಾರುಕಟ್ಟೆಗೆ ಹೋಗೋದಕ್ಕಿಂತ ಮುಂಚೆ ಇರುವಂತಹ ಮಧ್ಯದ ಎಲ್ಲ ಸ್ಟೇಜಸ್ಗಳಲ್ಲಿ ಪ್ರೊಡಕ್ಷನ್ನು ಪ್ರೊಡಕ್ಟಿವಿಟಿ ಕ್ವಾಲಿಟಿ ಪ್ರೊಸೆಸಿಂಗು ಮಾಡರ್ನೈಸೇಷನು ಇವೆಲ್ಲ ಕ್ಷೇತ್ರಗಳಲ್ಲಿ ಹೆಚ್ಚಿನ ಬದಲಾವಣೆಯನ್ನು ಮಾಡುವಂಥದ್ದು ಮುಖ್ಯವಾಗಿ ಈ ಪಿ ಎಮ್ ಮತ್ಸ್ಯ ಸಂಪದ ಅಡಿಯಲ್ಲಿ ಮಾಡಿರುವಂತಹ ಉದ್ದೇಶ ಈ ಒಂದು ಪ್ರೋಗ್ರಾಮ್ದಿಂದಾಗಿ ಭಾರತದಲ್ಲಿ ಈಗ ಸದ್ಯಕ್ಕೆ ಇನ್ಲ್ಯಾಂಡ್ ಅಕ್ವಾಕಲ್ಚರ್ನಲ್ಲಿ ಇರುವಂತಹ ಲೋ ಪ್ರೊಡಕ್ಟಿವಿಟಿ ಮೀನುಗಳಲ್ಲಿ ಇರುವಂತಹ ಒಂದಿಷ್ಟು ರೋಗಗಳು ಏನು ಅವುಗಳಿಗೆ ಸಾವಿನ ಕಾರಣವಾಗ್ತಿದವೋ ಅವು ಮತ್ತು ಕ್ಲೀನ್ನೆಸ್ಸಿಗೆ ಸಂಬಂಧಿತ ವಿಷಯಗಳಿಗೆ ಸಂಬಂಧಿಸಿದಂತೆ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಅನ್ನುವಂತಹ ವಿಷಯವನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಸೊ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನಾ ಮುಖ್ಯವಾಗಿ ಬ್ಲೂ ರೆವಲ್ಯೂಷನ್ ಮೀನುಗಾರಿಕೆಗೆ ಅಥವಾ ಅಕ್ವಾಕಲ್ಚರಿಗೆ ಸಂಬಂಧಿತವಾಗಿರುವಂತಹ ಮುಖ್ಯವಾದ ಸ್ಕೀಮ್ ಆಗಿರ್ತದೆ ಅನ್ನುವಂಥದ್ದನ್ನು ತಾವಿಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು ಮುಂದಿನ ಒಂದು ವಿಷಯ ಸಾಥಿ ಇನಿಷಿಯೇಟಿವ್ ಸಿ ಸಾಥಿ ಅನ್ನು ಮಿನಿಸ್ಟ್ರಿ ಆಫ್ ಟೂರಿಸಂ ಜಾರಿಗೆ ತಂದಿತ್ತು ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಬಹಳಷ್ಟು ಟೂರಿಸಂ ಇಂಡಸ್ಟ್ರಿ ಹೋಗಿತ್ತು ಆ್ಯಂಡ್ ಹಾಸ್ಪಿಟಾಲಿಟಿ ಸೆಕ್ಟರು ಸಹ ಪೂರ್ಣವಾಗಿ ಸ್ತಬ್ಧಗಾಗಿತ್ತು ಆ ಒಂದು ಸಂದರ್ಭದಲ್ಲಿ ಸಿಸ್ಟಮ್ ಫಾರ್ ಅಸೆಸ್ಮೆಂಟ್ ಅವೇರ್ನೆಸ್ ಆ್ಯಂಡ್ ಟ್ರೈನಿಂಗ್ ಫಾರ್ ಹಾಸ್ಪಿಟಾಲಿಟಿ ಇಂಡಸ್ಟ್ರಿಗೆ ಸಂಬಂಧಿಸಿದಂತೆ ಈ ಸಾಥಿ ಇಂಡಸ್ಟ್ರಿಯನ್ನು ಮಿನಿಸ್ಟ್ರಿ ಆಫ್ ಟೂರಿಸಂ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾದ ಸಹಭಾಗಿತ್ವದಲ್ಲಿ ಅಲ್ಲಿ ಶುರು ಮಾಡಿತ್ತು ಇದರ ಅಡಿಯಲ್ಲಿ ಕೋವಿಡ್ ನೈನ್ಟೀನಿಗೆ ಸಂಬಂಧಿಸಿದಂತೆ ಎಲ್ಲ ಏನು ಸ್ಥಗಿತವಾಗಿದ್ವು ಮತ್ತೆ ಶುರು ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಹಾಸ್ಪಿಟಾಲಿಟಿ ಅಂದರೆ ಈ ಹೋಟೆಲ್ಸ್ಗಳು ರೆಸ್ಟೋರೆಂಟ್ಸ್ಗಳು ರೆಸಾರ್ಟ್ಸ್ಗಳು ಇವುಗಳಿಗೆ ಸಂಬಂಧಿಸಿದಂತೆ ಈ ಸಾತಿ ಇನಿಷಿಯೇಟಿವನ್ನು ಶುರು ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮವನ್ನು ಆತ್ಮನಿರ್ಭರ್ ಭಾರತ್ ಕಾರ್ಯಕ್ರಮದ ಅಡಿಯಲ್ಲಿ ಶುರು ಮಾಡಿದ್ದಲ್ಲದೆ ಸಾತಿ ಒಂದಿಷ್ಟು ಸ್ಟ್ಯಾಂಡರ್ಡ್ಸ್ಗಳನ್ನು ಕೊಡುತ್ತೆ ಯಾವ ರೀತಿಯಲ್ಲಿ ತಯಾರಿ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಕೋವಿಡ್ ನೈನ್ಟೀನ್ ನಂತರದ ಹಾಸ್ಪಿಟಲಿಟಿ ಇಂಡಸ್ಟ್ರಿ ಶುರು ಆಗಬೇಕು ಅಂದರೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಚರ್ಚೆಯನ್ನು ಮಾಡಲಾಗಿತ್ತು ಮುಂದಿನ ಒಂದು ವಿಷಯ ಈ ಗ್ರಾಮ್ ಸ್ವರಾಜ್ ಪೋರ್ಟಲ್ ಸಿ ಈ ಈ ಗ್ರಾಮ್ ಸ್ವರಾಜ್ ಪೋರ್ಟಲನ್ನು ಮುಖ್ಯವಾಗಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಡಿಸೆಂಟ್ರಲೈಸ್ಡ್ ಪ್ಲಾನಿಂಗಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಸ್ಟ್ರೆಂಥನಿಂಗ್ ಮತ್ತು ಟ್ರಾನ್ಸ್ಪರೆನ್ಸಿಗೆ ಸಂಬಂಧಿತ ವಿಷಯಗಳನ್ನು ಆಸ್ಪದವನ್ನು ಕೊಡುವಂತಹ ನಿಟ್ಟಿನಲ್ಲಿ ಈ ಇ ಗ್ರಾಮ್ ಸ್ವರಾಜ್ ಪೋರ್ಟಲನ್ನು ಜಾರಿಗೆ ತಂದಿರುವಂಥದ್ದು ಇದರ ಅಡಿಯಲ್ಲಿ ಮುಖ್ಯವಾಗಿ ಡೆವಲ್ಯೂಷನ್ ಆಫ್ ಫಂಡ್ಸ್ ಅಂದರೆ ಏನೆಲ್ಲ ಫಂಡ್ಸ್ಗಳು ಮೇಲಿಂದ ಕೆಳಗಡೆ ಆಗ್ತಾವಲ್ಲ ಅವುಗಳನ್ನು ಹೆಚ್ಚು ಮಾಡುವಂತಹ ನಿಟ್ಟಿನಲ್ಲಿ ಈ ಪೋರ್ಟಲನ್ನು ಜಾರಿಗೆ ತಂದಿರುವಂಥದ್ದು ಈ ಹಂತದಲ್ಲಿ ಪ್ರಯಾ ಸಾಫ್ಟ್ ಪಿ ಆರ್ ಐ ಎ ಸಾಫ್ಟ್ ಅಂತ ಪಬ್ಲಿಕ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನನ್ನು ಸಹ ಇಂಟಿಗ್ರೇಟ್ ಮಾಡಲಾಗಿದೆ ಮುಖ್ಯವಾಗಿ ಈ ಪ್ರಯಾ ಸಾಫ್ಟನ್ನು ಪಂಚಾಯತ್ ರಾಜಲ್ಲಿ ಆನ್ಲೈನ್ ಪೇಮೆಂಟ್ ಮಾಡೋದಕ್ಕೋಸ್ಕರ ವೆಂಡರ್ಸಿಗೆ ಸರ್ವಿಸ್ ಪ್ರೊವೈಡರ್ಸಿಗೆ ಉಪಯೋಗಿಸಲಾಗುತ್ತದೆ ಸೊ ಈ ಗ್ರಾಮ ಸ್ವರಾಜ್ ಪೋರ್ಟಲ್ ಮುಖ್ಯವಾಗಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸಲ್ಲಿ ಫೈನಾನ್ಷಿಯಲ್ ಡೆವಲ್ಯೂಷನ್ ಮತ್ತು ಟ್ರಾನ್ಸ್ಪರೆನ್ಸಿ ಹಾಗೂ ಈ ಗವರ್ನೆನ್ಸ್ ಅನ್ನು ಸ್ಟ್ರೆಂಥನ್ ಮಾಡೋದಕ್ಕೆ ತಂದಿರುವಂತಹ ಒಂದು ಕ್ರಮ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು ಮುಂದಿನ ಹಂತದಲ್ಲಿ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಂದೆಂಟ್ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಿತ ನ್ಯೂಸ್ ಗಳನ್ನ ನೋಡೋಣ ಯಾವೆಲ್ಲ ವಿಷಯಗಳ ಮೇಲೆ ಚರ್ಚೆ ಆಗಿತ್ತು ಅನ್ನುವಂಥದ್ದು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂತದ್ದು ಮೊದಲೇ ಹಂತದಲ್ಲಿ ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ನೋಟಿಫಿಕೇಶನ್ ಎರಡ್ ಸಾವಿರದ ಇಪ್ಪತ್ತು ಸಿ ಮೊದಲನೇ ಹಂತದಲ್ಲಿ ಇದು ನೋಟಿಫಿಕೇಶನ್ ಇದು ಆಕ್ಟ್ ಅಲ್ಲ ಅನ್ನುವಂಥದ್ದು ತಮಗೆ ಗೊತ್ತಿರಬೇಕು ಆಕ್ಟ್ ಅಂತಂದ್ರೆ ಏನು ಪಾರ್ಲಿಮೆಂಟ್ನ ಮೂಲಕ ಚರ್ಚೆಯಾಗಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪಾಸಾದ ನಂತರ ಅದನ್ನು ಆ್ಯಕ್ಟ್ ಅಂತ ಪರಿಗಣನೆಗೆ ತಗೊಂತೀವಿ ಸೊ ಮೊದಲಿಗೆ ಬಿಲ್ ಇರುತ್ತೆ ಬಿಲ್ನ ನಂತರ ಅದು ಆ್ಯಕ್ಟಾಗಿ ಪರಿಗಣನೆ ಅಥವಾ ಬದಲಾವಣೆ ಆಗುವಂಥದ್ದು ಬಟ್ ಇಲ್ಲಿ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ನೋಟಿಫಿಕೇಷನ್ ಎರಡು ಸಾವಿರದ ಇಪ್ಪತ್ತು ಮೊದಲನೇ ಹಂತದಲ್ಲಿ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂದ್ರೇನು ಸಿ ಯಾವುದೇ ಒಂದು ಪ್ರಾಜೆಕ್ಟ್ ಅದು ಆಗಿರಬಹುದು ರೋಡ್ ಆಗಿರಬಹುದು ಅಥವಾ ಯಾವುದೇ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ಗಳು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಎಷ್ಟರ ಮಟ್ಟಿಗೆ ಆಗಿದೆ ಅಥವಾ ಆಗುತ್ತೆ ಆ ಒಂದು ಪ್ರಾಜೆಕ್ಟಿಂದ ಅನ್ನುವಂಥದ್ದು ಅಸೆಸ್ ಮಾಡುವಂತಹ ಪ್ರಾವಧಾನಗಳನ್ನು ಈ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಡಿಯಲ್ಲಿ ನಾವು ನೋಡುವಂಥದ್ದು ಈ ಒಂದು ಎನ್ವೈರಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟನ್ನು ಮೊಟ್ಟ ಮೊದಲನೇ ಬಾರಿಗೆ ಹತ್ತೊಂಬತ್ತು ನೂರ ಎಪ್ಪತ್ತಾರು ಎಪ್ಪತ್ತೇಳು ನೇ ಸಂದರ್ಭದಲ್ಲಿ ಪ್ಲಾನಿಂಗ್ ಕಮಿಷನ್ನು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ಗಳು ಏನೆಲ್ಲ ತಯಾರು ಅವುಗಳನ್ನು ಎನ್ವೈರ್ಮೆಂಟಲ್ ಆ್ಯಂಗಲಿಂದ ಕನ್ಸಿಡರ್ ಮಾಡಬೇಕು ಅನ್ನುವಂತಹ ಮಾತನ್ನು ಹೇಳಿತ್ತು ಹತ್ತೊಂಬತ್ತು ನೂರ ತೊಂಬತ್ ನಾಲ್ಕನೇವರೆಗೂ ಈ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ಗಳು ಕೇಂದ್ರ ಸರ್ಕಾರದಿಂದ ಮುಂದಿನ ಒಂದು ವಿಷಯ ಶ್ರೀಲಂಕಾ ಆಯಿಲ್ ಸ್ಪಿಲ್ ಸೊ ಈ ಆರ್ಟಿಕಲಲ್ಲಿ ಮಾತಾಡ್ತಿರುವಂಥದ್ದು ಮುಖ್ಯವಾಗಿ ಶ್ರೀಲಂಕಾದ ತಟದಲ್ಲಿ ಅಥವಾ ಸಮುದ್ರದ ತಟದಲ್ಲಿ ಆಯಿಲ್ ಸ್ಪಿಲ್ ಆದಂತಹ ಸನ್ನಿವೇಶ ಸಿ ಎಕ್ಸ್ಪ್ರೆಸ್ ಪರ್ಲ್ ಅನ್ನುವಂತಹ ಒಂದು ಹಡಗು ಒಂದು ಸಾವಿರದ ನಾನ್ನೂರು ಅರವತ್ತೆಂಟು ಕಂಟೇನರ್ಸ್ಗಳನ್ನು ಕ್ಯಾರಿ ಮಾಡ್ತಾ ಇತ್ತು ಇದರಲ್ಲಿ ಸುಮಾರು ಇಪ್ಪತ್ತೈದು ಟನ್ ನೈಟ್ರಿಕ್ ಆ್ಯಸಿಡ್ ಇತ್ತು ಆ ಒಂದು ಹಡಗಿನಲ್ಲಿ ಆದಂತಹ ಸ್ಫೋಟದಿಂದಾಗಿ ಸುಮಾರು ಎರಡು ಮೂರು ವಾರಗಳ ಸಮಯದವರೆಗೆ ಅದು ಸು ಬೆಂಕಿಯಿಂದ ಸುಡ್ತಾ ಇತ್ತು ತದನಂತರ ಆ ಒಂದು ಹಡಗು ಸಮುದ್ರದಲ್ಲಿ ಮುಳುಗೋಯ್ತು ಮುಳುಗೋದಂತಹ ಸಂದರ್ಭದಲ್ಲಿ ಅದರಲ್ಲಿ ಇದ್ದಂತಹ ಹೆಚ್ಚಿನ ಕೆಮಿಕಲ್ಸು ಆ ಒಂದು ಸಮುದ್ರದಲ್ಲಿ ಹರಡಿಕೊಳ್ಳುವಂತಹ ಸಮಸ್ಯೆಯನ್ನು ಶ್ರೀಲಂಕಾ ಕಾಣುವಂತಹ ಸಾಧ್ಯತೆಗಳಿದ್ದಾವೆ ಅನ್ನುವಂಥದ್ದು ಸಿ ಇಲ್ಲಿ ನಾವು ಮುಖ್ಯವಾಗಿ ಕಾನ್ಸೆಪ್ಟ್ ಕಾನ್ಸೆಪ್ಟ್ನಲ್ಲಿ ಆಯಿಲ್ ನ ಬಗ್ಗೆ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಆಯಿಲ್ ಸ್ಪಿಲ್ ಅಂತಂದರೆ ಮುಖ್ಯವಾಗಿ ಈ ಕ್ರೂಡ್ ಆಯಿಲ್ಗಳು ಗ್ಯಾಸಸ್ಗಳು ಅಥವಾ ಕೆಮಿಕಲ್ಸ್ಗಳು ಸಮುದ್ರಕ್ಕೆ ಬಿಡ ಬಿಟ್ಟಿರುವಂತಹ ಸಂದರ್ಭವನ್ನು ಆಯಿಲ್ ಸ್ಪಿಲ್ ಅಂತ ಕರಿತೀವಿ ಆಯಿಲ್ ಸ್ಪಿಲ್ ಆಗಿದ್ದಕ್ಕೆ ನೈಸರ್ಗಿಕವಾಗಿ ಅಥವಾ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಏನಿರುತ್ತೆ ಅಂತ ನೋಡಿದಾಗ ಯೂಶಲಿ ಈ ಆಯಿಲ್ ಸ್ಪಿಲ್ ಆದ ನಂತರ ಯಾವುದೇ ಒಂದು ಕ್ರೂಡಾಯಿಲ್ ಆಗಿರಬಹುದು ಅಥವಾ ಗ್ಯಾಸ್ ಆಗಿರಬಹುದು ನೀರಿನಲ್ಲಿ ಹರಡಿದ ನಂತರ ಅದು ನೀರ್ ಮೇಲೆ ಡೆಪಾಸಿಟ್ ಆಗಿ ಹೋಗುತ್ತೆ ನೀರ್ ಮೇಲೆ ಡೆಪಾಸಿಟ್ ಆಗಿ ಹೋದಾಗ ಸಮುದ್ರದ ಅಥವಾ ಈ ಸೂರ್ಯನ ಕಿರಣಗಳು ಸಮುದ್ರದ ಒಳಗಡೆ ಪೆನಿಟ್ರೇಟ್ ಆಗೋಕ್ಕೆ ಸಾಧ್ಯವಾಗೋದಿಲ್ಲ ಯಾಕಂದರೆ ಬಹುಮುಖ್ಯವಾಗಿ ತಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಜೀವರಾಶಿಗಳ ಬದುಕೋದಕ್ಕೆ ಸಮುದ್ರದ ಹಾಗೂ ಸೂರ್ಯನ ಅವಶ್ಯಕತೆ ತುಂಬ ಜಾಸ್ತಿ ಇರುತ್ತೆ ಸೊ ಈ ಸೂರ್ಯನ ಕಿರಣಗಳು ಸಮುದ್ರದ ಒಳಗಡೆ ಪೆನಿಟ್ರೇಟ್ ಆಗದೇ ಇರುವಂತಹ ಸಂದರ್ಭದಲ್ಲಿ ಇರುವಂತಹ ಅಕೋಟಿಕ್ ಲೈಫ್ ಮತ್ತು ಡಿಸಾಲ್ವ್ಡ್ ಆಕ್ಸಿಜನ್ನಲ್ಲಿ ಹೆಚ್ಚಿನ ಏರುಪೇರು ಆಗ್ತವೆ ಅದರಿಂದಾಗಿ ಹೈಪೋಥರ್ಮಿಯಾ ಅಂದರೆ ಆಕ್ಸಿಜನ್ ಲೆವೆಲ್ ಕಡಿಮೆ ಇರುವಂತಹ ಸಿಚುವೇಶನ್ಸ್ ಡೆವಲಪ್ ಆಗ್ತವೆ ಸೊ ಆ ಒಂದು ಸಂದರ್ಭದಲ್ಲಿ ಜೀವರಾಶಿಗಳು ವಿನಾಶವಾಗುವಂತಹ ಸಾಧ್ಯತೆಗಳು ಸಮುದ್ರದಲ್ಲಿ ಜಾಸ್ತಿ ಆಗ್ತವೆ ಅನ್ನುವಂಥದ್ದು ಆ್ಯಂಡ್ ಈ ಆಯಿಲ್ ಸ್ಪಿಲ್ಸ್ನಿಂದಾಗಿ ಟೂರಿಸಂ ಎಫೆಕ್ಟ್ ಆಗುತ್ತೆ ಕಾಮರ್ಸ್ ಎಫೆಕ್ಟ್ ಆಗುತ್ತೆ ಆ ಒಂದು ರೀಜನಲ್ಲಿ ಇರುವಂತಹ ಬಹಳ ದೊಡ್ಡ ಮಟ್ಟದ ಆರ್ಥಿಕ ವ್ಯವಸ್ಥೆಯ ಮೇಲೂ ಹೊಡೆತ ಬೀಳುತ್ತೆ ಅನ್ನುವಂಥದ್ದು ಸೊ ಶ್ರೀಲಂಕಾದಲ್ಲಿ ಆದಂತಹ ಈ ಆಯಿಲ್ ಪಿಲ್ಲಿಗೆ ಸಂಬಂಧಿತವಾಗಿರುವಂತೆ ಆಯಿಲ್ ಸ್ಪಿಲ್ ಅಂತಂದರೆ ಏನು ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಮುಂದಿನ ಒಂದು ವಿಷಯ ಬ್ಲೂ ಫ್ಲಾಗ್ ಸರ್ಟಿಫಿಕೇಷನ್ ಸಿ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಶನ್ ತಾವು ಮುಖ್ಯವಾಗಿ ಕೇಳಿರ್ತೀರ ಇವುಗಳನ್ನು ಸಮುದ್ರದಲ್ಲಿ ತಟದಲ್ಲಿ ಇರುವಂತಹ ಬೀಚಸ್ಗಳಿಗೆ ಸಂಬಂಧಿತವಾಗಿರುವಂತಹ ಒಂದು ಸರ್ಟಿಫಿಕೇಟ್ ಆಗಿರುತ್ತದೆ ಇದನ್ನು ಮುಖ್ಯವಾಗಿ ಪ್ರಪಂಚದಲ್ಲಿ ಕ್ಲೀನೆಸ್ಟ್ ಬೀಚಸ್ಗಳು ಯಾವ್ಯಾವ ಇದ್ದಾವೆ ಅವುಗಳಿಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಷನನ್ನು ಕೊಡಲಾಗುತ್ತದೆ ಈ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನ್ ಮುಖ್ಯವಾಗಿ ವಾಲಂಟರಿ ಎಕೋ ಲೇಬಲ್ಸ್ ಆಗಿರ್ತವೆ ಸೊ ಬೀಚಸ್ಗಳು ಯಾರೆಲ್ಲ ಸರಿಯಾಗಿ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ ಅವುಗಳ ಆ ಬೀಚಸ್ಗಳಿಗೆ ಈ ಸರ್ಟಿಫಿಕೇಷನನ್ನು ಫೌಂಡೇಶನ್ ಫಾರ್ ಎನ್ವೈರ್ಮೆಂಟಲ್ ಇಂದ ಕೊಡಲಾಗ್ತಾ ಇರುವಂಥದ್ದು ಈ ಫೌಂಡೇಶನ್ ಫಾರ್ ಎಜುಕೇಶನಲ್ ಎನ್ವೈರ್ಮೆಂಟ್ ಅಥವಾ ಎನ್ವೈರ್ಮೆಂಟಲ್ ಎಜುಕೇಷನ್ನು ಫ್ರಾನ್ಸ್ನಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ರಚನೆ ಆಗಿರುವಂತಹ ಒಂದು ನಾನ್ ಪ್ರಾಫಿಟ್ ನಾನ್ ಗವರ್ಮೆಂಟಲ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಗಿರುವಂಥದ್ದು ಈ ಒಂದು ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನ್ ಭಾರತದಲ್ಲಿ ಯಾವ್ಯಾವ ಬೀಚಸ್ಗೆ ಇದೆ ಅಂತಂದರೆ ಎಂಟು ಬೀಚಸ್ಸಿಗೆ ಭಾರತದಲ್ಲಿ ಕೊಟ್ಟಿರುವಂಥದ್ದು ಕಪ್ಪಾಡ್ ಕೇರಳ ಶಿವರಾಜ್ಪುರ್ ಗುಜರಾತ್ ಘೋಗ್ಲಾ ದಿವ್ ಕಾಸರ್ಗೋಡ್ ಆ್ಯಂಡ್ ಪೂಡ್ಬಿದ್ರಿ ಇನ್ ಕರ್ನಾಟಕ ಋಷಿಕೊಂಡ ಬೀಚ್ ಪ್ರದೇಶ್ ಗೋಲ್ಡನ್ ಬೀಚ್ ಒಡಿಸ್ಸಾ ರಾಧಾನಗರ್ ಬೀಚ್ ಅಂಡಮಾನ್ ಎನ್ ನಿಕೋಬಾರ್ ಸೊ ಟೋಟಲ್ ಎಂಟು ಬೀಚಸ್ಗಳಿಗೆ ಭಾರತದಲ್ಲಿ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನನ್ನು ಕೊಡಲಾಗಿದೆ ಈ ವರ್ಷ ಭಾರತ ಸರ್ಕಾರ ಈ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನ್ ನಮ್ಮ ಮಾದರಿಯಲ್ಲಿ ಬೀನ್ಸ್ ಇನಿಷಿಯೇಟಿವ್ ಅಂತ ಶುರು ಮಾಡಿದೆ ಇದು ಸಿಕಾಮ್ ಸೊಸೈಟಿ ಫಾರ್ ಇಂಟಿಗ್ರೇಟೆಡ್ ಕೋರ್ಸ್ಟಲ್ ಮ್ಯಾನೇಜ್ಮೆಂಟ್ ಅಂತೀವಿ ಈ ಬೀಮ್ಸ್ ಪ್ರಾಜೆಕ್ಟ್ ಮುಖ್ಯವಾಗಿ ಅಥವಾ ಪ್ರೋಗ್ರಾಮ್ ಮುಖ್ಯವಾಗಿ ಕೋಸ್ಟಲ್ ವಾಟರ್ಸ್ ನಲ್ಲಿ ಪೊಲ್ಯೂಷನ್ ಅನ್ನು ತೆಗೆದುಹಾಕುವಂಥದ್ದು ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನು ಮಾಡುವಂಥದ್ದು ಕೋಸ್ಟಲ್ ಎಕೋಸಿಸ್ಟಮ್ ಅನ್ನು ಪ್ರೊಟೆಕ್ಟ್ ಮತ್ತು ಕನ್ಸರ್ವ್ ಮಾಡುವಂತಹ ನಿಟ್ಟಿನಲ್ಲಿ ಭಾರತ ಸರ್ಕಾರ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಮಾದರಿಯಲ್ಲಿ ಭಾರತದಲ್ಲಿ ಬೀಮ್ಸ್ ಅನ್ನು ಶುರು ಮಾಡಿದೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರುವಂಥದ್ದು ಈ ಒಂದು ಬೀಮ್ಸ್ ಇನಿಷಿಯೇಟಿವ್ ಅನ್ನು ಇಂಟಿಗ್ರೇಟೆಡ್ ಕೋಸ್ಟಲ್ ಝೋನ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ನ ಅಡಿಯಲ್ಲಿ ಶುರು ಮಾಡಲಾಗ್ತಿದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು ಮುಂದಿನ ಒಂದು ವಿಷಯ ಲಾಂಟನ ಇನ್ವೆಸಿವ್ ಸ್ಪೀಸೀಸ್ ಏನಿದು ಲಾಂಥನ ಇನ್ವೆಸಿವ್ ಮೊದಲನೇದಾಗಿ ಇನ್ವೇಸಿವ್ ಸ್ಪೀಸೀಸ್ ಅಂದರೆ ಏನು ಸಿ ಯಾವುದೇ ಒಂದು ವಾತಾವರಣದಲ್ಲಿ ಒಂದಿಷ್ಟು ಪ್ಲ್ಯಾಂಟ್ಸು ಮತ್ತು ಆ್ಯನಿಮಲ್ಸು ತಮ್ಮ ಹ್ಯಾಬಿಟಾಟನ್ನು ಡೆವಲಪ್ ಮಾಡಿಕೊಳ್ಳುವಂಥದ್ದು ನಿಸರ್ಗದಲ್ಲಿ ಇರುವಂತಹ ಒಂದು ನ್ಯಾಚುರಲ್ ಸೈಕಲ್ ಸೊ ಅಲ್ಲಿ ಇನ್ವೆಸಿವ್ ಸಿ ಸ್ಪೀಸೀಸ್ ಅಂತಂದರೆ ಹೊರಗಿಂದ ಅಥವಾ ಆ ಒಂದು ವಾತಾವರಣಕ್ಕೆ ನೇಟಿವ್ ಇರದೇ ಇರುವಂತಹ ಸ್ಪೀಸೀಸ್ ಹೊರಗಿಂದ ಬಂದು ಅಲ್ಲಿನ ಗಿಡಮರಗಳನ್ನು ಅಥವಾ ಪ್ರಾಣಿ ಪಕ್ಷಿಗಳನ್ನು ಕೊಂದು ಹಾಕುವಂತಹ ಸಂದರ್ಭಗಳು ಅಥವಾ ಅವು ನಾಶವಾಗ್ತಾ ಇರುವಂತಹ ಕಾರಣವಾಗುವಂತಹ ಸನ್ನಿವೇಶಗಳನ್ನು ಅಥವಾ ಸ್ಪೀಶೀಸ್ಗಳನ್ನು ನಾವು ಇನ್ವೇಸಿವ್ ಸ್ಪೀಸೀಸ್ ಅಂತ ಕರಿತೀವಿ ಇಲ್ಲಿ ಲಾಂಟನಾ ಸ್ಪೀಸೀಸ್ ಅನ್ನುವಂಥದ್ದು ಒಂದು ಗಿಡ ಆಗಿರುವಂಥದ್ದು ಅಥವಾ ಹೂವಿನ ಗಿಡ ಈ ಚಿತ್ರದಲ್ಲಿ ತಾವು ನೋಡಬಹುದು ಮುಖ್ಯವಾಗಿ ಈ ಒಂದು ಡ್ರೈವನ್ನು ಸಂಜನ್ ವೈಲ್ಡ್ ಲೈಫ್ ಅಥವಾ ಸಂಜನ್ ಘರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ರಾಜಸ್ಥಾನದಲ್ಲಿರುವಂಥದ್ದು ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ ಇದು ಸಹ ಪ್ಲೇಸಸ್ ಅಲ್ಲಿ ಕೇಳಬಹುದು ಸಂಜನ್ ಘರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಈ ಒಂದು ಸ್ಯಾಂಕ್ಚುರಿಯಲ್ಲಿ ಈ ಲಾಂಟನ ಪ್ಲಾಂಟ್ಸ್ ಅಥವಾ ಇನ್ವೆಸಿವ್ ಸ್ಪೀಸೀಸ್ಗಳನ್ನು ತೆಗೆದುಹಾಕುವಂತಹ ಒಂದು ಅನ್ನು ನಡೆಸಲಾಗಿತ್ತು ಆ ಒಂದು ಸಂದರ್ಭದಲ್ಲಿ ಇದನ್ನು ನಾವು ನೋಡ್ತಾ ಇರುವಂಥದ್ದು ಲಾಂಟನ ಪ್ರಪಂಚದ ಹತ್ತು ವರ್ಸ್ಟ್ ಇನ್ವೇಸಿವ್ ಸ್ಪೀಸೀಸ್ಗಳಲ್ಲಿ ಒಂದಾಗಿರುವಂಥದ್ದು ಇದು ಭಾರತದಲ್ಲಿ ದೊಡ್ಡ ಸಮಸ್ಯೆಯಾಗಿ ತಲ್ಲಣವಾಗಿದೆ ಇದು ಮುಖ್ಯವಾಗಿ ಬೇರೆ ಗಿಡ ಮರಗಳ ನ್ಯೂಟ್ರಿಯೆಂಟ್ಸ್ ಸೈಕಲ್ ತಾನು ತಗೊಂಡ್ಬಿಟ್ಟು ಬೆಳೀತದೆ ಸೊ ಆ ಒಂದು ಸಂದರ್ಭದಲ್ಲಿ ಬೇರೆ ಗಿಡಮರಗಳಿಗೆ ನ್ಯೂಟ್ರಿಯೆಂಟ್ಸ್ ಸಿಗದೆ ಸಾವನ್ನಪ್ಪುವಂತಹ ಸನ್ನಿವೇಶಗಳು ಜಾಸ್ತಿ ಆಗ್ತವೆ ಅದಕ್ಕೆ ಲಾಂಟನ್ನ ಸ್ಪೀಸೀಸ್ಗಳನ್ನು ತೆಗೆದುಹಾಕುವಂತಹ ಕೆಲಸವನ್ನು ರಾಜಸ್ಥಾನ್ ಸರ್ಕಾರ ಕೈಗೊಂಡಿತ್ತು ಸೊ ಆ ಒಂದು ನಿಟ್ಟಿನಲ್ಲಿ ಈ ಆರ್ಟಿಕಲ್ ಅನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಮುಂದಿನ ಒಂದು ವಿಷಯ ಲಿವಿಂಗ್ ಪ್ಲಾನೆಟ್ ರಿಪೋರ್ಟ್ ಎರಡು ಸಾವಿರದ ಇಪ್ಪತ್ತು ಈ ಒಂದು ರಿಪೋರ್ಟನ್ನು ಇಂಟರ್ನ್ಯಾಷನಲ್ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಆದಂತಹ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಇದನ್ನು ರಿಲೀಸ್ ಮಾಡುತ್ತೆ ಈ ವರ್ಷದ ಈ ರಿಪೋರ್ಟನ್ನು ಡಬ್ಲ್ಯೂ ಡಬ್ಲ್ಯೂ ಎಫ್ ಮತ್ತು ಝೂಲಜಿಕಲ್ ಸೊಸೈಟಿ ಆಫ್ ಲಂಡನ್ ಇಬ್ಬರು ಕೊಲಾಬ್ರೇಟ್ ಮಾಡ್ಕೊಂಡು ರಿಲೀಸ್ ಮಾಡಿರುವಂಥದ್ದು ಇದು ಬೈಇನಿಯಲ್ ಪಬ್ಲಿಕೇಶನ್ ಆಗಿರುತ್ತೆ ಸಿ ಬೈಇನಿಯಲ್ ಅಂತಂದರೆ ಎರಡು ವರ್ಷಕ್ಕೆ ಒಮ್ಮೆ ವರ್ಲ್ಡ್ ಲೈಫ್ ವೈಲ್ಡ್ ಲೈಫ್ ಪಾಪ್ಯುಲೇಷನ್ ಪ್ರಪಂಚದಟ್ಟಣದ ಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಹೇಗಿದೆ ಅನ್ನುವಂತಹ ವಿಷಯವನ್ನು ಇದು ತಿರ್ಸ್ ತೋರಿಸ್ಕೊಡುತ್ತೆ ಸೊ ಈ ಒಂದು ರಿಪೋರ್ಟ್ ಕೊಡ್ತಾ ಇರುವಂತಹ ಫೈಂಡಿಂಗ್ಸನ್ನು ನೋಡಿದಾಗ ವೈಲ್ಡ್ ಲೈಫ್ ಪಾಪ್ಯುಲೇಷನ್ನು ಫ್ರೆಶ್ ವಾಟರ್ ಹ್ಯಾಬಿಟೆಟ್ ಅಥವಾ ಸಿಹಿ ನೀರು ಅಂತ ಏನು ಕರಿತೀವಿ ಅಲ್ಲಿ ನಾಲ್ಕು ಪ್ರತಿಶತ ಕಡಿಮೆ ಆಗಿದ್ದಾವೆ ಅನ್ನುವಂಥದ್ದು ಹಾಗೂ ಮ್ಯಾಮಲ್ಸ್ ಬರ್ಡ್ಸ್ ಆ್ಯಂಫಿಬಿಯನ್ಸ್ ರೆಪ್ಟೈಲ್ಸ್ಗೆ ಸಂಬಂಧಿಸಿದಂತೆ ಐವತ್ತು ವರ್ಷಗಳಲ್ಲಿ ಹೆಚ್ಚಿನ ಸಾಧ್ಯತೆ ಕಡಿಮೆ ಆಗದಂತಹ ಪಾಪ್ಯುಲೇಷನನ್ನು ನಾವು ನೋಡ್ತಾ ಇದ್ದೀವಿ ವೆಟ್ಲ್ಯಾಂಡ್ಸ್ಗಳಲ್ಲಿ ಸುಮಾರು ಎಂಬತ್ತೈದು ಪ್ರತಿಶತ ಏರಿಯಾವನ್ನು ಮಾನವನ ಚಟುವಟಿಕೆಗಳಿಂದಾಗಿ ನಾವು ಕಳ್ಕೊಂಡಿರುವಂಥದ್ದು ಆ್ಯಂಡ್ ಐಸ್ ಫ್ರೀ ಸಿ ಭೂಮಿಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇರುವಂಥದ್ದು ಐಸ್ ಆ್ಯಂಡ್ ಫ್ರೆಶ್ ವಾಟರ್ ಇರುವಂಥದ್ದು ಬಹಳ ಕಡಿಮೆ ಸೊ ಆ ಒಂದು ಸಂದರ್ಭದಲ್ಲಿ ಮೂರು ಪಾಯಿಂಟ್ ಏಳು ಐದು ಪ್ರತಿಶತ ಅರ್ಥ್ ಫ್ರೀ ಐಸ್ ಲ್ಯಾಂಡ್ ಏನಿತ್ತಲ್ಲ ಇದರಲ್ಲೂ ಬಹಳ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳು ಆಗಿದ್ದಾವೆ ಅನ್ನುವಂಥದ್ದು ಇವೆಲ್ಲ ಯಾಕಾಗಿದ್ದಾವೆ ಯಾಕೆ ಕಡಿಮೆ ಆಗಿದ್ದಾವೆ ಅಂತಂದರೆ ಮಾನವ ಉಪಯೋಗಿಸ್ತಾ ಇರುವಂತಹ ಲ್ಯಾಂಡ್ ಏನಿದೆ ಅದರಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳು ಲ್ಯಾಂಡ್ ಯೂಸ್ ಚೇಂಜ್ ಹಾಗೂ ಯೂಸ್ ಆ್ಯಂಡ್ ಟ್ರೇಡ್ ಆಫ್ ವೈಲ್ಡ್ ಲೈಫ್ ವೈಲ್ಡ್ ಲೈಫನ್ನು ಬೇರೆ ಬೇರೆ ಕಾರಣಗಳಿಗೆ ಉಪಯೋಗ ಮಾಡ್ತಾ ಇರುವಂಥದ್ದು ನ್ಯಾಚುರಲ್ ಹ್ಯಾಬಿಟಾಟ್ ಕಳ್ಕೊತಾ ಇರುವಂಥದ್ದು ಡಿಗ್ರೇಡೇಷನ್ ಆ್ಯಂಡ್ ಡಿಫಾರ ಡಿಫಾರೆಸ್ಟ್ರೇಷನ್ ಫುಡ್ ಪ್ರೊಡಕ್ಷನ್ಗೆ ಕೃಷಿ ಚಟುವಟಿಕೆಗಳಿಗೋಸ್ಕರ ಗಿಡಮರಗಳನ್ನು ಹಾಕುವಂತಹ ಸಂದರ್ಭದಲ್ಲಿ ಲಿವಿಂಗ್ ಪ್ಲಾನೆಟ್ ರಿಪೋರ್ಟ್ ಎರಡು ಸಾವಿರದ ಇಪ್ಪತ್ತರ ಪ್ರಕಾರ ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಡಿಕ್ಲೈನನ್ನು ಕಾಣಲು ಕಾರಣವಾಗಿದೆ ಅನ್ನುವಂತಹ ವಿಷಯವನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಮುಂದಿನ ಒಂದು ವಿಷಯ ಗ್ಲೋಬಲ್ ಇನಿಷಿಯೇಟಿವ್ ಟು ರಿಡ್ಯೂಸ್ ಲ್ಯಾಂಡ್ ಡಿಗ್ರೇಡೇಷನ್ ಅಂಡ್ ಕೋರಲ್ ರೀಫ್ ಜಿ ಟ್ವೆಂಟಿ ರಾಷ್ಟ್ರಗಳು ಜಿ ಟ್ವೆಂಟಿ ಎನ್ವೈರ್ಮೆಂಟ್ ಮಿನಿಸ್ಟರ್ಗಳು ಸೇರ್ಕೊಂಡ್ಬಿಟ್ಟು ಈ ಒಂದು ಇನಿಷಿಯೇಟಿವ್ ಅನ್ನು ಜಾರಿಗೆ ತಂದಿರುವಂಥದ್ದು ಇದರ ಅಡಿಯಲ್ಲಿ ಲ್ಯಾಂಡ್ ಡಿಗ್ರೇಡೇಷನ್ ಬಗ್ಗೆ ಮಾತಾಡ್ತಿದ್ದೀವಿ ಹಾಗೂ ಕೋರಲ್ ರೀಫ್ಗಳಿಗೆ ಸಂಬಂಧಿಸಿದಂತೆ ಕಾಪಾಡುವಂತಹ ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯಕ್ಕೆ ಈ ಒಂದು ಜಿ ಟ್ವೆಂಟಿ ಎನ್ವೈರ್ಮೆಂಟ್ ಮಿನಿಸ್ಟರ್ಸ್ ಮೀಟ್ನಲ್ಲಿ ಡಿಸೈಡ್ ಮಾಡಿರುವಂಥದ್ದು ಗ್ರೀನ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಮುಂದಿನ ಒಂದು ವಿಷಯ ಭಾರತ ಮತ್ತು ಕಿಂಗ್ಡಮ್ ಆಫ್ ಡೆನ್ಮಾರ್ಕ್ನ ನಡುವೆ ಆದಂತಹ ಗ್ರೀನ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಸಸ್ಟೈನಬಲ್ ಸೊಲ್ಯೂಷನ್ಸ್ ಟು ಇಂಡಿಯಾ ಅಂತ ಹೇಳಿ ಮುಖ್ಯವಾಗಿ ಡೆನ್ಮಾರ್ಕ್ನೊಂದಿಗೆ ಭಾರತ ಈ ಒಂದು ಒಪ್ಪಂದವನ್ನು ಮಾಡಿಕೊಂಡಿರುವಂಥದ್ದು ಗ್ರೀನ್ ಗ್ರೋತಿಗೆ ಸಂಬಂಧಿಸಿದಂತೆ ಸಿ ಗ್ರೀನ್ ಅಂದ್ಕೊಳ್ಳೆ ರಿನ್ಯೂವಬಲ್ ಎನರ್ಜಿ ಅಂದ್ಕೋಬೇಡಿ ಗ್ರೀನ್ ಸಸ್ಟೈನಬಲ್ ಪಾರ್ಟ್ನರ್ಶಿಪ್ ಮುಖ್ಯವಾಗಿ ನ್ಯಾಚುರಲ್ ರಿಸೋರ್ಸಸ್ಗಳನ್ನು ಹೇಗೆ ಆರ್ಥಿಕ ಬೆಳವಣಿಗೆಗೋಸ್ಕರ ಸಸ್ಟೇನಬಲ್ ಮ್ಯಾನರ್ ಆಗಿ ಉಪಯೋಗಿಸಲು ಸಾಧ್ಯವಿದೆ ಅನ್ನುವಂತಹ ವಿಷಯವನ್ನು ಈ ಗ್ರೀನ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ನ ಅಡಿಯಲ್ಲಿ ಮಾತಾಡ್ತಿರುವಂಥದ್ದು ಈ ಒಂದು ಒಪ್ಪಂದವನ್ನು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಹಾಗೂ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಕೋಆಪರೇಷನ್ ವಿತ್ ಡೆರ್ಮಾರ್ಕ್ನ ಜೊತೆಯಲ್ಲಿ ಈ ಒಂದು ಎಂ ಸೈನ್ ಮಾಡಿರುವಂಥದ್ದು ಮುಖ್ಯವಾಗಿ ಎಕನಾಮಿಕ್ ಟೈಸನ್ನು ಎಕ್ಸ್ಪ್ಯಾಂಡ್ ಮಾಡುವಂಥದ್ದು ಗ್ರೀನ್ ಗ್ರೋತ್ ಕಾನ್ಸೆಪ್ಟ್ ನಾನು ಹೇಳಿದೆ ನ್ಯಾಚುರಲ್ ರಿಸೋರ್ಸಸ್ ಅನ್ನು ಎಕನಾಮಿಕ್ ಗ್ರೋತಿಗೆ ಆರ್ಥಿಕ ಬೆಳವಣಿಗೆಗೆ ಸಸ್ಟೈನಬಲ್ ಆಗಿ ಉಪಯೋಗಿಸುವಂತಹ ಪ್ಲಾನ್ ಬ್ಲೂ ಪ್ರಿಂಟ್ ಅನ್ನ ತಯಾರು ಮಾಡೋದಕ್ಕೆ ಈ ಒಂದು ಒಪ್ಪಂದ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಲಿದೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಗ್ಲೋಬಲ್ ಬಯೋಡೈವರ್ಸಿಟಿ ಔಟ್ಲುಕ್ ಫೈವ್ ಸಿ ಗ್ಲೋಬಲ್ ಬಯೋಡೈವರ್ಸಿಟಿ ಔಟ್ಲುಕ್ ರಿಪೋರ್ಟ್ ಯಾರು ಹೊರತರ್ತಾರೆ ಅಥವಾ ಅದರ ಐದನೇ ಎಡಿಷನ್ ಈಗ ಹೊರತಂದಿರುವಂಥದ್ದು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಈ ಗ್ಲೋಬಲ್ ಬಯೋಡೈವರ್ಸಿಟಿ ಔಟ್ಲುಕ್ ರಿಪೋರ್ಟ್ ಅನ್ನ ಅಥವಾ ಔಟ್ಲುಕ್ ಅನ್ನ ಕನ್ವೆನ್ಷನ್ ಆನ್ ಬಯೋಲಜಿಕಲ್ ಡೈವರ್ಸಿಟಿ ಅನ್ನುವಂತಹ ಸಂಸ್ಥೆ ಹೊರತರುತ್ತೆ ಈ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅಂದ್ರೆ ಏನು ಇದು ಒಂದು ಇನ್ಫಾರ್ಮಲ್ ಮಲ್ಟಿಲ್ಯಾಟ್ರಲ್ ಟ್ರೀಟಿ ಆಗಿರ್ತದೆ ಇದರಲ್ಲಿ ಮುಖ್ಯವಾಗಿ ಮೂರು ಗೋಲ್ಸ್ಗಳನ್ನು ಕೊಡಲಾಗಿರುವಂಥದ್ದು ಮೊದಲನೇದು ಬಯೋಲಾಜಿಕಲ್ ಡೈವರ್ಸಿಟಿಯನ್ನು ರಕ್ಷಣೆ ಮಾಡುವಂಥದ್ದು ಸಂರಕ್ಷಣೆ ಮಾಡುವಂಥದ್ದು ಎರಡನೇ ಹಂತದಲ್ಲಿ ಏನೆಲ್ಲ ಕಾಂಪೊನೆಂಟ್ಸ್ ಇದ್ದಾವೆ ಅವುಗಳನ್ನು ಸಸ್ಟೇನಬಲ್ ಆಗಿ ಉಪಯೋಗಿಸುವಂಥದ್ದು ಮತ್ತು ಈ ಬಯೋಲಾಜಿಕಲ್ ಡೈವರ್ಸಿಟಿಯನ್ನು ಅಥವಾ ಬಯೋಟೆಕ್ನಾಲಜಿ ಉಪಯೋಗದಿಂದಾಗಿ ಏನೆಲ್ಲ ಬರ್ತಾವೋ ಅವುಗಳನ್ನು ಫೇರ್ ಮತ್ತು ಇಕ್ವಿಟಬಲ್ ಶೇರಿಂಗ್ ಆಫ್ ಬೆನಿಫಿಟ್ಸ್ ಜೆನೆಟಿಕ್ ರಿಸೋರ್ಸಸ್ಗಳದು ಇದರ ಅಡಿಯಲ್ಲಿ ಎರಡು ಸಪ್ಲಿಮೆಂಟ್ರಿ ಪ್ರೋಟೋಕಾಲ್ಸು ಇದ್ದಾವೆ ಒಂದು ಕಾಟಿಜಿನಾ ಪ್ರೋಟೋಕಾಲ್ ಅಂತ ಹೇಳಿ ಎರಡನೇದು ನಗೊಯೊ ಪ್ರೋಟೋಕಾಲ್ ಸೊ ಕನ್ವೆನ್ಷನ್ ಆನ್ ಬಯೋಡಲಿ ಬಯೋಲಾಜಿಕಲ್ ಡೈವರ್ಸಿಟಿಯ ಭಾಗವೇ ನಗೋಯೊ ಪ್ರೋಟೋಕಾಲ್ ಮತ್ತು ಕಾಟಿಜಿನಾ ಪ್ರೋಟೋಕಾಲ್ ಕಾಟಜಿನ ಪ್ರೋಟೋಕಾಲ್ ಮುಖ್ಯವಾಗಿ ಬಯೋಸೇಫ್ಟಿಯ ವಿರುದ್ ಸಂದರ್ಭದಲ್ಲಿ ಅಥವಾ ವಿಷಯಕ್ಕೆ ಸಂಬಂಧಿತ ಒಂದು ಪ್ರೋಟೋಕಾಲ್ ಆಗಿರುವಂಥದ್ದು ಇದರ ಅಡಿಯಲ್ಲಿ ಲಿವಿಂಗ್ ಮಾಡಿಫೈಡ್ ಆರ್ಗನಿಸಮ್ಸ್ಗಳನ್ನು ಲಿವಿಂಗ್ ಮಾಡಿಫೈಡ್ ಆರ್ಗನಿಸಮ್ಸ್ ಲಿವಿಂಗ್ ಅಂದರೆ ಜೀವ ಇರುವಂತಹ ಮಾಡಿಫೈ ಮಾಡಿದಂತಹ ಪ್ರಾಣಿಗಳು ಏನಿದ್ದಾವೆ ಅವುಗಳನ್ನು ಟ್ರಾನ್ಸ್ಫರ್ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಮಾರುವಂಥದ್ದು ಅಥವಾ ಕಳಿಸುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ರೂಲ್ಸ್ಗಳನ್ನು ಫ್ರೇಮ್ ಮಾಡುತ್ತೆ ಕಾಟಜಿನ ಪ್ರೋಟೋಕಾಲ್ ನಗೋಯೊ ಪ್ರೋಟೋಕಾಲ್ ಜೆನೆಟಿಕ್ ರಿಸೋರ್ಸಸ್ಗಳು ಏನು ಪ್ರಾಣಿ ಪಕ್ಷಿಗಳದು ಹಾಗೂ ಗಿಡ ಮರಗಳದು ಜೆನೆಟಿಕ್ ರಿಸೋರ್ಸ್ ಇರುತ್ತಲ್ಲ ಅದನ್ನು ಎಲ್ಲರ ಒಂದು ಅನುಕೂಲಕ್ಕೆ ಉಪಯೋಗವಾಗುವಂತೆ ಫೇರ್ ಆ್ಯಂಡ್ ಈಕ್ವಿಟಬಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು ಅನ್ನುವಂಥದ್ದು ಈ ಕನ್ವೆನ್ಷನ್ ಆನ್ ಬಯೋಡಾಲಜಿಕಲ್ ಡೈವರ್ಸಿಟಿ ಎಲ್ಲ ಯು ಎನ್ ಮೆಂಬರ್ಸು ಇದಕ್ಕೆ ರ್ಯಾಟಿಫೈ ಮಾಡಿದ್ದಾರೆ ಬರೀ ಯುನೈಟೆಡ್ ಸ್ಟೇಟ್ಸ್ ಬಿಟ್ಟು ಯುನೈಟೆಡ್ ಸ್ಟೇಟ್ಸ್ ಇದರ ಮೆಂಬರ್ ಇಲ್ಲ ಅನ್ನುವಂಥದ್ದು ಇಲ್ಲಿ ನೆನಪಿಟ್ಕೋಬೇಕಾಗಿರುವಂಥದ್ದು ಸೊ ಈ ಗ್ಲೋಬಲ್ ಬಯೋಡೈವರ್ಸಿಟಿ ಔಟ್ಲುಕ್ನಲ್ಲಿ ಕಾಣ್ತಾ ಇರುವಂತಹ ರಿಪೋರ್ಟ್ಸ್ಗಳನ್ನು ಮುಖ್ಯವಾಗಿ ಕನ್ವೆನ್ಷನ್ ಆನ್ ಬಯೋಲಜಿಕಲ್ ಡೈವರ್ಸಿಟಿಯ ಅಡಿಯಲ್ಲಿ ಕೊಟ್ಟಂತಹ ಐಚಿ ಟಾರ್ಗೆಟ್ಸ್ ಈ ಕನ್ವೆನ್ಷನ್ ಆನ್ ಬಯೋಲಜಿಕಲ್ ಡೈವರ್ಸಿಟಿ ಇಪ್ಪತ್ತು ಟಾರ್ಗೆಟ್ಸ್ಗಳನ್ನು ಕೊಟ್ಟಿದೆ ಐಚಿ ಟಾರ್ಗೆಟ್ಸ್ ಆಗಿ ಅಂದರೆ ಏನೆಲ್ಲ ಸ್ಪಿ ಬಯೋಡೈವರ್ಸಿಟಿಗೆ ಸಂಬಂಧಿಸಿದಂತೆ ಕಾಪಾಡೋದಕ್ಕೆ ನಾವು ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಐ ಜಿ ಟಾರ್ಗೆಟ್ಸನ್ನು ಕೊಟ್ಟಿರುವಂಥದ್ದು ಈ ಐ ಜಿ ಟಾರ್ಗೆಟ್ಸ್ ಹೇಗೆ ರಾಷ್ಟ್ರಗಳು ತಮ್ಮ ಸ ಕೆಲಸಗಳನ್ನು ನೋಡ್ಕೊತಾ ಇದ್ದಾರೆ ಅಥವಾ ಹೇಗೆ ಪರ್ಫಾಮ್ ಮಾಡ್ತಿದ್ದಾರೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಗ್ಲೋಬಲ್ ಬಯೋಡೈವರ್ಸಿಟಿ ಔಟ್ಲುಕ್ ಮಾತನಾಡುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಮುಂದಿನ ಹಂತದಲ್ಲಿ ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಬಂದಂತಹ ಸೋಷಿಯಲ್ ಇಶ್ಯೂಸ್ ಮತ್ತು ಇಂಡಿಯನ್ ಸೊಸೈಟಿಗೆ ಸಂಬಂಧಿತ ಮುಖ್ಯವಾದ ವಿಷಯಗಳನ್ನು ನೋಡೋಣ ಸೊ ಮೊದಲನೇ ವಿಷಯ ಡಿಜಿಟಲ್ ಡಿವೈಡ್ ಇನ್ ಎಜುಕೇಷನ್ ಸೊ ಡಿಜಿಟಲ್ ಡಿವೈಡ್ ಯಾಕಂದರೆ ಇವತ್ತು ಇಂಟರ್ನೆಟ್ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಸಮಾಜದಲ್ಲಿ ಪೆನಿಟ್ರೇಟ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಶಿಕ್ಷಣದಲ್ಲಿ ಡಿಜಿಟಲ್ ಡಿವೈಡ್ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಒಂದು ಸರ್ವೆಯನ್ನು ಮಾಡಿತ್ತು ಅದರ ಅಡಿಯಲ್ಲಿ ರಾಜ್ಯ ಮತ್ತು ಸಿಟೀಸ್ ಹಾಗೂ ಗ್ರಾಮ ಇನ್ಕಮ್ ಗ್ರೂಪ್ಗಳ ನಡುವೆ ಎಷ್ಟರ ಮಟ್ಟಿಗೆ ಡಿಜಿಟಲ್ ಡಿವೈಡ್ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಎನ್ ಎಸ್ ಒ ತನ್ನ ಎಪ್ಪತ್ತೈದನೇ ಸ್ಯಾಂಪ್ ರೌಂಡ್ನ ಸರ್ವೆಯಲ್ಲಿ ಈ ಒಂದು ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ಸೊ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಎರಡು ಸಾವಿರದ ಇಪ್ಪತ್ತನ್ನು ತಂದಿತ್ತು ಈ ಒಂದು ಪಾಲಿಸಿ ಅಡಿಯಲ್ಲಿ ಭಾರತವನ್ನು ಪ್ರಪಂಚ ಮಟ್ಟದಲ್ಲಿ ನಾಲೆಡ್ಜ್ ಸೂಪರ್ ಪವರ್ ಆಗಿ ಎತ್ತಿ ಹಿಡಿಯುವಂತಹ ಕನಸು ಹಾಗೂ ವಿಷನನ್ನು ಪಡ್ಕೊಂಡಿದೆ ಆ ಒಂದು ನಿಟ್ಟಿನಲ್ಲಿ ಶಾಲಾ ಮತ್ತು ಕಾಲೇಜ್ ಲೆವೆಲ್ಗಳಲ್ಲಿ ಭಾರತದ ಶಿಕ್ಷಣ ವ್ಯವಸ್ಥೆಯನ್ನು ಬದಲಾವಣೆಗಳಿಗೆ ಅಥವಾ ಬದಲಾವಣೆ ಕಡೆಗೆ ಒಯ್ಯುವಂತಹ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡ್ತಿದೆ ಅದಕ್ಕೋಸ್ಕರ ದೀಕ್ಷಾ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ನಾಲೆಡ್ಜ್ ಶೇರಿಂಗ್ ಅನ್ನುವಂತಹ ಪ್ಲಾಟ್ಫಾರ್ಮನ್ನು ಜಾರಿಗೆ ತಂದಿರುವಂಥದ್ದು ಇದರ ಅಡಿಯಲ್ಲಿ ಒಂದರಿಂದ ಹನ್ನೆರಡನೇ ತರಗತಿಯವರೆಗೂ ಮಕ್ಕಳಿಗೆ ಶಿಕ್ಷಣ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಪಿ ಎಮ್ ಇ ವಿದ್ಯಾ ಇದೊಂದು ಆತ್ಮ ನಿರ್ಭರ್ ಭಾರತ್ ಪ್ರೋಗ್ರಾಂ ನಡಿಯಲ್ಲಿ ಶುರು ಮಾಡಿರುವಂಥದ್ದು ಸೊ ಮೊದಲನೇದಾಗಿ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಕಾರ್ಯಕ್ರಮ ಇದು ಸಹ ಸ್ವಯಂಪ್ರಭಾ ಟಿ ವಿ ಚಾನಲ್ ಇಂಟರ್ನೆಟ್ ಇಲ್ಲದೆ ಇರುವಂಥವರಿಗೆ ಟಿ ವಿಯಲ್ಲಿ ಕಾರ್ಯಕ್ರಮವನ್ನು ನೋಡುವಂತಹ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಹಾಗೂ ಸ್ವಯಂ ಪೋರ್ಟಲ್ನಲ್ಲಿ ಓ ಆನ್ಲೈನ್ ಆನ್ಲೈನ್ ಮ್ಯಾಸ್ಯೂ ಓಪನ್ ಆನ್ಲೈನ್ ಕೋರ್ಸಸ್ ಎಂ ಒ ಓ ಸಿ ಆನ್ಲೈನ್ ಮ್ಯಾಸ್ಯೂ ಓಪನ್ ಆನ್ಲೈನ್ ಕೋರ್ಸಸ್ಗಳನ್ನು ಅಪ್ಲೋಡ್ ಮಾಡಲಾಗಿದೆ ಸೊ ದಟ್ ತೊಂಬತ್ತ ಎರಡು ಕೋರ್ಸಸ್ಗಳಿಗೆ ಸಂಬಂಧಿಸಿದಂತೆ ಈ ಒಂದು ವಿಷಯವನ್ನು ಅಥವಾ ಆನ್ಲೈನಲ್ಲಿ ಉಪಯೋಗಿಸ್ಕೋಬಹುದು ಹಾಗೂ ರೇಡಿಯೋವನ್ನು ಸಹ ಉಪಯೋಗಿಸಲಾಗಿದೆ ಶಿಕ್ಷಾವಾಣಿ ಅನ್ನುವಂತಹ ಒಂದು ಚಾನೆಲನ್ನು ಮುಖ್ಯವಾಗಿ ಡಿಸೇಬಲ್ಡ್ ಚಿಲ್ಡ್ರನ್ಸಿಗೆ ಇದನ್ನು ಶುರು ಮಾಡಿರುವಂಥದ್ದು ಈ ಪಾಠಶಾಲಾ ಅನ್ನುವಂತಹ ಒಂದು ರೇಡಿಯೋ ಚಾನಲನ್ನು ಸಹ ಮಕ್ಕಳಿಗೆ ಯಾರೆಲ್ಲ ಇಂಟರ್ನೆಟ್ ಅಥವಾ ಟಿವಿಯ ವ್ಯವಸ್ಥೆ ಇರೋದಿಲ್ವೋ ಅವರಿಗೋಸ್ಕರ ಮಾಡಿರುವಂಥದ್ದು ಸೊ ಡಿಜಿಟಲ್ ಡಿವೈಡ್ ಮುಖ್ಯವಾಗಿ ಎನ್ ಎಸ್ ತಂದಿರುವಂತಹ ಒಂದು ಸರ್ವೆ ಅಡಿಯಲ್ಲಿ ಗೊತ್ತಾಗಿರುವಂಥದ್ದು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಎರಡು ಸಾವಿರದ ಇಪ್ಪತ್ತರ ಅಡಿಯಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಅನ್ನುವಂಥದ್ದನ್ನು ಸಹ ತಾವಿಲ್ಲಿ ನೆನಪಿಟ್ಕೋಬೇಕು ಮುಂದಿನ ಒಂದು ವಿಷಯ ಕಿರಣ್ ಹೆಲ್ಪ್ಲೈನ್ ಕಿರಣ್ ಹೆಲ್ಪ್ಲೈನ್ ಯಾವುದಕ್ಕೆ ಸಂಬಂಧಿತವಾಗಿರುವಂತಹ ಒಂದು ವಿಷಯವಾಗಿರುತ್ತದೆ ಮೆಂಟಲ್ ಹೆಲ್ತ್ ಮತ್ತು ರಿಹ್ಯಾಬಿಲಿಟೇಷನ್ ಲೈನ್ ಇದು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಇಪ್ಪತ್ನಾಲ್ಕು ಬೈ ಏಳು ಗಂಟೆಗಳ ಟೋಲ್ ಫ್ರೀ ಹೆಲ್ಪ್ಲೈನ್ ಕಿರಣ್ ಅನ್ನುವಂಥದ್ದನ್ನು ಯಾರೆಲ್ಲ ವ್ಯಕ್ತಿಗಳು ಸ್ಟ್ರೆಸ್ ಆಂಜೈಟಿ ಡಿಪ್ರೆಷನ್ ಮತ್ತು ಸೂಸೈಡಲ್ ಥಾಟ್ಸ್ ಅಥವಾ ಬೇರೆ ಮಾನಸಿಕ ರೋಗಗಳಿಂದ ಹೊಡೆದಾಡ್ತಿದ್ದಾರೋ ಅವರ ಅನುಕೂಲಕ್ಕೋಸ್ಕರ ಶುರು ಮಾಡಿರುವಂಥದ್ದು ಮಿನಿಸ್ಟ್ರಿ ಆಫ್ ಎಜುಕೇಷನು ಮನೋದರ್ಪನ್ ಇನಿಷಿಯೇಟಿವ್ ಅನ್ನು ಶುರು ಮಾಡಿತ್ತು ಇದರ ಅಡಿಯಲ್ಲಿ ಸೈಕೋ ಸೋಷಿಯಲ್ ಸಪೋರ್ಟ್ ಮತ್ತು ಕೌನ್ಸಿಲಿಂಗ್ ಅನ್ನು ವಿದ್ಯಾರ್ಥಿಗಳಿಗೆ ಅವರ ಮೆಂಟಲ್ ಹೆಲ್ತ್ ಮೆಲ್ಬಿಂಗಿಗೆ ಸಂಬಂಧಿಸಿದಂತಹ ವಿಷಯಗಳಿಗೆ ಸಂಬಂಧಿಸಿದಂತೆ ನೋಡಿಕೊಳ್ಳಲು ನೆನ್ಪಿಟ್ಕೊಳ್ಳಿ ಕಿರಣ್ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಶುರು ಮಾಡಿದ್ದು ಮನೋದರ್ಪನ್ ಇನಿಷಿಯೇಟಿವ್ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಶುರು ಮಾಡಿರುವಂಥದ್ದು ಒಟ್ಟಾರೆ ಇಲ್ಲಿ ಮುಖ್ಯವಾಗಿ ಸೈಕಾಲಜಿಕಲ್ ಇಶ್ಯೂಸ್ ಮತ್ತು ಮೆಂಟಲ್ ಹೆಲ್ತ್ ಎಮರ್ಜೆನ್ಸಿಗೆ ಸಂಬಂಧಿಸಿದಂತಹ ವಿಷಯಗಳಿಗೆ ಈ ಒಂದು ಹೆಲ್ಪ್ ಲೈನ್ ಅನುಕೂಲ ಮಾಡಿಕೊಡಲಿದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಮುಂದಿನ ಒಂದು ವಿಷಯ ಅಂಬೇಡ್ಕರ್ ಸೋಷಿಯಲ್ ಇನೋವೇಷನ್ ಅಂಡ್ ಇನ್ಕ್ಯೂಬೇಷನ್ ಮಿಷನ್ ಸೊ ಈ ಒಂದು ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಮಿನಿಸ್ಟ್ರಿಯ ಕೆಳಗಡೆ ಇರುವಂತಹ ಅಂಬೇಡ್ಕರ್ ಸೋಷಿಯಲ್ ಇನೋವೇಷನ್ ಆ್ಯಂಡ್ ಇನ್ಕ್ಯುಬೇಷನ್ ಮಿಷನ್ ಅಡಿಯಲ್ಲಿ ಸಾವಿರ ಎಸ್ ಸಿ ಯೂತ್ಸ್ಗಳನ್ನು ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ಗಳಲ್ಲಿ ಅವರಿಗೆ ಇರುವಂತಹ ಸ್ಟಾರ್ಟಪ್ ಐಡಿಯಾಸ್ಗಳನ್ನು ಮಾರುಕಟ್ಟೆಯಲ್ಲಿ ಕಮರ್ಷಿಯಲ್ ಆಗಿ ಕನ್ವರ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಸಹಾಯ ಹಸ್ತವನ್ನು ಇಲ್ಲಿ ಚಾಚ್ತಾ ಇರುವಂಥದ್ದು ಸರ್ಕಾರ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಮೂರು ವರ್ಷದವರೆಗೂ ಸುಮಾರು ಮೂವತ್ತು ಲಕ್ಷ ರೂಪಾಯಿ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಆಗಿ ಅವರಿಗೆ ಕೊಡಲಾಗುವಂಥದ್ದು ಸೊ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಲ್ಲಿ ಇರುವಂತಹ ಎಸ್ಸಿ ಯೂತ್ಗಳಲ್ಲಿ ಅಥವಾ ಜೊತೆಯಲ್ಲಿ ಅವರಿಗೆ ಇರುವಂತಹ ಸ್ಟಾರ್ಟ್ಅಪ್ ಐಡಿಯಾಸ್ಗಳನ್ನು ಬೆಳಕಿಗೆ ಅಥವಾ ಕಾರ್ಯರೂಪಕ್ಕೆ ತರುವಂತಹ ನಿಟ್ಟಿನಲ್ಲಿ ಈ ಒಂದು ಅಂಬೇಡ್ಕರ್ ಸೋಷಿಯಲ್ ಇನೋವೇಶನ್ ಆ್ಯಂಡ್ ಇನ್ಕ್ಯುಬೇಷನ್ ಮಿಷನನ್ನು ಜಾರಿಗೆ ತಂದಿರುವಂಥದ್ದು ಮುಖ್ಯವಾಗಿ ಎಸ್ಸಿ ಯೂತ್ಗಳಲ್ಲಿ ಆಂಟ್ರಪ್ರನರ್ಶಿಪ್ ಇಲ್ಲಿ ಡೆವಲಪ್ ಮಾಡುವಂಥದ್ದು ಹಾಗೂ ಸ್ಪೆಷಲ್ ಪ್ರಿಫರೆನ್ಸ್ ದಿವ್ಯಾಂಗಗಳಿಗೂ ಇಲ್ಲಿ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಇದು ಬಹಳ ಇಂಪಾರ್ಟೆಂಟು ನೆನ್ಪಿಟ್ಕೊಳ್ಳಿ ಬೇರೆ ಎಲ್ಲ ಇನ್ಫಾರ್ಮೇಷನ್ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ ನಮ್ಮ ಯು ಪಿ ಎಸ್ ಸಿ ಪ್ರಿಲೆಮ್ಸಿಗೆ ಸಂಬಂಧಿಸಿದಂತೆ ಸೊ ಇದು ಸೆಪ್ಟೆಂಬರ್ ತಿಂಗಳ ಮುಖ್ಯವಾದ ಪ್ರಿಲೆಮ್ಸಿಗೆ ಸಂಬಂಧಿತ ವಿಷಯಗಳು ಬಹಳಷ್ಟು ಡೈವರ್ಸ್ ಸೆಕ್ಷನ್ಗಳಲ್ಲಿ ಪಾಲಿಟಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಕಾನಮಿ ಜಿಯೋಗ್ರಫಿ ಸೋಷಿಯಲ್ ಇಶ್ಯೂಸು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಎನ್ವೈರ್ಮೆಂಟಿಗೆ ಸಂಬಂಧಿಸಿದಂತೆ ನಾವು ಕವರ್ ಮಾಡಿದ್ವಿ ಸೊ ಪ್ರಿಲೆಮ್ಸಿಗೆ ಏನು ಜಾಸ್ತಿ ಲೆಂತ್ ಆ್ಯಂಡ್ ಬ್ರೆಡ್ ಬೇಕಾಗಲ್ಲ ಅದಕ್ಕೋಸ್ಕರ ನಾನು ಮುಖ್ಯವಾಗಿ ಎಲ್ಲೆಲ್ಲಿ ಕಾಂಟ್ಯಾಕ್ಸ್ನ ಅವಶ್ಯಕತೆ ಇದೆ ಸೊ ಅದಕ್ಕೆ ನಿಮಗೆ ಟಾಪಿಕ್ ನೆನಪಿಟ್ಕೊಳ್ಳಲು ಜಾಸ್ತಿ ಅನುಕೂಲವಾಗುತ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ನಾನು ಪಾಯಿಂಟ್ಸ್ಗಳನ್ನು ಆ್ಯಡ್ ಮಾಡಿದ್ದೀನಿ ಸೊ ಸುಮಾರು ಹನ್ನೆರಡು ತಿಂಗಳ ಈ ಪ್ರೋಗ್ರಾಮನ್ನು ನೀವು ಕವರ್ ಮಾಡಿದ್ದಲ್ಲಿ ಆರಾಮಾಗಿ ಬಹಳಷ್ಟು ಕರೆಂಟ್ ಅಫೇರ್ಸಿಗೆ ಸಂಬಂಧಿತ ಪ್ರಶ್ನೆಗಳು ಏನು ನಾವು ಯು ಪಿ ಸಿಯಲ್ಲಿ ಕಾಣ್ತೀವಿ ಅದ್ರ ಜೊತೆಯಲ್ಲಿ ಸ್ಟಾರ್ಟಿಗೂ ಇಲ್ಲಿ ನಾವು ಕವರ್ ಮಾಡ್ಕೋತಾ ಇದ್ದೀವಿ ಸೊ ಸ್ಟಾಟಿಕ್ಕೂ ಸಹ ತಾವು ಕವರ್ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ತವೆ ಸೊ ಯಾವುದೇ ಕಾರಣಕ್ಕೂ ಈ ಸೀರೀಸನ್ನು ಸರಿ ಶು ಶುರು ಮಾಡಿದ ಮೇಲೆ ನಿಲ್ಲಿಸಬೇಡಿ ದಯವಿಟ್ಟು ರಿವಿಷನ್ ಆಗಿ ಅಥವಾ ಯಾರು ಓದಿಲ್ಲ ಅವರು ಮತ್ತೆ ಸರಿ ಓದ್ಕೊಂಡು ಇದನ್ನೇ ರಿವೈಸ್ ಮಾಡ್ಕೊಂಡ್ರು ಮೋರ್ ದನ್ ಸಫಿಷಿಯೆಂಟ್ ಆಗುತ್ತೆ ಎಲ್ಲ ಡೈಮೆನ್ಷನ್ಸ್ಗಳನ್ನು ಇದರಲ್ಲಿ ಕವರ್ ಮಾಡಲಾಗಿದೆ ಅಂತ ಹೇಳುತ್ತಾ ಈ ಒಂದು ಸೀರೀಸನ್ನು ಇಲ್ಲಿಗೆ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ